ಶಿಕ್ಷಕರೇ ನಮಸ್ಕಾರ ಟಾಕ್ ಟಾನಿಕ್ ನ ಮತ್ತೊಂದು ಎಪಿಸೋಡ್ಗಾಗಿ ಮತ್ತೊಬ್ಬ ವಿಶೇಷ ಅತಿಥಿಯನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೇವೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಈ ಪುಸ್ತಕದ ಹೆಸರನ್ನ ನೀವೆಲ್ಲ ಕೇಳೇ ಇರ್ತೀರಿ ಈ ಪುಸ್ತಕವನ್ನ ಬರೆದಿದ್ದು ಹಿಮಾಲಯದ ಮಹಾನ್ ತಪಸ್ವಿ ಸ್ವಾಮಿ ರಾಮ್ ಅವರು ಅವರ ನೇರ ಶಿಷ್ಯೆ ಸಕಲಮ ಅವರು ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ನಮ್ಮ ಬೆಂಗಳೂರಿನ ಬಳಿಯಲ್ಲೇ ಇದ್ದಾರೆ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀವಿ ಹೇಗೆ ಅವರ ಟಾಕ್ ಟಾನಿಕ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಹೇಳ್ತಾ ಇದ್ದೆ ನಾನು ಇವತ್ತಿನ ಟಾಕ್ ಟಾನಿಕ್ನಲ್ಲಿ ನಲ್ಲಿ ನಿಮಗೆ ಸಕಲಮ್ಮ ಅವರನ್ನು ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಈಗ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಿಮಗೆ ಥ್ಯಾಂಕ್ ಯು ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀನಿ ಸಂತೋಷವಾಗಿದೆ ಈ ಸ್ಥಳನೇ ಆಗಿದೆ ಅನ್ಸುತ್ತೆ ನಿಮ್ಮ ಆಶ್ರಮಕ್ಕೆ ಬರ್ತಿದ್ದ ಹಾಗೇನೆ ಇದೊಂದು ಆಧ್ಯಾತ್ಮಿಕ ಚೇತನ ಅಥವಾ ಆ ಒಂದು ಶಕ್ತಿ ಇದೆ ಅನ್ಸುತ್ತೆ ಆ ಒಂದು ಖುಷಿ ಅನ್ಸುತ್ತೆ ಅಂತ ಏನಿದು ಆಶ್ರಮದ ಹಿನ್ನೆಲೆ ಸತ್ಯವಾದ ಮಾತು ಈ ಆಶ್ರಮಕ್ಕೆ ನಾವು ಸ್ವಾಮಿ ರಾಮ ಸಾಧನ ಧಾಮ ಅಂತ ಹೆಸರಿಟ್ಟಿರೋದು ಸ್ವಾಮಿ ರಾಮ ಇಪ್ಪತ್ತನೇ ಶತಮಾನ ಕಂಡಂತಹ ಶ್ರೇಷ್ಠ ಯೋಗಿಗಳಲ್ಲಿ ಒಬ್ಬರು ಅವರು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಮಗೆ ಇದನ್ನೆಲ್ಲ ಮಾಡುವಂತಹ ಒಂದು ಸುಕೃತ ಸಿಕ್ಕಿದ್ದು ಅವರ ದರ್ಶನವಾದ ಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಆಧ್ಯಾತ್ಮಿಕವಾದಂತಹ ಅನ್ವೇಷಣೆ ಏನಿದೆ ಅದಕ್ಕೆ ಒಂದು ಹೊಸ ದಿಕ್ಕು ಸಿಕ್ಕಿದ್ದು ಯೋಗದ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡ್ತಾ ಇದ್ದಾಗ ಸ್ವಾಮಿ ರಾಮರಿಂದ ನಮಗೆ ಶ್ರೀವಿದ್ಯೆಯಲ್ಲಿ ಮಂತ್ರ ದೀಕ್ಷೆ ಸಿಕ್ತು ಹಾಗಾಗಿ ಅವರ ಜೊತೆಯಲ್ಲಿ ಇಡೀ ಹಿಮಾಲಯ ಪರಂಪರೆಯೇ ಇಲ್ಲಿ ಇದೆ ಅವರ ಸಾನ್ನಿಧ್ಯದಿಂದಾಗಿ ಈ ಜಾಗದಲ್ಲಿ ಇಂಥ ಒಂದು ಒಳ್ಳೆಯ ವೈಬ್ರೇಷನ್ನು ಎಲ್ರಿಗೂ ಅನುಭವಕ್ಕೆ ಬರುತ್ತೆ ಶಾಂತಿ ಇವೆಲ್ಲ ಕಾಣಿಸುತ್ತೆ ಈ ಶ್ರೀವಿದ್ಯಾ ಬಗ್ಗೆನೆ ನಿಮ್ಮತ್ರ ಕೇಳುವಂತಿದೆ ನಾನು ಆಮೇಲೆ ಬಗ್ಗೆ ವಿಸ್ತೃತವಾಗಿ ಕೇಳ್ತಾ ಹೋಗ್ತೇನೆ ರಾಮ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದು ಒಂದು ಕುತೂಹಲಕಾರಿ ಸಂಗತಿ ಅಂತ ಯಾಕಂದ್ರೆ ನೋಡಿದಾಗ ನೀವು ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಸಾಕಷ್ಟು ಆಸಕ್ತಿಯನ್ನ ಹೊಂದಿರುತ್ತೀರಿ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರಬಹುದು ಒಂದ್ ರೀತಿಯಿಂದ ಯಾವ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದನ್ನು ತುಂಬಾ ಅಳದು ತೂಗಿ ನಂಬುವಂತಂದು ತರ ಇದ್ದಂತವ್ರಿಗೆ ಒಂದು ಆಧ್ಯಾತ್ಮಿಕವಾದ ಬದಲಾವಣೆ ಆಗುತ್ತೆ ಆ ವೈಬ್ರೇಷನ್ ಆಗುತ್ತೆ ಅನ್ನೋದೇ ಒಂದು ಕುತೂಹಲ ಅಲ್ವಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದೀರಾ ಇದನ್ನ ಏನು ಅಂದರೆ ಎಲ್ಲರಲ್ಲೂ ಆಧ್ಯಾತ್ಮಿಕತೆ ಇದ್ದೇ ಇದೆ ಅದು ಮೂಲಭೂತವಾದಂತಹ ಅನ್ವೇಷಣೆ ಪ್ರತಿಯೊಂದು ಜೀವಿದು ನಾನು ಯಾರು ಅಂತ ಪ್ರಶ್ನೆ ಆದರೆ ಒಮ್ಮೆ ಗುರು ಸಿಕ್ಕ ಕೂಡಲೇ ನಾನು ಹೇಳ್ತಾ ಇರ್ತೀನಿ ಗುರು ಸಿಕ್ಕಿದ್ರೆ ನಮ್ಮ ಜೀವನದಲ್ಲಿ ಡಿ ಎನ್ ಎ ಲೆವೆಲಲ್ಲೇ ಬದಲಾವಣೆಗಳಾಗೋಗುತ್ತೆ ಅಂತ ಹಾಗಾಗಿ ನಮ್ಮ ಹಿಂದಿನ ವ್ಯಕ್ತಿತ್ವ ಏನಿರುತ್ತೆ ಅಳೆದು ಸುರಿದು ಎಲ್ಲವನ್ನು ನೋಡುವಂಥದ್ದು ತಾರ್ಕಿಕವಾದಂತಹ ಬುದ್ಧಿ ಇವು ಎಲ್ಲವನ್ನು ಮೀರಿದಂತಹ ಒಂದು ಸ್ಥಿತಿಗೆ ಗುರು ಕರ್ಕೊಂಡು ಹೋಗಬಲ್ಲ ಗುರು ಸಿಗೋದೇ ಒಂದು ಚಮತ್ಕಾರ ಜೀವನದಲ್ಲಿ ಅಂತ ನನಗೆ ಈಗ ನಿಮ್ಮ ಪುಸ್ತಕವನ್ನು ಓದ್ತಾಯಿದ್ದು ಕೂಡ ಅದರಲ್ಲಿ ಒಂದು ಮಾತನ್ನು ನೀವು ಹೇಳ್ತೀರಿ ಅದ್ರ ಬಗ್ಗೆ ಸಾಕಷ್ಟು ಅಂದರೆ ಇನ್ಡೆಪ್ತಾಗಿ ಯೋಚನೆ ಮಾಡಿದಾಗ ಹೀಗೂ ಆಗೋದಕ್ಕೆ ಸಾಧ್ಯನ ಅಂತ ಹೇಳಿ ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಮುಂದಿನ ಜನ್ಮದಲ್ಲಿ ಏನಾಗಬೇಕು ಅಥವಾ ಇವತ್ತಿನ ಜನ್ಮದಲ್ಲಿ ಏನಾಗಿದೆ ಅನ್ನೋದನ್ನು ತಾನೇ ನಿರ್ಧಾರ ಮಾಡಿ ಬಂದಿರ್ತಾನೆ ಅಂತ ಹಾಗಿದ್ರೆ ಇಲ್ಲಿ ಕರ್ಮ ಮತ್ತು ಅವನ ನಿರ್ಧಾರ ಹ್ಞೂ ಅದು ಒಂದು ಕಾನ್ಫ್ಲಿಕ್ಟ್ ಅಂತ ಅನಿಸೋದಿಲ್ಲ ಅಥವಾ ಹಿಂದೆ ಬೇರೆ ರೀತಿಯಾದಂಥ ಅರ್ಥ ಇದೆಯಾ ಅಂತ ಖಂಡಿತ ಇದೆ ಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ಲರನ್ನು ಕಾಡುತ್ತೆ ಎಲ್ಲವೂ ನಮ್ಮದು ಪ್ರೀಡೆಸ್ಟಿಂದ ಆಗಿದ್ರೆ ಅಂದರೆ ಹಿಂದಿನ ಜನ್ಮಗಳ ಕರ್ಮಗಳಿಂದಾಗಿ ಎಲ್ಲವೂ ಅದರ ಇನ್ಫ್ಲೂಯೆನ್ಸಲ್ಲೇ ಈ ಜೀವನ ನಡ್ಕೊಂಡು ಹೋಗೋದಾಯಿತು ಅಂತಂದರೆ ಏನು ಸ್ವಾತಂತ್ರ್ಯ ಇದೆ ಈ ಜೀವನದಲ್ಲಿ ಇದು ಯಾಕೆ ಹೀಗೆ ಅಂತ ಕರ್ಮ ಅನ್ನುವಂಥದ್ದು ಎಷ್ಟು ಬಲವಾದಂತಹ ಸಿದ್ಧಾಂತ ಆದರೂ ಕೂಡ ಅದಕ್ಕೆ ಭಗವಂತನ ಸೃಷ್ಟಿನಲ್ಲಿ ಒಂದು ವಿಶೇಷವಾದ ಮಹತ್ವ ಏನು ಅಂದರೆ ನಮಗೆ ಫ್ರೀ ವಿಲ್ ಅನ್ನೋದನ್ನು ಕೊಟ್ಟಿದ್ದಾನೆ ಭಗವಂತ ಎಸ್ ಅವರ್ ಲೈಫ್ ಈಸ್ ಎಂಟೈರ್ಲಿ ಪ್ರೀ ಪ್ರೋಗ್ರಾಮ್ಡ್ ಯಾಕೆ ಅಂದರೆ ನಮ್ಮ ದರ್ ಕರ್ಮ ಸಂಸ್ಕಾರ ವಾಸನ ಈ ಮೂರನ್ನು ಇಟ್ಕೊಂಡೇ ನಮ್ಮನ್ನು ಯಾವಾಗಲೂ ಬದುಕು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಹಿಂದಿನ ಜನ್ಮಗಳ ನಮ್ಮ ಕರ್ಮ ವಿಶೇಷಗಳು ಪರಿಪೂರ್ಣ ಆಗದೇ ಇರುವಂತಹ ಆಸೆಗಳು ಅನೇಕ ವಿಷಯಗಳು ಈ ಜೀವನದಲ್ಲಿ ನಮ್ಮನ್ನು ಆಳ್ತಾ ಇರುತ್ತೆ ನಮಗದು ಗೊತ್ತಿರೋದಿಲ್ಲ ಹಾಗಾಗಿ ಏನು ಮಾಡ್ತೀವಿ ನಾವು ಇಷ್ಟೇನ ಜೀವನ ಅಂತ ಅಂದ್ಕೊಳ್ಳೋ ಬದಲು ಭಗವಂತ ಹೇಳ್ತಾನೆ ಇಲ್ಲ ಇದೆಲ್ಲದರ ಜೊತೆಯಲ್ಲಿ ನಿನ್ನ ಜೀವನವನ್ನು ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಫ್ರೀ ವಿಲ್ಲನ್ನು ಇಚ್ಛಾಶಕ್ತಿಯನ್ನು ಕೊಟ್ಟಿದ್ದೀನಿ ಆ ಸ್ವಾತಂತ್ರ್ಯವನ್ನು ಬಳಸಿ ಸರಿಯಾದ ದಾರಿ ಬೇಕಾದರೆ ಈ ದಾರಿನಲ್ಲಿ ಹೋಗು ಬೇಡ ಅಂದ್ರೆ ನಿನ್ಗೆ ಇಷ್ಟವಾದ ದಾರಿಲಿ ಹೋಗು ಅದು ಮತ್ತೆ ನಿನ್ನ ಹೊಸ ಜೀವನವನ್ನು ಸೃಷ್ಟಿ ಮಾಡುತ್ತೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ನಾನು ಅಂತ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ ಹ್ಯಾಪನಿಂಗ್ ಮತ್ತು ಅನ್ವೈಂಡಿಂಗ್ ಇದು ಈಗ ಆಗ್ತಾ ಇದೆಯಾ ಈಗ ಸುಮ್ಮನೆ ಆಗ್ತಾ ಇದೆಯಾ ಅಥವಾ ಆಗಬೇಕು ಅಂತ ಆಗ್ತಾ ಇದೆಯಾ ಅಥವಾ ಆಗಿರೋದೇ ಆಗ್ತಾ ಇದೆಯಾ ಓಕೆ ಆಗಿರೋದೇ ಏನು ನಾ ಪ್ರೀ ಪ್ರೋಗ್ರಾಮ್ ಅಂತ ಹೇಳಿದ್ದೆ ಅದೇ ನಡೀತಾ ಇರುತ್ತೆ ಆದರೆ ಪ್ರತಿ ಕ್ಷಣದಲ್ಲಿ ಆ ಸನ್ನಿವೇಶಕ್ಕೆ ನಾನು ಹೇಗೆ ಸ್ಪಂದಿಸ್ತೀನಿ ಅನ್ನುವಾಗ ಅದು ವಿಲ್ನಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಹೋಗ್ಬೋದು ಇದೇ ಕ್ಯೂರಿಯಾಸಿಟಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇಲ್ಲರಿ ಎಲ್ಲವೂ ಹೀಗೇ ಆಗುತ್ತೆ ಹೀಗೀಗೆ ಆಗುತ್ತೆ ಅಂತ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಬರೆದಾಗೆ ಆಗಿದ್ರೆ ಜೀವನಕ್ಕೆ ಒಂದು ಆ ಚಮತ್ಕಾರವೋ ಅಭಿರುಚಿಯೋ ಇಷ್ಟವೋ ಆಸಕ್ತಿಯೋ ಇರಲಿಲ್ಲ ಅಲ್ವೇ ಸೊ ಇಟ್ಸ್ ಎ ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ಕರ್ಮ ಆ್ಯಂಡ್ ವಿಲ್ ಹಾಗಾಗಿ ಅನ್ವೈಂಡಿಂಗು ಹೌದು ಇದು ಹ್ಯಾಪನಿಂಗ್ ಕೂಡ ಹೌದು ಕರ್ಮ ಅನ್ನೋದು ಗಂಟು ಕಟ್ಟೋದು ಹೌದು ಗಂಟು ಬಿಚ್ಚೋದು ಹೌದು 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 ಜೀವನ ಇಡೀ ನಾವು ಕಟ್ಟಿಕೊಂಡು ಬಂದಿರುವ ಕರ್ಮದ ಬ್ಯಾಗನ್ನು ಓಪನ್ ಮಾಡಿ ಅದಕ್ಕೊಂದು ಸ್ವಾತಂತ್ರ್ಯವನ್ನು ಕೊಟ್ಟು ಹೊಸ ದಿಕ್ಕನ್ನು ಕೊಡೋದೇ ಜೀವನ ಇನ್ನೊಂದು ನನಗೆ ವಿಶೇಷ ಅನ್ಸೋದಂದ್ರೆ ಸಕಲಮ ಅಂದರೆ ನಾರ್ಮಲ್ ಆಗಿ ಸಕಲಮ ಅಂದರೆ ಎಲ್ಲರ ತಾಯಿ ಅಂತ ಅದೇ ಅರ್ಥ ಇದರ ಹಿಂದೆ ಏನಾದರೂ ಒಂದು ವಿಶೇಷವಾದಂತಹ ಕಾರಣ ಇದೆಯಾ ಎರಡೂ ಇದೆ ನೀವು ಹಾಗೆ ಎಲ್ಲರಿಗೂ ತಾಯಿ ಅನ್ನುವಂಥದ್ದು ಮತ್ತು ಶ್ರೀವಿದ್ಯೆಯಲ್ಲಿ ಇದಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ ಅದೇನು ಅಂತಂದರೆ ಸಕಲ ಅನ್ನುವಂಥದ್ದು ಶ್ರೀವಿದ್ಯೆಯ ಒಂದು ಪ್ರಮುಖ ಮಂತ್ರ ಅಂತ ಏನಿದೆ ಅದನ್ನು ನಾವು ಬಾಲಾತ್ರಿಪುರ ಸುಂದರಿ ಮಂತ್ರ ಅಂತಲೂ ಕರಿತೀವಿ ಮುಂದೆ ಅದು ಷೋಡಶಿ ಮಂತ್ರ ಅಂತ ಕರಿತೀವಿ ಅದರಲ್ಲಿ ಸಕಲ ಅನ್ನೋದು ತುಂಬ ಮುಖ್ಯ ಅದು ಬೀಜಾಕ್ಷರಗಳ ಜೊತೆಯಲ್ಲಿ ಕನೆಕ್ಟ್ ಆಗಿರುವಂತಹ ವಿಷಯ ಆದರೆ ಮೋಕ್ಷದ ಹಾದಿಗೋಸ್ಕರವೇ ಅಂತಲೇ ಶ್ರೀವಿದ್ಯೆಯನ್ನು ಮಾಡಿರುವಾಗ ಅದು ಭೋಗ ಮತ್ತು ಮೋಕ್ಷ ಎರಡಕ್ಕೂ ಸಂಬಂಧಪಟ್ಟಿರುವಂತಹ ವಿದ್ಯೆ ಅಂತ ಅನಿಸ್ಕೊಂಡಿರೋದ್ರಿಂದ ಸಕಲ ಮತ್ತು ನಿಷ್ಕಲ ಅನ್ನುವ ಎರಡು ವಿಷಯಗಳಿದೆ ಇದರಲ್ಲಿ ಬ್ರಹ್ಮನನ ಕುರಿತಾಗಿ ಬ್ರಹ್ಮ ಅಂದರೆ ಮೋಕ್ಷದ ಒಂದು ಸ್ಥಿತಿಯನ್ನು ಸಕಲ ಅಂತಂದರೆ ಎಲ್ಲ ಕಲೆಗಳನ್ನು ಒಳಗೊಂಡಿರುವ ಪರಿಪೂರ್ಣ ಸ್ಥಿತಿ ಅಂತ ನಿಷ್ಕಲ ಅಂತಂದರೆ ಆ ಪರಿಪೂರ್ಣ ಕಲೆಗಳನ್ನು ದಾಟಿದಂತಹ ಒಂದು ಟ್ರಾನ್ಸಂಡೆಂಟಲ್ ಅಥವಾ ಪರ ಅನ್ನುವ ಸ್ಥಿತಿನ ಹೇಳ್ತೀವಲ್ವಾ ಅದೂ ಆಗುತ್ತೆ ಹೇಳಿ ಹಾಗಾಗಿ ನಿಷ್ಕಲ ಭ್ರಮಕ್ಕೆ ಹಿಂದಿನ ಸ್ಥಿತಿ ಅಥವಾ ಜೊತೆಯಲ್ಲಿರುವ ಸ್ಥಿತಿ ಅಂತಂದರೆ ಅದು ಸಕಲ ಅಂತ ಸೊ ಸಕಲ ಹ್ರೀಮ್ ಅನ್ನೋದು ಒಂದು ಬಹಳ ಮುಖ್ಯವಾದಂತಹ ಮಂತ್ರ ಹಾಗಾಗಿ ಇದು ಆಧ್ಯಾತ್ಮಿಕವಾಗಿಯೂ ಆಗಬೇಕು ಮತ್ತು ಸಾಮಾನ್ಯರಿಗೆ ಅರ್ಥ ಆಗುವಾಗೆ ಎಲ್ಲವನ್ನು ಒಳಗೊಂಡಿರೋದು ಅವಳು ತಾಯಿ ವಿಶ್ವಕ್ಕೆ ಅವಳು ತಾಯಿ ವಿಶ್ವವೇ ಅವಳು ಅನ್ನುವ ವಿಶೇಷವಾದ ಅರ್ಥದಲ್ಲಿ ಸಕಲಮ್ಮ ಅಂತ ತಾನಾಗೆ ಬಂದಿದ್ದು ನಾನು ಇಟ್ಕೊಂಡು ಹೆಸರಲ್ಲ ಇದು ಅದು ಒಂದು ಚಿಂತನೆಯಲ್ಲಿ ಹಾಗೆ ಮೂಡಿ ಬಂತು ಅದೇ ಫಿಕ್ಸ್ ಆಯಿತು ನಾವು ಅದೇ ಮಾತಾಡ್ತಾ ಇದ್ವಿ ಬೀಜ ಮಂತ್ರಗಳು ಈಗ ಬೀಜ ಅಂದಾಗ ನಮಗೆ ಒಂದು ಲೆಮನ್ ಲ್ಯಾಂಗ್ವೇಜಲ್ಲಿ ಅಥವಾ ನಮಗೆ ಸಾಮಾನ್ಯರಿಗೆ ಗೊತ್ತಿರುವಂಥದ್ದು ಏನಂದರೆ ಒಂದು ಬೀಜ ಅಂತ ಯಾವುದೇ ಹಾಕಿದರು ಅದು ಬೃಹತ್ ಮರ ಇರಲಿ ಅಥವಾ ಚಿಕ್ಕ ಬಳ್ಳಿ ಇರಲಿ ಆ ಒಂದು ಬೀಜದಿಂದ ಕೂಡಿಡೋದು ಬರುತ್ತೆ ಅದು ಮುಂದೆ ಆಗುತ್ತೆ ಅಂತ ಮಂತ್ರ ಅಂದ್ರೆ ಏನು ಅದಕ್ಕೆ ಆ ಬೀಜ ಮಂತ್ರ ಅಂತ ಹೆಸರು ಬಂದಿದ್ದೆ ನೀವು ಹೇಳ್ತಿರೋ ಸರಿಯಾಗೇ ಇದೆ ಸ್ಥೂಲವಾದ ಅರ್ಥದಲ್ಲಿ ಹಾಗೇನೆ ಅದು ಬೀಜ ಅಂತಂದರೆ ಅದರಿಂದ ಒಂದು ವೃಕ್ಷವಾಗುವುದು ಆ ಬೀಜದ ಮೂಲಕ ವೃಕ್ಷವಾಗಿದ್ದೇ ಒಂದು ಫಲವನ್ನು ಕೊಡೋದು ಅಂತ ಹಾಗಾಗಿ ಮಂತ್ರವೂ ಕೂಡ ಇಲ್ಲಿ ಒಂದು ಬೀಜದ ರೂಪದಲ್ಲಿ ಒಬ್ಬ ವ್ಯಕ್ತಿಯ ಪ್ರಜ್ಞೆನಲ್ಲಿ ಗುರು ಕೂರಿಸ್ತಾನೆ ಒಂದು ಬೀಜವನ್ನು ನೆಟ್ಟ ರೀತಿಯಲ್ಲಿ ಹಾಗಾಗಿ ತಂತ್ರ ಸಾಧನೆಯಲ್ಲಿ ಹೇಳುವಂಥದ್ದು ಏನು ಅಂದರೆ ಬೀಜ ಮಂತ್ರಗಳು ಇಲ್ಲದೇ ಇರೋದು ಮಂತ್ರವೇ ಅಲ್ಲ ಅಂತ ಹಾಗಾದರೆ ಬೀಜಮಂತ್ರ ಅಂದರೆ ಯಾವುದು ಶ್ರೀವಿದ್ಯೆಯಲ್ಲಿ ಮತ್ತು ಕಾಶ್ಮೀರ ಸಿದ್ಧಾಂತದಲ್ಲಿ ಒಂದು ದೊಡ್ಡ ರಹಸ್ಯ ಇದೆ ಏನು ಅಂತಂದರೆ ವರ್ಣಮಾಲೆ ನಾವೆಲ್ಲರೂ ಬಳಸುವಂತಹ ವರ್ಣಮಾಲೆ ಇ ಈ ಅಕ್ಷರಗಳಿಗೆ ಅದು ಕೇವಲ ಅಕ್ಷರ ಅಲ್ಲ ದೇ ಆರ್ ಕಾಲ್ಡ್ ಸೌಂಡ್ ವೈಬ್ರೇಷನ್ಸ್ ಸ್ಪಂದನದಿಂದ ಕೂಡಿರುವಂತಹ ಒಂದು ಬ್ರಹ್ಮಾಂಡದ ಶಕ್ತಿಯದು ಆ ಅಕ್ಷರಗಳಿಗೆ ಅಂ ಅನ್ನುವ ಅನುಸ್ವಾರವನ್ನು ಸೇರಿಸಿದಾಗ ಮಾತ್ರ ಅದು ಬೀಜಾಕ್ಷರ ಆಗುತ್ತೆ ಈ ಬೀಜಾಕ್ಷರಗಳು ನಿಮಗೆ ಗೊತ್ತಿರೋಗೆ ಬೀಜಕ್ಕೆ ಒಂದು ಹೆಮ್ಮರವಾಗುವಂತಹ ಪೊಟೆನ್ಷಿಯಲ್ ಇದ್ದಾಗೇ ಈ ಬೀಜಾಕ್ಷರದ ಮಂತ್ರಗಳಿಗೇನು ಅಂದರೆ ಚಿಕ್ಕದಾಗಿ ಅದನ್ನು ಗುರು ಶಿಷ್ಯನ ಪ್ರಜ್ಞೆಯಲ್ಲಿ ಬಿತ್ತಿದಾಗ ಅದಕ್ಕೆ ಸರಿಯಾದ ಪೋಷಣೆ ಅಂದರೆ ಸಾಧನೆಯನ್ನು ಮಾಡಿದಾಗ ಜಪತಪಗಳನ್ನು ಮಾಡಿದಾಗ ಅದು ಒಂದು ದಿವಸ ಹೆಮ್ಮರವಾಗಿ ಅತ್ಯಂತ ಶಕ್ತಿಶಾಲಿಯಾಗಿ ಅದು ಕೊಡಬೇಕಾಗಿರೋ ಫಲಗಳನ್ನೆಲ್ಲವನ್ನು ಕೊಡುತ್ತೆ ಅಂತ ಅದಕ್ಕೆ ಅದನ್ನು ಬೀಜಾಕ್ಷರ ಮಂತ್ರ ಅಂತ ಕರೆಯುತ್ತೆ ನೀವ್ಯಾರು ನಾನು ಯಾರು ಅನ್ನುವ ಪ್ರಶ್ನೆಯನ್ನು ಹುಡುಕೊಂಡು ಹೊರಟಿದ್ದೇ ಆಧ್ಯಾತ್ಮದ ಸಾಧನೆಗೋಸ್ಕರ ಶ್ರೀವಿದ್ಯೆಯಲ್ಲಿ ಇದನ್ನು ಈ ಹುಡು ಹುಡುವಿಕೆ ಹುಡುಕುವಿಕೆ ಇರ್ಬೋದು ಅಥವಾ ಅನ್ವೇಷಣೆ ಅಂತ ನಾವೇನು ಹೇಳ್ತೀವಿ ಅದು ದೈವವತ್ ದೈವತ್ವವನ್ನು ಕುರಿತಾಗೇ ಇರುತ್ತೆ ಆಬ್ವಿಯಸ್ಲಿ ಶ್ರೀವಿದ್ಯೆ ಹೇಳುತ್ತೆ ಆ ದಿಕ್ಕಿನಲ್ಲಿ ಹೊರಟಾಗ ನಮಗೆ ಈ ಶ್ರೀವಿದ್ಯೆ ಎಷ್ಟು ಒಂದು ಪ್ರಾಯೋಗಿಕವಾದಂತಹ ವಿಜ್ಞಾನ ಅಂದರೆ ಭಗವಂತನ ಅನುಭವವನ್ನು ನಾನು ಪಡೀಬೇಕು ಅಂತ ಹೊರಟ್ರೆ ಅದು ಶ್ರೀವಿದ್ಯೆಯಲ್ಲಿ ನಿಮಗೆ ಕೊಟ್ಟೇ ತೀರುತ್ತೆ ಅನ್ನುವಷ್ಟು ಆಕ್ಯುರೇಟ್ ಪ್ರಿಸಿಷನ್ ಇರುವಂತಹ ಮಂತ್ರ ಸಾಧನೆ ಇದು ಅದ್ರ ಮೂಲಕ ಏನಾಗುತ್ತೆ ಅಂತಂದರೆ ಭಗವಂತನ ಅನುಭವವನ್ನು ಅನುಮಾನಗಳಿಗೆ ಅವಕಾಶವೇ ಇಲ್ಲದೆ ಇರುವಂತಹ ಸ್ಥಿತಿನಲ್ಲಿ ಅನುಭವಿಸ್ತಾ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನೂ ಪಡ್ಕೊಳ್ತಾ ಅದೇ ನಾನು ನಾನೇ ಅದು ಅನ್ನುವಂತಹ ಅದ್ವೈತದ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗುವಂಥದ್ದು ಈ ದಾರಿ ಅದಕ್ಕಾಗಿಯೇ ಇದನ್ನು ಶ್ರೀ ಅಂದರೆ ಶ್ರೇಷ್ಠ ಸುಪ್ರೀಂ ಇದಕ್ಕೆ ಮೀರಿದ್ದು ಮತ್ತೊಂದಿಲ್ಲ ವಿದ್ಯೆ ವಿಸ್ಡಮ್ ಅನ್ನುವ ಅರ್ಥದಲ್ಲಿ ಈ ವಿದ್ಯೆಗೆ ಹೆಸರನ್ನು ಕೊಟ್ಟಿದ್ದಾರೆ ಈ ವಿದ್ಯೆಯ ಹೆಸರಿಗೂ ಅನೇಕ ವಿಶಾಲವಾದಂತಹ ಆಯಾಮಗಳು ಇದೆ ವಿದ್ಯೆ ಅನ್ನೋ ಹೆಸರಿಗೇನೆ ಅಹಂ ಬ್ರಹ್ಮಾಸ್ಮಿ ಅಂದರೆ ಹ್ಞೂ ಶ್ರೀವಿದ್ಯೆಯನ್ನು ವೇದಕ್ಕೆ ಕನೆಕ್ಟ್ ಮಾಡಿದ್ವಿ ನಾವು ಆವಾಗ ಮಾತಾಡ್ತಾ ಇರಬೇಕಾದ್ರೆ ಇದು ವೇದದಿಂದ ಪ್ರೇರಿತವಾದಂತಹ ವಿದ್ಯೆ ಇಲ್ಲೂ ಜಗಳಿದೆ ಸ್ಕಾಲರ್ಸಲ್ಲಿ ಏನು ವೇದ ಮೊದಲು ಬಂತೋ ಎಕ್ಸಿಸ್ಟೆನ್ಸಲ್ಲಿತ್ತೋ ಅಥವಾ ತಂತ್ರ ಬಂತೋ ಅಂತ ಆ ವಿಷಯ ನಮಗೆ ಬೇಡ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ವೇದ ಮತ್ತು ಶ್ರೀ ವಿದ್ಯ ಎರಡು ಪರಸ್ಪರವಾಗಿ ಮಿತ್ರರೇ ಹೌದು ಅಂತ ಇಲ್ಲಿಯ ಮಾತಿನಲ್ಲಿ ನಾವು ಇಟ್ಕೊಳ್ತು ಅಂತಂದರೆ ಇದನ್ನು ತಂತ್ರಶಾಸ್ತ್ರ ತಂತ್ರ ಸಾಧನ ಅಂತ ಹೇಳಿದ ಮೇಲೂ ತಂತ್ರದ ಮೂಲಕ ಒಂದು ಕುಂಡಲಿನಿಯ ಶಕ್ತಿಯನ್ನು ಜಾಗೃತಗೊಳಿಸಿ ಆ ಒಂದು ಆಧ್ಯಾತ್ಮದ ಅತ್ಯಂತ ಎತ್ತರವಾದ ಸ್ಥಿತಿಯನ್ನು ತಲುಪಿದಾಗ ಶ್ರೀವಿದ್ಯೆಯಲ್ಲಿ ಭಗವತಿಯ ಉಪಾಸನೆಯೇ ಅವಳೇ ಬ್ರಹ್ಮದ ಸ್ವರೂಪಿಣಿ ಅವಳನ್ನು ಉಪಾಸನೆ ಮಾಡಿ ನಾನು ಅವಳಾಗಿ ಅವಳು ನಾನಾಗಿ ಅಹಂ ಬ್ರಹ್ಮಾಸ್ಮಿ ಆಗ್ತೀನಿ ಎನ್ನುವ ಕೊನೆಯ ತತ್ವ ಇದು ಹಾಗಾದರೆ ಕ್ರಿಯೇಟ್ ಮಾಡೋಕ್ಕಾಗುತ್ತಾ ನಮಗೆ ಕ್ರಿಯೇಟ್ ಬ್ರಹ್ಮ ಅಂದರೆ ನಾನು ಕ್ರಿಯೇಟ್ ಮಾಡಬೇಕಲ್ಲ ಹಾಂ ಹಾಂ ಇದು ಶ್ರೀವಿದ್ಯಾ ಭಗವತಿಯನ್ನು ನಾವು ಸಾಮಾನ್ಯವಾಗಿ ಬಳಸುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿಕರ್ತ ಸ್ಥಿತಿಯನ್ನು ಆಮೇಲೆ ಮತ್ತೆ ಲೈವವನ್ನು ನೋಡಿಕೊಳ್ಳುವಂತಹ ದೇವರುಗಳು ಅಥವಾ ಶಕ್ತಿಗಳು ಅಂತ ನಾವು ಹೇಳೋದಾದರೆ ಈ ಮೂವರನ್ನು ಸೃಷ್ಟಿ ಮಾಡಿದ್ದೇ ಭಗವತಿ ಅಂತ ಶ್ರೀವಿದ್ಯೆಯ ಒಂದು ಸಿದ್ಧಾಂತ ಅವಳು ತನ್ನ ಶಕ್ತಿಯನ್ನು ಮೂರು ಭಾಗವಾಗಿ ವಿಂಗಡಿಸಿ ಈ ಮೂರು ವಿಶೇಷವಾದಂತಹ ಶಕ್ತಿಗಳಿಗೆ ನಿಮ್ಮ ನಿಮ್ಮ ಕೆಲಸ ಇದು ಅಂತ ಪೋರ್ಟ್ಫೋಲಿಯೋಸನ್ನು ಕೊಟ್ಟು ಇಡೀ ವಿಶ್ವವನ್ನು ನಾನು ನಾನೇ ವಿಶ್ವ ಈ ವಿಶ್ವದ ಆಗು ಹೋಗುಗಳನ್ನು ನೀವು ಅಂತ ಅವ್ರನ್ನ ಇಟ್ಟಿದ್ದಾಳೆ ಅಂತ ಹಾಗಾಗಿ ಸೃಷ್ಟಿ ಮಾಡೋದು ಅನ್ನೋದು ಬ್ರಹ್ಮನ ಕೆಲಸವಾದರೂ ಅದಕ್ಕೆ ಪ್ರೇರಣೆ ಮತ್ತು ಶಕ್ತಿ ಅದು ಶ್ರೀ ಶ್ರೀವಿದ್ಯ ಸಿದ್ಧಾಂತ ಈಗ ನೀವು ಶ್ರೀವಿದ್ಯೆ ಬಗ್ಗೆ ಕಂಟಿನ್ಯೂಸ್ ಆಗಿ ಹೇಳ್ತೀವಿ ಆವಾಗಿಂದ ಹೇಳ್ತಿದ್ದೀರಿ ಹಾಗಾದರೆ ಶ್ರೀವಿದ್ಯೆ ಅಂದರೆ ಅದು ಎಲ್ರಿಗೂ ತಿಳಿಯೋವಂಥದ್ದು ಎಲ್ಲರೂ ಮಾಡ್ಬೋದಂಥದ್ದು ಆ ಶ್ರೀವಿದ್ಯೆ ಅದು ಹೇಗೆ ಸ್ಪೆಷಲ್ ಆಗುತ್ತೆ ಈಗ ಬೇರೆ ಬೇರೆ ಸಾಧನಾ ಕ್ರಮಗಳಿದ್ದಾವೆ ನಾಮೋಪಸನೆ ಇದೆ ಅದೇ ರೀತಿಯಾಗಿ ಈಗ ಇರುತ್ತೆ ಕೆಲವೊಂದು ಕಡೆ ಯಜ್ಞವದ ಮೂಲಕವಾಗಿ ಕಂಡುಕೊಳ್ತಾರೆ ಕೆಲವೊಂದು ಕಡೆ ಧ್ಯಾನದ ಮೂಲಕವಾಗಿ ಇನ್ನು ಕೆಲವೊಂದು ಕಡೆ ಏನೂ ಇಲ್ಲ ಸುಮ್ಮನೆ ಕುಳಿತುಕೊಂಡು ಕೂಡ ನಾನು ಬ್ರಹ್ಮನ ಹಾಕ್ತೀನಂತ ಹೋಗುವಂಥವ್ರು ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇದು ಯಾವ ರೀತಿಯಾದಂಥ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಶ್ರೀವಿದ್ಯೆ ಅನ್ನೋದು ಒಂದು ಬ್ರಹ್ಮಾಂಡವೇ ಅಂತ ಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು ನಾನೇನನ್ನು ಹೊಸದು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಬ್ರಹ್ಮಾಂಡ ಅಂದರೆ ಏನು ದಟ್ ಈಸ್ ಸುಪ್ರೀಂ ಕಾನ್ಷಿಯಸ್ನೆಸ್ ಪರಮ ಪ್ರಜ್ಞೆ ಅದಕ್ಕೆ ಅನೇಕ ಹೆಸರುಗಳಲ್ಲಿ ವೇದಾಂತದಲ್ಲಿ ನಾವು ಉಪನಿಷತ್ತುಗಳಲ್ಲಿ ಕಾಣ್ತೀವಿ ಅತ್ಯಂತ ಸರಳವಾಗಿ ಹೇಳಬೇಕು ಅಂತಂದರೆ ಬ್ರಹ್ಮಾಂಡ ಅಂತಂದರೆ ಇಟ್ ಇಸ್ ಆಲ್ ಇನ್ಕ್ಲೂಸಿವ್ ಅಥವಾ ಆ ಸುಪ್ರೀಂ ಕಾನ್ಷಿಯಸ್ನೆಸ್ ಅನ್ನೋದು ಏನಿದೆ ಪರಬ್ರಹ್ಮ ಸ್ವರೂಪ ಅನ್ನೋದು ಇಲ್ಲದ ಜಾಗ ಇಲ್ಲ ಅದನ್ನು ಹೊರತುಪಡಿಸಿದಂತಹ ಸ್ಥಳಗಳೇ ಇಲ್ಲ ಏನೆಲ್ಲವನ್ನು ಅದು ಒಳಗೊಂಡಿದೆ ಅದೇ ಅತ್ಯಂತ ಎತ್ತರವಾದಂಥ ಸ್ಥಿತಿ ಅದೇ ಸುಪ್ರೀಮ್ ಅಂತ ಆ ಹಂತವನ್ನು ಕೊಡೋದಕ್ಕೆ ಇದು ಒಂದು ದಾರಿ ಆಗಿರೋದ್ರಿಂದ ಇದನ್ನು ಶ್ರೀವಿದ್ಯೆ ಅಂತ ಕರೆದ್ರು ಈಗ ನೀವು ಹೇಳಿದ್ರಿ ಮಂತ್ರದ ಮೂಲಕ ಮಾಡ್ಬೋದು ಅಥವಾ ಸುಮ್ಮನೆ ಕೂತ್ಕೊಂಡು ನಾನು ಹಂಬ್ರಹ್ಮಾಸ್ಮಿ ಅಂತ ಅಂದ್ಕೊಂಡು ಮಾಡ್ಬೋದು ಭಕ್ತಿ ಮಾರ್ಗದಲ್ಲಿ ಮಾಡ್ಬೋದು ಏನೆಲ್ಲವನ್ನ ನೀವು ಹೇಳ್ತೀರೋ ಇದರಲ್ಲಿ ಮಾಡ್ಬೋದು ಅದರಲ್ಲಿ ಮಾಡ್ಬೋದು ಅಂತ ಅದೆಲ್ಲವನ್ನು ಶ್ರೀವಿದ್ಯೆ ಒಳಗೊಂಡಿದೆ ಅದು ಒಂದು ದೊಡ್ಡ ಸಾಗರದ ರೀತಿಯಲ್ಲಿ ಇರೋದು ನ ಇದಕ್ಕೆ ನಮ್ಮ ನನ್ನ ಗುರು ಸ್ವಾಮಿರಾಮ ಅವರು ಹೇಳ್ತಾರೆ ಇದು ಋಷಿ ಪರಂಪರೆಯಿಂದ ಬಂದಿರುವಂತಹ ವಿದ್ಯೆ ಇದಕ್ಕೆ ಸುಮಾರು ಇಪ್ಪತ್ತು ಸಾವಿರ ವರ್ಷಗಳ ಚರಿತ್ರೆ ಇದೆ ಡಾಕ್ಯುಮೆಂಟೆಡ್ ಐದರಿಂದ ಎಂಟು ವರ್ಷ ಎಂಟು ಸಾವಿರ ಅಂದರೆ ಶಂಕರಾಚಾರ್ಯರು ಆ ಕಾಲದಲ್ಲಿ ಈ ಶ್ರೀ ವಿದ್ಯೆಯನ್ನು ಸಾಮಾನ್ಯ ಜನರಿಗೆ ಇದು ತುಂಬ ಒಳ್ಳೆಯ ವಿದ್ಯೆ ಇದು ತಂತ್ರ ಸಾಧನೆ ಆದರೂ ಕೂಡ ಕೀಳುಮಟ್ಟದ್ದಲ್ಲ ಅನ್ನುವಂತಹ ಫಿಲ್ಟರಿಂಗನ್ನು ಮಾಡಿ ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡಿ ಇದಕ್ಕೊಂದು ಉತ್ಕೃಷ್ಟವಾದ ತಂತ್ರಕ್ಕೆ ಸ್ಥಾನವನ್ನು ಕೊಟ್ಟರಲ್ಲ ಅದರ ಹಿಸ್ಟ್ರಿ ಬರೀ ಎಂಟು ವರ್ಷ ಎಂಟು ಸಾವಿರ ವರ್ಷ ಆದರೆ ಅನ್ಡಾಕ್ಯುಮೆಂಟೆಡ್ ಅನ್ನುವಂಥದ್ದು ಇಪ್ಪತ್ತು ಸಾವಿರ ವರ್ಷಗಳು ಅಂತ ಹೇಳ್ತಾರೆ ಹಾಗಾಗಿ ಋಷಿ ಪರಂಪರೆಯಲ್ಲಿ ಏನೆಲ್ಲ ವಿದ್ಯೆಗಳನ್ನು ಇವತ್ತು ನಾವು ಸಾಮಾನ್ಯರು ಅಭ್ಯಾಸ ಮಾಡತ್ತು ನೋಡ್ತೀವಿ ಅದೆಲ್ಲದಕ್ಕೂ ಆ ಪರಂಪರೆಯಲ್ಲಿ ಮೂಲ ಯಾವುದು ಅಂತಂದರೆ ಋಷಿ ಪರಂಪರೆ ಮತ್ತು ತಂತ್ರ ಸಾಧನೆ ಈಗ ನೀವು ಹೇಳ್ತಾ ಇರೋದು ಒಂದು ವಿಚಾರ ನಂಗೆ ಅಚ್ಚರಿ ಅನ್ನಿಸ್ತಾ ಇದ್ದೇವ ಅಂದರೆ ಯಾವ ಶಂಕರಾಚಾರ್ಯರು ಈ ಪೀಠಗಳನ್ನು ಸ್ಥಾಪನೆ ಮಾಡಿದ್ದು ಮತ್ತೆ ಅವತ್ತು ಆ ಸನಾತನ ಧರ್ಮವನ್ನು ಪುನಃಸ್ಥಾಪಿತ ಮಾಡೋದಕ್ಕೆ ಪುನರುತ್ಥಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಆ ಸಂದರ್ಭವನ್ನು ನಾನು ನೋಡೋದಾದ್ರೆ ಒಂದು ಕಡೆ ಈ ತಂತ್ರ ಅಂತಕ್ಕಂಥದ್ದು ವಾಮಾಚಾರ ಆಗಿ ಅದು ಸಬ್ಬ ಅಂದ್ರೆ ಅದಕ್ಕೆ ಅತ್ಯಂತ ಕೇಳುಮಟ್ಟದ ಅಥವಾ ಕೆಳಮಟ್ಟದ ವ್ಯವಸ್ಥೆ ಅನ್ನುವಂಥ ಹಂತಕ್ಕೆ ಹೋಗಿರುತ್ತೆ ಅವತ್ತಿನ ಒಂದು ಸಮುದಾಯ ಏನಿರುತ್ತೆ ಅವತ್ತಿನ ಭಾರತೀಯರು ಏನಿರ್ತಾರೆ ಅವರು ಬೇರೆ ಧರ್ಮದ ಹೊಸ ಧರ್ಮಗಳು ಯಾವ ಬಂದಿದ್ದಾವೆ ಅದ್ರ ಹೆಚ್ಚು ಮಾರು ಹೋಗ್ತಾ ಇರ್ತಾರೆ ಸರಿ ಸಂದರ್ಭದಲ್ಲಿ ಶಂಕರಾಚಾರ್ಯ ಪೀಠಗಳನ್ನ ಸ್ಥಾಪನೆ ಮಾಡಿದ್ದು ಹಾಗೆ ಅದು ತಂತ್ರಗಳನ್ನ ಒಳಗೊಂಡಿದೆ ಅನ್ನೋದಾದರೆ ಇದು ಕಾನ್ಫ್ಲಿಕ್ಟ್ ಅನ್ಸುತ್ತಾ ಅಥವಾ ಯಾವ ರೀತಿಯಾದಂಥ ತಂತ್ರವನ್ನು ಪರಿಷ್ಕರಿಸಿ ತಂದಿರುವಂಥದ್ದು ಶಂಕರಾಚಾರ್ಯರು ಅಂತೇಳಿ ಕಾನ್ಫ್ಲಿಕ್ಟ್ ಎಲ್ಲಿ ಆಗುತ್ತೆ ಅಂದರೆ ಜನರು ಅದನ್ನು ಹೇಗೆ ಪರಿಭಾ ಪರಿಭಾವಿಸಿದ್ದಾರೆ ಅನ್ನೋದ್ರ ಮೇಲೆ ವಸ್ತುತಃ ತಂತ್ರದಲ್ಲಿ ಕಾನ್ಫ್ಲಿಕ್ಟ್ ಇಲ್ಲ ತಂತ್ರವನ್ನು ಸ್ಥೂಲವಾಗಿ ಮೂರು ವಿಭಾಗವಾಗಿ ನಾವು ಹೇಳ್ತೀವಿ ಏನು ಒಂದು ಕೌಲ ಮಾರ್ಗ ದ ಸ್ಕೂಲ್ ಆಫ್ ಥಾಟ್ ಮತ್ತು ಮಿಶ್ರ ಮಾರ್ಗ ಮತ್ತೊಂದು ಸಮಯಾಚಾರ ಅಂತ ಹೇಳಿ ಅಂತ ಶಂಕರಾಚಾರ್ಯರು ಈ ತಂತ್ರದ ಹೀನಾಯ ಸ್ಥಿತಿಯನ್ನು ಕಂಡು ಅವರು ಒಬ್ಬ ವೇದಾಂತಿನೇ ಅಲ್ವೇ ವೇದಾಂತನ ವೇದಾಂತವನ್ನು ಅಡ್ವೊಕೇಟ್ ಮಾಡುವ ಕಾಲದಲ್ಲೇ ಸಮಾನಾಂತರವಾಗಿ ತಂತ್ರದ ಒಂದು ಉತ್ಕೃಷ್ಟವಾದ ವಿದ್ಯೆಯನ್ನು ಜನರು ಅರ್ಥ ಮಾಡಿಕೊಳ್ಳುವ ಅಥವಾ ಬಳಸುವ ಇದು ಎಷ್ಟೊಂದು ಕೆಳಮಟ್ಟಕ್ಕೆ ಹೋಗಿದೆ ಅಂತಂದಾಗ ಇದಕ್ಕೊಂದು ಸರಿಯಾದ ಚೌಕಟ್ಟನ್ನು ಕೊಡಬೇಕು ಇದಕ್ಕೆ ಒಂದು ಮೌಲ್ಯವನ್ನು ಕೊಡಬೇಕು ಇದಕ್ಕೊಂದು ಘನತೆಯನ್ನು ಕೊಡಬೇಕು ಅಂತ ಅವರು ಪರಿಶ್ರಮ ಮಾಡಿ ಮನೆ ಮನೆಗೆ ಊರು ಊರುಗಳಿಗೆ ಹೋಗಿ ಆಗಿನ ಕಾಲಕ್ಕೆ ತಂತ ಅಂದರೆ ಇದು ಇದು ನಮ್ಮನ್ನು ಉತ್ಕೃಷ್ಟ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಮೋಕ್ಷ ಸಾಧನೆಗೆ ಇರುವಂತಹ ಮಾರ್ಗ ಅದರಲ್ಲಿ ಏನು ಒಂದು ಸಣ್ಣ ಭಾಗ ಯಾವುದದು ವಾಮಾಚಾರ ಅದು ಇಡೀ ತಂತ್ರವನ್ನೇ ಆಕ್ರಮಿಸಿಬಿಟ್ಟಿದ್ಯೇನೋ ಅನ್ನುವಂತಹ ಭ್ರಮೆಯನ್ನು ಉಂಟು ಮಾಡಿದೆ ಹಾಗಾಗಿ ಆ ಒಂದು ವಾಮಾಚಾರ ಅನ್ನೋದೇನಿದೆ ಅದು ಕೂಡ ದುಷ್ಟಬುದ್ಧಿಯ ಜನರು ತಮ್ಮ ಸ್ವಾರ್ಥಕ್ಕಾಗಿ ಅದರ ಮೌಲ್ಯವನ್ನು ಬದಲಾಯಿಸಿ ಬಳಸ್ಕೊಂಡು ಬೇರೆಯವರ ನಾಶಕ್ಕೋ ಬೇರೆಯವ್ರನ್ನ ಹಾಳು ಮಾಡೋದಕ್ಕೋ ಬಳಸಿದರು ಆದರೆ ತಂತ್ರವನ್ನು ನಾವು ಇಂಪಾರ್ಷಿಯಲ್ಲಾಗಿ ಆಗಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ ಏನು ಅಂದರೆ ವಾಮಮಾರ್ಗ ಅಂತ ಹೇಳುವುದರಲ್ಲಿ ಏನು ಶಕ್ತಿಗಳನ್ನು ಬಳಸ್ತಾರೆ ಅದನ್ನು ಒಂದು ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಯೋಗಿಗಳು ತಮ್ಮ ಸ್ವರಕ್ಷಣೆಗೆ ಮಾತ್ರ ಇದ್ದರು ಅಂತ ಕಾಡು ಮೇಡುಗಳಲ್ಲಿ ಇರ್ತಾಯಿದ್ರು ಹಿಮಾಲಯದ ಶಿಖರಗಳಲ್ಲಿ ಇರ್ತಾಯಿದ್ರು ದುಷ್ಟಪ್ರಾಣಿಗಳು ಏನು ಒಂದು ಉದಾಹರಣೆ ಅಷ್ಟೇ ನಾನು ಹೇಳ್ತಿರೋದು ಸುತ್ತಲೂ ಓಡಾಡ್ತಾ ಇರ್ತವೆ ರಾತ್ರಿಯೆಲ್ಲ ಇವರು ಪ್ರಯಾಣ ಮಾಡ್ತಾರೆ ಇದೆಲ್ಲರಿಂದ ಸಂರಕ್ಷಣೆ ಬೇಕು ಅನ್ನೋ ಕಾರಣಕ್ಕೆ ಆ ಶಕ್ತಿಗಳನ್ನು ತಮ್ಮಲ್ಲಿ ಇಟ್ಕೊಂಡಿದ್ರೆ ಹೊರತು ಬೇರೆಯವ್ರನ್ನಾಗಲಿ ಅಥವಾ ಬೇರೆ ಪ್ರಾಣಿಗಳನ್ನಾಗಲಿ ತೊಂದರೆಗೆ ಒಳಪಡಿಸ್ಬೇಕು ಅನ್ನೋದು ಏನೂ ಆಗಿರಲಿಲ್ಲ ಉದಾಹರಣೆಗೆ ವಾಮಾಚಾರದಲ್ಲಿ ಒಂದು ಸ್ತಂಭನ ಅನ್ನುವಂಥ ಒಂದು ಶಕ್ತಿ ಪ್ರಯೋಗ ಅದು ಅದು ಸಿದ್ಧಿಗಳಲ್ಲಿ ಯೋಗದ ಒಂದು ದಾರಿಯಲ್ಲಿ ನೋಡಿದಾಗ ಸಿಗುವ ಸಿದ್ಧಿಗಳಲ್ಲಿ ಒಂದು ಸಣ್ಣ ವಿಷಯ ಅದು ಸ್ತಂಭನ ಅಂತಂದರೆ ಹೀಗಂದರೆ ಸಾಕು ಎದುರುಗಡೆ ಇರುವಂತಹ ಜೀವಿ ಹಾಗೆ ನಿತ್ಕೊಂಡು ಬಿಡ್ತಾನೆ ಎಷ್ಟು ಸಮಯ ಅವನು ಹಾಗೆ ನಿತ್ತಿರಬೇಕು ಅನ್ನೋದು ಕೂಡ ಈ ಪುರುಷರು ನಿರ್ಧಾರ ಮಾಡ್ತಾರೆ ಸೊ ಆ ರೀತಿ ನಡ್ಕೊಂಡು ಹೋಗ್ತಿರುವಾಗ ಒಂದು ಸಿಂಹವೋ ಯಾವುದೋ ಒಂದು ಕ್ರೂರ ಮೃಗವೋ ಬಂದರೆ ತಮ್ಮ ಜೀವದ ರಕ್ಷಣೆಗೋಸ್ಕರ ಅದಕ್ಕೆ ಹಾಗೆ ಸ್ತಂಭನವನ್ನು ಮಾಡ್ತಾಯಿತ್ತು ತಮ್ಮ ಕೈಯ ಶಕ್ತಿಯಿಂದನೇ ಎಷ್ಟೊತ್ತು ಮೂವತ್ತು ನಿಮಿಷವೋ ನಲ್ವತ್ತು ನಿಮಿಷವೋ ಐವತ್ತು ನಿಮಿಷವೋ ತಾವಲಿಂದ ಹೋದ ಮೇಲೆ ಅದು ತನ್ಪಾಡಿಗೆ ತನ್ನ ದಾರಿಯನ್ನು ಹಿಡ್ಕೊಂಡು ಹೋಗಬೇಕು ಆ ರೀತಿ ಸ್ತಂಭನ ಮಾರಣ ಹೋಮ ಮೋಹನ ವಶೀಕರಣ ಇವೆಲ್ಲ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಇರುವಂತಹ ಅನೇಕ ಸಿದ್ಧಿಗಳು ಇದನ್ನೇ ಈ ದುಷ್ಟರು ಕೀಳ್ ಕೀಳು ಮಟ್ಟದ ಮನಸ್ಸಿನ ಉಳ್ ಮನಸ್ಸನ್ನು ಉಳ್ಳುವಂಥವರು ಈ ವಾಮಾಚಾರದ ಶಕ್ತಿಗಳನ್ನು ವಶಪಡಿಸ್ಕೊಂಡು ಕೆಟ್ಟ ಜನರಿಗೆ ಇದನ್ನು ಬಳಸಿ ಹಣವನ್ನು ಸಂಪಾದನೆ ಮಾಡಿ ಸಮಾಜದ ಒಂದು ಸಾಮರಸ್ಯ ಇದೆಯಲ್ಲ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೋಸ್ಕರನೇ ಬಳಸ್ಕೊಳ್ತಾ ಇರುವಂಥದ್ದಾಗಿದೆ ಆದರೆ ಈ ಎಲ್ಲ ಶಕ್ತಿಗಳು ಮಾರಣ ಇಂಥದ್ದೆಲ್ಲವನ್ನು ಸ್ತಂಭನ ಮತ್ತೊಂದಿರ್ಬೋದು ಮೋಹನ ವಶೀಕರಣ ಇವೆಲ್ಲವನ್ನು ಯೋಗಿಗಳು ಒಂದು ಕಾಲದಲ್ಲಿ ತಮ್ಮ ರಕ್ಷಣೆಗೆ ಯಾರಿಗಾದರೂ ಒಂದು ಅನುಕೂಲವಾಗಲಿ ಅಂತಿದ್ದಾಗ ಅಥವಾ ಕೆಟ್ಟ ಪ್ರಯೋಗಗಳನ್ನು ಮಾಡಿದ್ದರೆ ಅದಕ್ಕೆ ತಿರುಗಿಬೇಡ ತಿರುಗು ಬಾಣ ಥರ ಮಾಡಿ ಉಪಯೋಗಿಸಿ ಆ ಶಕ್ತಿಯನ್ನು ಅವರಿಗೆ ಒಳ್ಳೇದಾಗಲಿ ಮಾಡ್ತಾಯಿದ್ರು ಕಾಲಕ್ರಮೇಣ ನೋಡಿ ಎಲ್ಲಿಗೆ ಬಂತು ಈಗ ನೀವು ತಂತ್ರ ಅಂತ ಹೇಳಿದಾಗ ಒಂದು ಸಾಮಾನ್ಯವಾಗಿ ಒಂದು ಜನಪ್ರಿಯವಾಗಿರ್ತಕ್ಕಂಥ ವಿಷಯಗಳು ತಂತ್ರದಲ್ಲಿ ಪಂಚಮಕಾರಗಳು ಮುಖ್ಯ ಆಗ್ತವೆ ಪಂಚಮಕಾರಗಳಂದರೆ ಮದ್ಯ ಮಾನಿನಿ ಮಂತ್ರ ಮಾಂಸ ಮಾಂಸ ಸೊ ಈ ಐದು ಪಾತ್ರಗಳು ಅಂದರೆ ಅಲ್ಲಿ ಕೂಡ ಏನಂದರೆ ಈ ಮೈಥುನ ವಿಚಾರಗಳು ಬಂದಾಗ ಒಂದು ಶಕ್ತಿ ಊರ್ಜಿತವಾಗುವಂಥದ್ದು ಶಿವಶಕ್ತಿಯ ಪರಾಕಾಶ ತಲುಪೋದಕ್ಕೆ ಮೈಥುನದ ಅವಶ್ಯಕತೆ ಇರುವಂಥದ್ದು ಕೂಡ ಮುಖ್ಯ ಅಂತೇಳಿ ತಂತ್ರದಲ್ಲಿ ಹೇಳ್ತಾರೆ ಅಂತೇಳಿ ಹಾಗಿದ್ರೆ ಈಗ ನೀವು ಹೇಳ್ತಾ ಇರುವಂಥ ತಂತ್ರದಲ್ಲೂ ಈ ಕೌಲ ಬಗ್ಗೆ ಹೇಳ್ತಾ ಇದ್ರಿ ಇದು ಕೌಲದಲ್ಲಿ ಬರ್ತಾ ಮಿಶ್ರದಲ್ಲಿ ಬರುತ್ತಾ ಅಥವಾ ಸಮಯಾಧಾರಿತವಾಗಿರ್ತಕ್ಕಂಥದ್ರಲ್ಲಿ ಬರುತ್ತಾ ಇದನ್ನು ಯಾವ ರೀತಿಯಾಗಿ ನೀವು ನೋಡ್ತೀರಿ ಇದನ್ನ ಸ್ಪಷ್ಟವಾಗಿ ಪಂಚಮಕಾರಗಳು ಅನ್ನೋದು ಇರೋದೇ ಕೌಲದಲ್ಲಿ ಅಲ್ಲಿಂದನೇ ಆರಂಭ ಆಗಿರೋದು ಹಾಂ ಅಲ್ಲಿ ಮೈಥುನವನ್ನು ಆಧ್ಯಾತ್ಮಿಕವಾದಂತಹ ಒಂದು ಉತ್ತಮವಾದ ಸ್ಥಿತಿ ಅಥವಾ ಬ್ರಾಹ್ಮಿ ಪ್ರಜ್ಞೆಯನ್ನು ಪಡೆಯೋದಕ್ಕೆ ಅಥವಾ ಕುಂಡಲಿನಿಯ ಜಾಗೃತಿಗೋಸ್ಕರ ಅಂತ ಬಳಸ್ತಾ ಇದ್ದಂಥದ್ದು ಅದರಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ನಿಜವಾದಂತಹ ಹೆಣ್ಣಿನ ಯೋನಿಯನ್ನೇ ಬಳಸ್ತಾರೆ ಮತ್ತು ಗುರುವಾದವನು ಅದಕ್ಕೆ ಸರಿಯಾದಂತಹ ಕ್ರಮದಲ್ಲಿ ಆ ನೀವೇ ಹೇಳಿದಾಗೆ ಆ ಶಕ್ತಿ ಅಥವಾ ಊರ್ಜತ್ವವನ್ನು ಹೇಗೆ ಜಾಗೃತ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾರೆ ಶಕ್ತಿಯನ್ನು ಹಾಗಾಗಿ ಅಲ್ಲಿ ಗಂಡು ಹೆಣ್ಣಿನ ಮಿಲನ ಅನ್ನೋದು ಕೂಡ ಅದು ಒಂದು ಸೆನ್ಶುಯಲ್ ಪ್ಲೇಷರಿಗಾಗಲಿ ಲೈಂಗಿಕ ತೃಪ್ತಿಗಾಗಲಿ ಕಾಮನೆಗಾಗಿ ಇಂತ ಬಳಸಿದ್ದಲ್ವೇ ಅಲ್ಲ ಮೂಲದಲ್ಲಿ ಕೌಲದ ಇದು ಹಾಗಾಗಿ ಅದು ಒಂದು ಶ್ರೇಷ್ಠವಾದಂತಹ ಮಾರ್ಗವಾಗೇ ಇದ್ದಂಥದ್ದು ಮತ್ತು ಎಲ್ಲ ಕಡೆ ಕಲಬರಿಕೆ ಆಗುವ ಹಾಗೇ ಅದರ ಆ ಪಾವಿತ್ರ್ಯತೆ ಏನಿತ್ತು ಅದು ಕ್ರಮೇಣ ಕ್ಷೀಣಿಸ್ತಾ ಬಂದು ಬಂದು ಇದನ್ನು ಲೈಂಗಿಕವಾದ ತೃಷ್ಯಗಳಿಗೆ ಹೆಣ್ಣನ್ನು ಬಳಸ್ಕೊಳ್ಳೋದು ಮತ್ತು ಪಂಚಮಕಾರಗಳನ್ನು ಬಳಸೋದು ಇದೆಲ್ಲ ಆಗಿ ಒಂದು ಉತ್ಕೃಷ್ಟವಾದಂತಹ ಶ್ರೇಷ್ಠವಾದಂತಹ ಕೌಲ ಮಾರ್ಗ ಮತ್ತು ಅದು ಗೀತಿಗೆ ಇಳಿತು ಅಂತ ಆದರೆ ಶ್ರೀವಿದ್ಯನಲ್ಲಿ ಇನ್ನೊಂದು ವಿಚಾರ ಇದೆ ಏನು ಅಂತಂದರೆ ಸ್ವಾಮಿ ರಾಮ ಅವ್ರು ಹೇಳ್ತಾರೆ ಬಹಳ ಸುಂದರವಾಗಿ ಎಷ್ಟೆಲ್ಲ ಕಾನ್ಫ್ಲಿಕ್ಟ್ಸ್ ಇದೆ ಕೌಲ ಮಿಶ್ರ ಸಮಯಾಚಾರ ಅನ್ನೋದರಲ್ಲಿ ಅರ್ಥ ಮಾಡ್ಕೊಳ್ಳೋದನ್ನು ಒಂದು ರೀತಿಯಲ್ಲಿ ಆ್ಯಸ್ ಎ ಟಿಪಿಕಲ್ ಮಾಸ್ಟರ್ ಒಬ್ಬ ಸಿದ್ಧ ಪುರುಷನ ರೀತಿ ಅವ್ರು ಹೇಳ್ತಾರೆ ಐ ಫೀಲ್ ದಟ್ ಇಸ್ ಎ ಫೈನಲ್ ವರ್ಡ್ ಫೈನಲ್ ಸ್ಟೇಟ್ಮೆಂಟ್ ಫಾರ್ ಆಲ್ ದಿಸ್ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ಅಬೌಟ್ ದಿಸ್ ತ್ರೀ ಸ್ಕೂಲ್ಸ್ ಆಫ್ ಥಾಟ್ ಅಂತ ಯೋಗಿಕ ಭಾಷೆಯಲ್ಲಿ ಹೇಳ್ತಾರೆ ಅವರು ಕೌಲ ಅನ್ನುವಂಥದ್ದು ಮನುಷ್ಯನ ಪ್ರಜ್ಞಾ ವಲಯನ್ನು ಕೆಳಗಿನ ಚಕ್ರಗಳಲ್ಲಿ ಉಪಾಸನೆ ಮಾಡ್ತಾರೆ ಮೂಲಾಧಾರ ಚಕ್ರ ನಮ್ಮ ವೀಕ್ಷಕರಿಗೆ ಇದೆಲ್ಲ ಹೆಸರುಗಳು ಫೆಮಿಲಿಯರ್ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಹೆಚ್ಚಂತಂದರೆ ಮಣಿಪುರ ಚಕ್ರ ಈ ಮೂರು ಚಕ್ರಗಳಿಗೆ ಸಂಬಂಧಪಟ್ಟಾಗ ಶರೀರದ ಕೆಳಗಿನ ಭಾಗದಿಂದ ಬರುತ್ತೆ ಅದು ಸ್ಪೈನಲ್ ಕಾಲಮಲ್ಲಿ ಸಂಬಂಧಪಟ್ಟಾಗೆ ಕೌಲದ ಎಲ್ಲ ಆಚರಣೆಗಳು ರಿಚುವಲಿಸ್ಟಿಕ್ ಅದು ಅದನ್ನು ಬಹಿರ್ಮುಖವಾಗಿ ಮಾಡುವಂಥದ್ದು ಅಂತ ಬಹಿರ್ಮುಖ ಅನ್ನೋ ಶಬ್ದ ತುಂಬ ಮುಖ್ಯ ಮುಂದೆ ನಾನು ಹೇಳಿದಾಗ ಅದು ಗೊತ್ತಾಗುತ್ತೆ ಏನು ಹಾಗಾಗಿ ಭಗವತಿಯ ಸಾಕ್ಷಾತ್ಕಾರವನ್ನು ಮಾಡೋದಕ್ಕೆ ಕೌಲ ಮಾರ್ಗ ಇದ್ದರೂ ಕೂಡ ಅವರಿಗೆ ಭಗವತಿಯ ಸಾಕ್ಷಾತ್ಕಾರ ಮೂಲಾಧಾರ ಚಕ್ರದಲ್ಲಿ ಆಗುತ್ತೆ ಅಂತ ಮೂಲಾಧಾರ ಚಕ್ರದಲ್ಲಿ ಭಗವತಿಯ ಸಾಕ್ಷಾತ್ಕಾರ ಆದ ತಕ್ಷಣ ಮನುಷ್ಯನಿಗೆ ಒಂದು ಭ್ರಮೆ ಉಂಟಾಗುತ್ತೆ ಏನು ಅಂದರೆ ನಾನು ಡೆಸ್ಟಿನೇಷನನ್ನು ರೀಚ್ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲಿಗೆ ಅದು ಮುಗಿತು ಹಾಗಾಗಿ ಪ್ರಜ್ಞೆಯ ಸ್ತರ ಕೆಳಗಿನ ಚಕ್ರಗಳಲ್ಲಿ ಇರುತ್ತೆ ಸ್ವಾಮಿ ಅವರು ಈ ಮಾತನ್ನು ಹೇಳ್ತಾರೆ ಅದರ ನಂತರ ಅದಕ್ಕೆ ಇರುವ ಇತಿಮಿತಿಯನ್ನು ಗಮನಿಸಿಕೊಂಡು ಮತ್ತೆ ತಾಂತ್ರಿಕರು ಅದನ್ನು ಮತ್ತೆ ಬೆಳೆಸಿ ಅದನ್ನು ನೆಕ್ಸ್ಟು ಮಿಶ್ರ ಮಾರ್ಗ ಅಂತ ಮಾಡಿದರು ಅದರ ನಂತರ ಸಮಯಾಚಾರ ಅಂತ ಮಾಡಿದರು ಈ ಮಿಶ್ರ ಮಾರ್ಗದಲ್ಲಿ ಏನಾಗುತ್ತೆ ಅಂದರೆ ಸಮಯಾಚಾರದ ಉತ್ಕೃಷ್ಟವಾದಂತಹ ಆಚರಣೆಗಳೆಂದರೆ ಅದು ಪೂರ್ತಿ ಅಂತರ್ಯಾಗ ಎಲ್ಲವೂ ಒಳಗಡೆ ಹೊರಗಡೆ ಏನೂ ಇಲ್ಲ ಆಚರಣೆಗಳು ಅದರ ಮುಖ್ಯವಾದ ಕೆಲವು ಅಂಶಗಳನ್ನು ಇದರಲ್ಲಿ ಬೆರೆಸಿ ಕವಲದ ಕೆಲವೊಂದು ಆಚರಣೆಗಳು ಒಳ್ಳೆಯ ಅಂಶಗಳನ್ನು ಅದರಲ್ಲಿ ಬಳಸಿ ಮಕಾರ ಪಂಚಮಕಾರವೆಲ್ಲ ಬಿಟ್ಟು ಎರಡನ್ನೂ ಸೇರಿಸಿ ಮಿಶ್ರ ಮಾರ್ಗ ಅಂತ ಮಾಡಿದರು ಆಗ ಅಲ್ಲಿ ಪ್ರಜ್ಞಾವಲಯ ಮಣಿಪುರ ಚಕ್ರದಿಂದ ಮೇಲಕ್ಕೆ ಅನಾಹತಕ್ಕೆ ಮತ್ತು ಸ್ವಲ್ಪ ಮಟ್ಟಿಗೆ ತೋಟ ಚಕ್ರ ಅಂತ ಏನು ಹೇಳ್ತೀವಿ ವಿಶುದ್ಧ ಚಕ್ರ ಅಲ್ಲಿ ಭಗವತಿಯ ಸಾಕ್ಷಾತ್ಕಾರದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು ಮಿಶ್ರ ಅಂತ ಇದಕ್ಕೆ ಯಾಕೆ ಕರೀತಾರೆ ಅಂದರೆ ಎರಡು ಸ್ಕೂಲ್ಸ್ ಆಫ್ ಥಾಟ್ ಏನಿದೆ ಅದರ ಒಂದು ಸಮನ್ವಯವನ್ನು ಸಾಧಿಸೋದಕ್ಕೆ ಮಾಡಿದ್ದರಿಂದ ಆದರೆ ವೀಕ್ಷಕರಿಗೂ ಗೊತ್ತಿರುತ್ತೆ ಷಟ್ಚಕ್ರಗಳಿದೆ ಆರು ಚಕ್ರಗಳನ್ನು ದಾಟಿ ಸಹಸ್ರಾರವನ್ನು ಮೀರಿದಂತಹ ಸಾಧನೆಯನ್ನು ಮಾಡೋದೇ ಯೋಗಿಯ ಜವಾಬ್ದಾರಿ ಅಂತ ಹೇಳಿ ಅಲ್ವೇ ಹಾಗಾಗಿ ಈ ಅನಾಹತ ಚಕ್ರ ವಿಶುದ್ಧ ಚಕ್ರದಲ್ಲಿ ಆಗುವ ಭಗವತಿಯ ಸಾಕ್ಷಾತ್ಕಾರವನ್ನು ಸಾಕ್ಷಾತ್ಕಾರ ಅಂದರೆ ಬಹಳ ಅರ್ಥಗಳಿದೆ ಅದನ್ನು ಮತ್ತೆ ಇನ್ನ ಆ ಶಕ್ತಿಯನ್ನು ಕುಂಡಲಿನಿ ಶಕ್ತಿಯನ್ನು ಕುಂಡಲಿನ ಶಕ್ತಿ ಅವಳೇ ಮತ್ತೆ ಊರ್ ಊರ್ಧ್ವಮುಖವಾಗಿ ಅದನ್ನು ಏರಿಸ್ತಾ 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 ಮೇಲಕ್ಕೆ ಕರ್ಕೊಂಡು ಸಹಸ್ರಾರ ಚಕ್ರದಲ್ಲಿ ಶಿವಶಕ್ತಿಯರ ಮಿಥುನ ಅನ್ನೋದು ಏನಾಗುತ್ತೆ ಅದೇ ಶ್ರೀವಿದ್ಯೆಯಲ್ಲಿ ಅಂತಿಮವಾದ್ದು ಅಲ್ಲಿ ನಿಮಗೆ ಭಗವತಿಯ ಸಾಕ್ಷಾತ್ಕಾರ ಅನ್ನೋದು ಸಹಸ್ರಾರ ಚಕ್ರದ ಹೈಯೆಸ್ಟ್ ಚಕ್ರ ಅಲ್ಲಿ ಆಗುತ್ತೆ ಅಂತ ಇಟ್ಸ್ ಬಿಯಾಂಡ್ ಪ್ಲೆಜರ್ ಪ್ಲೇಜರ್ ಹೌದು ಮತ್ತು ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಅನ್ನೋದು ಕೂಡ ಅದು ಕೂಡ ಒಂದು ಕ್ವಾಲಿಟೇಟಿವ್ ಟರ್ಮ್ ಅಂತ ನಾನು ಹೇಳಲ್ಲ ಅಂದರೆ ಯಾವುದೋ ತುಂಬ ಕೆಳಗಿದೆ ಅದು ಕೆಟ್ಟದ್ದು ಯಾವುದೋ ಒಂದು ಮೇಲಿದೆ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಅಲ್ಲ ತಂತ್ರ ಬಳಸುವಂಥದ್ದು ಇದು ಮನುಷ್ಯನ ಶರೀರದಲ್ಲಿ ಇರುವ ವ್ಯವಸ್ಥೆ ಅದು ಆ ಕುಂಡಲಿನಿ ಶಕ್ತಿ ಅಲ್ಲಿಂದ ಅವಳು ತನ್ನನ್ನು ಜಾಗೃತ ಮಾಡಿದ ಮೇಲೆ ಮೇಲಕ್ಕೆ ಮೇಲಕ್ಕೆ ಬಂದು ತನ್ನ ಫೈನಲ್ ಡೆಸ್ಟಿನೇಷನನ್ನು ತಲುಪುವ ಕ್ರಮ ಇದು ಅಂತ ಹೇಳುತ್ತೆ ಹೊರತು ಆ ಸ್ಕೂಲ್ ಆಫ್ ಥಾಟು ಕಡಿಮೆದು ಇದು ದೊಡ್ಡದು ಅಂತ ಅಲ್ಲ ಟೈಮ್ ಅಂದ್ರೆ ಏನಾಗುತ್ತೆ ನೀವು ಹಾಗೆ ಈಗ ಕೌಲ ಮಾರ್ಗ ಅಥವಾ ಈ ಪಂಚಮಕಾರಗಳನ್ನು ಮಾಡುವಂಥದ್ರಲ್ಲಿ ಅದರಲ್ಲೂ ಸಾಧನೆ ಮಾಡಿದಂಥವ್ರು ನನ್ನ ಬಗ್ಗೆ ಹೇಳ್ತಾ ಇಲ್ಲ ಆದರೆ ಸಾಮಾನ್ಯವಾಗಿ ಬಳಸೋ ಎಕ್ಸ್ಪ್ರೆಸ್ ಬಸ್ ಅಂದ್ಕೊಂಡು ಹತ್ತಿ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಇಳಿಯುವಂಥದ್ದು ಸರಿಯಾದ ಮಾತು ಅವರಿಗೆ ಫೈನಲ್ ಡೆಸ್ಟಿನೇಷನ್ ಅಂದರೆ ಯಾವುದು ಅದಕ್ಕೆ ಟಿಕೆಟ್ ಏನು ತೊಗೋಬೇಕು ಅಂತ ಗೊತ್ತಿಲ್ಲ ಅವರಿಗೆ ಎಲ್ಲಿ ಟ್ರೈನ್ ನಿಲ್ಲುತ್ತೋ ಡೆಸ್ಟಿನೇಷನ್ ಬಂತು ಅಂತ ಹೇಳಿದ್ಬಿಡ್ತಾರೆ ಈಗ ನಾವು ಮತ್ತೆ ಈ ಇದಕ್ಕೆ ಬಂದ ಶ್ರೀ ವಿದ್ಯಾಸ ಬಂದಂಥ ಸಂದರ್ಭದಲ್ಲಿ ಆಮೇಲೆ ನೀವು ಶಂಕರಾಚಾರ ಬಗ್ಗೆ ಕೂಡ ಹೇಳ್ತಿದ್ರು ಶಂಕರಾಚಾರ್ರು ಕೂಡ ಶ್ರೀ ಶ್ರೀಯಂತ್ರವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಸೌಂದರ್ಯ ಲಹರಿ ಲಹರಿಯನ್ನ ಬರೆದಂತವ್ರು ಸೌಂದರ್ಯ ಲಹರಿ ಕೂಡ ಅತ್ಯಂತ ಮುಖ್ಯವಾಗಿರೋದಂತದ್ ಅನ್ಸತ್ತಲ್ಲ ಶ್ರೀ ಶ್ರೀವಿದೆಯ ರೆಪ್ರೆಸೆಂಟೇಟಿವ್ ಟೆಕ್ಸ್ಟ್ ಅದು ಹ್ಮ್ ಸೊ ಅದ್ರ ಮೂಲಕವಾಗಿ ನೋಡ್ತಾ ಹೋದಾಗ ಇಲ್ಲಿ ಮಂತ್ರ ಮತ್ತೆ ಯಂತ್ರಗಳ ಪೂಜೆ ಜೊತೆಗೆ ಮೆಡಿಟೇಷನ್ ಇವೆಲ್ಲವನ್ನ ಒಳಗೊಂಡಿರುವಂಥದ್ದು ಅದನ್ನ ನೀವು ಎಕ್ಸ್ಪ್ಲೋರ್ ಯಾವ ರೀತಿಯ ನೋಡಿ ಶ್ರೀವಿದ್ಯೆನಲ್ಲಿ ಮೂರು ಕ್ರಮಗಳಿದೆ ಸ್ವಾಮಿ ರಾಮ ಅವರು ಹೇಳುವಂತಹ ಸಮಯಾಚಾರ ಏನಿದೆ ಅದಕ್ಕೂ ಇದು ತುಂಬ ಗಮನಿಸಬೇಕಾದಂತಹ ವಿಚಾರ ಮತ್ತು ನಾನು ಅವಾಗೊಂದು ಮಾತು ಹೇಳಿದೆ ಶಂಕರಾಚಾರ್ಯರಿಂದ ಈ ತಂತ್ರದ ಒಂದು ಸಂಸ್ಕರಣವನ್ನು ಮಾಡಿ ಅದಕ್ಕೆ ಒಂದು ಆರ್ಗನೈಸೇಷನಲ್ಲಿ ಸಾಂಘಿಕವಾದಂತಹ ಚೌಕಟ್ಟನ್ನು ಕೊಟ್ಟರಲ್ಲ ಅದು ಕೊಡದೆ ಬೇರೆ ಮಾರ್ಗವೇ ಇರಲಿಲ್ಲ ಇಲ್ಲದೇ ಇದ್ದರೆ ಈ ವಿದ್ಯೆ ಈ ಶಕ್ತಿ ಹೀಗೆ ನಶಿಸಿ ಹೋಗ್ಬಿಡುತ್ತೆ ಅನ್ನುವಂಥ ಸ್ಥಿತಿ ಬಂದಿತ್ತು ಹಾಗಾಗಿ ಒಂದು ಭಾಳ ಚೆನ್ನಾಗಿರೋ ಮಾತನ್ನು ನನ್ನ ಶ್ರೀವಿದ್ಯಾ ಗುರುಗಳು ಅವರ ಪುಸ್ತಕದಲ್ಲಿ ಶ್ರೀವಿದ್ಯಾ ಷೋಢಶಿಖಾದಲ್ಲಿ ಬರೆದಿದ್ದಾರೆ ಕನ್ನಡದಲ್ಲೇ ಇದೆ ಶಂಕರಾಚಾರ್ಯರು ಹೇಳ್ತಾರೆ ಒಬ್ಬ ವೇದಾಂತಿ ಆಗಿ ಬ್ರಹ್ಮ ಅಂದರೆ ಎಲ್ಲ ಕಡೆಗೆ ಇರುವಂಥದ್ದು ಬ್ರಹ್ಮ ವಸ್ತು ಹಾಗೆ ಅಂತ ನನಗೆ ಗೊತ್ತಿದ್ದರೂ ನನ್ನ ಅಪರಾಧವನ್ನು ಕ್ಷಮಿಸು ಭಗವಂತ ಶಿವ ಸಾಕ್ಷಾತ್ ಶಿವ ನಿನ್ನನ್ನು ಒಂದು ದೇವಾಲಯ ಅನ್ನುವಂತಹ ಚಿಕ್ಕ ಕೋಣೆಯಲ್ಲಿ ಬಂಧಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದು ಕೂಡ ಆ ಮನುಷ್ಯನ ಕಲ್ಯಾಣಕ್ಕೋಸ್ಕರ ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ಇಂಥ ದೊಡ್ಡ ವೇದಾಂತಿ ಆಗಿನೂ ಜನರ ಮನಸ್ಸಿನ ಸ್ತರಗಳನ್ನು ನೋಡಿ ಅವರಿಗೆ ಇಂತಹ ವ್ಯವಸ್ಥೆಗಳು ಬೇಕೇ ಬೇಕು ಹಾಗಾಗಿ ಇದನ್ನೂ ಅವರು ಸಂಸ್ಕಾರ ಮಾಡಿದರು ಸಂಸ್ಕಾರಗೊಳಿಸಿದರು ಇದನ್ನೂ ಕೂಡ ತಮ್ಮ ಜೀವನದಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿ ಇಡೀ ಸೌಂದರ್ಯ ಲಹರಿ ಈ ಮೂರು ವಿಧಾನಗಳನ್ನು ಕೂಡ ಎತ್ತಿ ಹೇಳುತ್ತೆ ಕೌಲಮಾರ್ಗ ಮಿಶ್ರಮಾರ್ಗ ಮತ್ತು ಸಮಯಾಚಾರ ಅಂತ ಸೊ ಈ ಸಮಯಾಚಾರಕ್ಕೆ ಬಂದರೆ ಶಂಕರಾಚಾರ್ಯರು ಏನು ಸ್ಥಾಪನೆಯನ್ನು ಮಾಡಿ ಈ ಶ್ರೀವಿದ್ಯೆಯ ಪ್ರಾಪಗೇಷನನ್ನು ಮಾಡಿದರು ಅದಕ್ಕೂ ಸ್ವಾಮಿರಾಮ್ ಅವರು ಹೇಳುವ ಸಮಯಾಚಾರ ಋಷಿ ಮುನಿಗಳು ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಇದ್ದು ಸಾಧನೆ ಮಾಡುವ ಕ್ರಮಕ್ಕೂ ತುಂಬ ವ್ಯತ್ಯಾಸ ಇದೆ ಅನ್ನೋ ಮಾತನ್ನು ಹೇಳ್ತಾರೆ ಲೌಕಿಕದಲ್ಲಿ ಎಷ್ಟು ಬೇಕೋ ಒಂದಷ್ಟು ಕೊಡೋದಕ್ಕೋಸ್ಕರ ಶ್ರೀವಿದ್ಯೆಯನ್ನು ಮುಂದಕ್ಕೆ ಇಟ್ಟರು ಜನರಿಗೆ ಶಂಕರಾಚಾರ್ಯರು ಆದರೆ ಗೌಪ್ಯವಾದಂತಹ ನಿಗೂಢವಾದಂತಹ ಅನೇಕ ವಿಷಯಗಳನ್ನು ಹಿಮಾಲಯದ ಪರಂಪರೆಯಲ್ಲಿ ಚೆನ್ನಾಗಿ ಭದ್ರವಾಗಿ ಅದನ್ನು ಕಾಪಾಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಏನು ಅಂದರೆ ಅತ್ಯಂತ ಶ್ರೇಷ್ಠವಾದಂತಹ ಅಥವಾ ಸುಪ್ರೀಮ್ ಅಂತ ಏನು ಹೇಳ್ತೀವಿ ಅಂತಹ ಒಂದು ದೀಕ್ಷೆ ಇದೆ ಸ್ವಾಮಿ ರಾಮರು ಹೇಳೋ ಮಾತಿದು ಅದಕ್ಕೆ ಬಿಂದು ಭೇದನ ಅಂತ ಹೇಳ್ತಾರೆ ಈ ಬಿಂದು ಭೇದನವನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಅನ್ನೋದನ್ನು ಅಡ್ವಾನ್ಸ್ಡ್ ಲೆವೆಲಲ್ಲಿ ಶಿಷ್ಯರಿಗೆ ಅದನ್ನು ಕಲಿಸ್ತಾರೆ ಅಂತ ಅಲ್ಲಿರುವ ಗುರುಕುಲಗಳಲ್ಲೂ ಕಲಿಸ್ತಾರೆ ಮತ್ತು ಒಬ್ಬ ಮಹಾನ್ ಯೋಗಿಗೆ ಜಾಗದ ಪರಿಮಿತಿ ಇಲ್ಲ ಶಿಷ್ಯ ಎಲ್ಲೇ ಇರಲಿ ಅವನನ್ನು ಕ್ಷಣ ಮಾತ್ರದಲ್ಲಿ ಸಂಧಿಸುವಂತಹ ಸಂಪರ್ಕ ಏರ್ಪಡಿಸುವಂತಹ ಶಕ್ತಿ ಇರುವಂತಹ ಯೋಗಿಗಳು ಅವರೆಲ್ಲ ಹಾಗಾಗಿ ಶಿಷ್ಯ ಎಲ್ಲಿದ್ದಾನೋ ಅವನು ಆ ಒಂದು ಹಂತವಕ್ಕೆ ಬಂದಿದ್ದಾನೆ ಅಂತ ಯಾವಾಗಲೂ ಗಮನಿಸ್ತಾ ಇರ್ತಾರೆ ಆಗ ಈ ಬಿಂದು ಭೇದನದ ಕ್ರಮದಲ್ಲಿ ಅವರಿಗೆ ಫೈನಲ್ ಡೆಸ್ಟಿನೇಷನನ್ನು ತಲುಪಿಸ್ತಾರೆ ಈ ನಾನು ನಿಮಗೆ ಡಿಸ್ಟರ್ಬ್ ಮಧ್ಯದಲ್ಲಿ ತಡಿತಾ ಇದ್ದೀನಿ ಅಂದರೆ ನೀವು ಹೇಳಿದರೆ ಈಗ ಶಿಷ್ಯ ಎಲ್ಲೇ ಇದ್ದರೂ ಕೂಡ ಗುರು ಅಲ್ಲಿಗೆ ಬರುವಂಥದ್ದು ಅಂದರೆ ತಾಯಿ ಗರ್ಭದಿಂದ ಹೊರಗಡೆ ಬರ್ತಿದ್ದಾಗ ಎಂಬಿಕಲ್ ಕಾರ್ಡ್ ಅಂತ ಏನಂತೀವಿ ಅದನ್ನು ಕಟ್ ಮಾಡ್ತಾರೆ ಆ ಒಂದು ಮಗು ತಾಯಿಯಿಂದ ಬೇರ್ಪಡುತ್ತೆ ಆದರೆ ಒಂದು ಬಾರಿ ಉಪದೇಶವನ್ನು ಕೊಡುವಂಥ ಗುರು ಅದನ್ನು ಮತ್ತೆ ವಾಪಸ್ ಬೆಸೀತಾರ ಅಂತ ಅದು ಸಾಂಕೇತಿಕವಾಗಿ ಹೇಳುವಂತಹ ಮಾತು ಅಂದರೆ ಸಂಪರ್ಕವನ್ನು ಸದಾಕಾಲ ಇಟ್ಕೊಳ್ಳುವಂಥದ್ದು ಹೇಗೆ ಅನ್ನೋದು ಅವರಿಗೆ ಗೊತ್ತಿದೆ ಅದಕ್ಕಾಗಿ ಮಂತ್ರದೀಕ್ಷೆಯನ್ನು ಮತ್ತೊಂದು ಜನ್ಮ ಎರಡನೇ ಜನ್ಮ ಅಂತ ಕರೆಯುವಂಥದ್ದು ತಾಯಿಯಿಂದ ಪಡ್ಕೊಂಡಂತಹ ತಂದೆ ತಾಯಿಯಿಂದ ಪಡ್ಕೊಂಡಂತಹ ಜನ್ಮ ನಮಗೆ ಈ ಶರೀರದ ಪೋಷಣೆ ನಮ್ಮ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಅಂತ ಆದರೆ ನಂತರ ಗುರು ಮಂತ್ರ ದೀಕ್ಷೆ ಇದೆಯಲ್ಲ ಅದು ಎರಡನೇ ಜನ್ಮ ಅತ್ಯಂತ ಶ್ರೇಷ್ಠವಾದ್ದು ಅಂತ ಕರೆಯುವಂಥದ್ದು ಸೊ ಮತ್ತೆ ನೀವು ಸಮಯಾಚಾರದ ಮಾತಿಗೆ ಬಂದರೆ ಈ ಬಿಂದು ಭೇದನ ಅನ್ನೋದೇನಿದೆ ಅದು ಸಮಯಾಚಾರದಲ್ಲಿ ಅತ್ಯಂತ ಉತ್ಕೃಷ್ಟವದ್ದಾಗಿರೋದು ಮತ್ತು ಅವರು ಹೇಳ್ತಾರೆ ಆ ರೀತಿ ಬಿಂದು ಭೇದನದ ಮೂಲಕ ಅಥವಾ ಬಿಂದು ಭೇದನ ಅಂತಲೂ ಹೇಳ್ತಾರೆ ಅದನ್ನು ಮೂಲಕ ಯಾರ್ಯಾರು ಆ ಸ್ಥಿತಿಯನ್ನು ತಲುಪ್ತಾರೆ ನಿರ್ವಾಣದ ಸ್ಥಿತಿ ಅಂತ ಹೇಳೋದಾದರೆ ತಲುಪ್ತಾರೆ ಅವರೆಲ್ಲರೂ ಕೂಡ ಹಿಮಾಲಯ ಪರಂಪರೆಗೆ ಸೇರಿಯೇ ಇರಬೇಕು ಈ ಒಂದು ಟೆಕ್ನಿಕ್ ಏನಿದೆ ತಂತ್ರಗಾರಿಕೆ ಇದು ಇಲ್ಲಿ ಕಾಪಾಡಿಕೊಂಡು ಬಂದಿರೋದ್ರಿಂದ ಮತ್ತು ಕೇವಲ ಋಷಿಗಳು ಸಿದ್ಧಪುರುಷರಿಗೆ ಮಾತ್ರ ಗೊತ್ತಿರುವಂಥದ್ದಾಗಿರೋದ್ರಿಂದ ಇದು ಸಾಮಾನ್ಯವಾದ ಆರ್ಗನೈಸೇಷನಲ್ ಶ್ರೀವಿದ್ಯೆಗಳಲ್ಲಿ ಇದರ ಜ್ಞಾನ ಇಲ್ಲ ಇದು ಗೋಪನೀಯ ಹೀಗಾಗಿ ಇದು ಎರಡು ಕಾರಣಕ್ಕೆ ಶ್ರೀವಿದ್ಯೆ ಸುಪ್ರೀಮ್ ಅಂತ ನಾನು ಹೇಳ್ತಾ ಇರೋದು ಒಂದು ಚಕ್ರಗಳ ಲೆಕ್ಕದಲ್ಲಿ ತಗೊಂಡಾಗ ಅತ್ಯಂತ ಶ್ರೇಷ್ಠವಾದ ಎತ್ತರದ ಈ ಒಂದು ಏನು ಸಹಸ್ರಾರ ಚಕ್ರ ಇದೆ ಅದು ಕೊನೆ ಅಲ್ಲಿ ಭಗವತಿಯ ಸಾಕ್ಷರ ಆಗುತ್ತೆ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡನೇದು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡೋದರಲ್ಲಿ ಅಂತಿಮ ಹಂತದಲ್ಲಿ ಈ ಬಿಂದು ಭೇದನದೇನಿದೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಮಾರ್ಗ ಅಶ್ಯೂರ್ಡ್ ಆ್ಯಂಡ್ ಡೆಫಿನೆಟ್ ಪಾತ್ ಆಫ್ ಕುಂಡಲಿನಿ ಅವೇಕನಿಂಗ್ ಆ್ಯಂಡ್ ಕಂಪ್ಲೀಷನ್ ಆಫ್ ದಿ ಜರ್ನಿ ಬಿಂದು ಭೇದನ ಅಂದರೆ ಅದನ್ನು ಹೇಳೋದು ಕಷ್ಟ ಹೇಳಿದ ಮೇಲೂ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸರಳವಾಗಿ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಷಟ್ಚಕ್ರಗಳು ಅಂತ ಇರೋದು ಮುಖ್ಯವಾದ ಚಕ್ರಗಳಾದರೂ ಕೆಲವು ಶ ಕೆಲವು ಕಡೆ ಹೇಳ್ತಾರೆ ಇನ್ನೂರಕ್ಕೂ ಮೀರಿ ಚಕ್ರಗಳಿದೆ ಅಂತ ಉಪಚಕ್ರಗಳು ಚಕ್ರಗಳು ದೊಡ್ಡವು ಮತ್ತೊಂದು ಮಗದೊಂದು ಎಲ್ಲ ಇದೆ ಇನ್ನೂ ಕೆಲವರು ಕೆಲವು ಶಾಸ್ತ್ರಗಳಲ್ಲಿ ಇದು ಸಾವಿರಾರು ಚಕ್ರಗಳಿದೆ ಅದನ್ನು ಮೀರಿದಷ್ಟಿದೆ ನಾಡಿಗಳು ಅಷ್ಟೊಂದೆಲ್ಲ ಇದೆ ಅಂತ ಹೇಳ್ತಾರೆ ಹಾಗಾಗಿ ಪ್ರಾಯೋಗಿಕವಾಗಿ ನಾವು ಒಪ್ಕೊಂಡಿರೋದು ಈ ಷಟ್ಚಕ್ರಗಳು ಮತ್ತು ಮೂರು ನಾಡಿಗಳು ಪಿಂಗಲ ಮತ್ತು ಸುಷುಮ್ನ ಮಧ್ಯದಲ್ಲಿ ಇರುವಂಥದ್ದು ಅಂತ ಹೇಳಿ ಈ ಚಕ್ರಗಳಲ್ಲಿ ಒಂದು ಬಿಂದು ಚಕ್ರ ಅಂತ ಇದೆ ಆ ಬಿಂದು ಚಕ್ರ ಎಲ್ಲಿದೆ ಅಂತ ಲೊಕೇಶನ್ ನೀವು ಕೇಳಿದರೆ ಸರಳವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಿರೋದು ನಾನು ಹಿಂದೆಲ್ಲ ಯೋಗಿಗಳಿಗೆ ಒಂದು ಶಿಕೆ ಅಂತ ಬಿಡ್ತಾಯಿದ್ರು ಅದು ಸರಿಯಾಗಿ ನೆತ್ತಿಯಿಂದ ಸ್ವಲ್ಪ ಹಿಂದಕ್ಕೆ ಹೋಗಿ ನಮ್ಮ ಏನು ಸ್ಕಲ್ಲು ಹೀಗೆ ಜಾರತ್ತಲ್ಲ ಅಂದರೆ ಶಿಖೆಯನ್ನು ಎಲ್ಲಿ ಬಿಡ್ತಾರೋ ಅಲ್ಲೇನ ಎಕ್ಸಾಕ್ಟ್ ಪಾಯಿಂಟು ಅಲ್ಲಿಂದ ಅದು ಬಿಂದು ಚಕ್ರ ಅನ್ನೋದು ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಆ ಬಿಂದು ಚಕ್ರ ಆ ಶಿಖೆಯನ್ನು ಯಾಕೆ ಬಿಡ್ತಾಯಿದ್ರು ಅಂದರೆ ಅದರ ರಹಸ್ಯ ಏನು ಅಂತಂದರೆ ಅದನ್ನು ಯಾವಾಗಲೂ ಶಿಷ್ಯರು ಏನಕ್ಕೆ ಗಾಯತ್ರಿ ಮಂತ್ರ ಉಪದೇಶ ಆದಾಗ ಅದನ್ನು ಮಾಡ್ತಾರೆ ಶಿಖೆಯನ್ನು ಬಿಡೋದು ಹೀಗೆ ಟಗ್ಗಿಂಗ್ ಅಂತ ಕರಿತೀವಿ ಅದನ್ನು ಎಳಿಬೇಕು ಅಂತ ಪ್ರತಿ ದಿವಸ ಹಾಗೆ ಎಳೆದಾಗ ಅದರ ಒಳಗಡೆಯಿಂದ ಅದು ಬಿಂದು ಚಕ್ರಕ್ಕೆ ಕನೆಕ್ಟ್ ಆಗಿ ಅದು ಆಗಿ ಬೆಳೀತಾ ಹೋಗುತ್ತೆ ಸಾಧನೆ ಬೆಳೀತಾ ಹೋಗುತ್ತೆ ಅಂತ ಆ ಬಿಂದು ಅನ್ನೋದು ನಮ್ಮನ್ನು ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಮಾಡೋಕ್ಕೆ ಬೇಕಾಗಿರುವಂತಹ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿ ಆ ಅಮೃತದ ಸ್ರವಿಸುಕೆ ಏನಿದೆ ಅದನ್ನು ಮಾಡೋದೇ ಬಿಂದು ಚಕ್ರ ಆ ಬಿಂದು ಚಕ್ರವನ್ನು ಮತ್ತೆ ಕನೆಕ್ಟ್ ಮಾಡಬೇಕಾಗಿರೋದು ಆಜ್ಞಾಚಕ್ರದಿಂದ ಮೇಲೆ ಇಲ್ಲಿ ಅನೇಕ ಚಕ್ರಗಳಿವೆ ನಾದಾಂತದವರೆಗೂ ಇದೆ ಅಂತ ಓಂಕಾರದ ಸಾಧನೆಯಲ್ಲೂ ಕೂಡ ಹೇಳ್ತಾರೆ ಅದನ್ನು ಅದೆಲ್ಲವನ್ನು ದಾಟಿ ಕುಂಡಲಿನಿ ಶಕ್ತಿಯನ್ನು ಊರ್ಧ್ವಮುಖವಾಗಿ ಬ್ರಹ್ಮರಂಧ್ರದಲ್ಲಿ ತಂದು ನಿಲ್ಲಿಸಿ ಅದಕ್ಕೆ ಒಂದು ಅಂತಿಮವಾದ ಜರ್ನಿಯನ್ನು ಸ್ಥಾಪನೆ ಮಾಡುವ ಹಂತದಲ್ಲಿ ಮೇಲೆ ಮುಂದೆ ಇನ್ನೊಂದು ಹಂತ ಇದೆ ಶ್ರೀವಿದ್ಯೆಯಲ್ಲಿ ಮತ್ತು ಕಾಶ್ಮೀರ ಶೈವ ಸಿದ್ಧಾಂತದಲ್ಲಿ ನಾನು ಯಾರು ಅಂದರೆ ನಾನು ಆತ್ಮಸ್ವರೂಪಿ ಬೆಳಕಿನ ಸ್ವರೂಪಿ ಎನ್ನುವ ಆಂತರ್ಯದ ಅನುಭವ ಏನಿದೆ ಅದನ್ನು ಆತ್ಮವ್ಯಾಪ್ತಿ ಅಂತ ಕರೀತಾರೆ ವೇದಾಂತಿಗಳು ಅದು ಅಷ್ಟು ಅಂತ ಅಲ್ಲಿಗೆ ಬಿಡ್ತಾರೆ ಅಂತ ಆದರೆ ತಂತ್ರಶಾಸ್ತ್ರದಲ್ಲಿ ಮತ್ತು ವಿಶೇಷವಾಗಿ ಶ್ರೀ ವಿದ್ಯಾಕ್ರಮದಲ್ಲಿ ಸಮಯಾಚಾರದಲ್ಲಿ ಅದು ಆತ್ಮವ್ಯಾಪ್ತಿ ಅಷ್ಟೇ ಅದರ ನಂತರದ್ದು ಇನ್ನೊಂದಿದೆ ಅದು ಬಿಂದು ಬೇದರ ಮೂಲಕ ದಾಟಿ ಅದು ಪರ ಅನ್ನುವ ಸ್ಥಿತಿನಲ್ಲಿ ನನ್ನ ಪ್ರಜ್ಞೆ ಅದರ ಜೊತೆ ಕನೆಕ್ಟ್ ಆಗುವಂಥದ್ದು ಅಂದರೆ ದ ಸ್ಪೇಸ್ ಬಿಟ್ವೀನ್ ಬ್ರಹ್ಮರಂಧ್ರ ನಾಲ್ಕು ಬೆರಳುಗಳು ಅಂತ ಹೇಳ್ತಾರೆ ಅಲ್ಲಿಂದ ಮೇಲಕ್ಕೆ ಇನ್ನೊಂದು ಚಕ್ರ ಇದೆ ಅದನ್ನೇ ಶ್ರೀಚಕ್ರ ಅಂತ ಆ್ಯಕ್ಚುಲಿ ಹೇಳುವಂಥದ್ದು ಈ ಶ್ರೀಚಕ್ರದಲ್ಲಿ ಇರುವ ಭೌತಿಕ ದೇಹದ ಆಚೆ ಆಚೆ ಇರುವಂಥದ್ದು ಇರುವಂಥದ್ದು ಆದರೆ ನಮ್ಮ ಶಕ್ತಿಯನ್ನು ಕನೆಕ್ಟ್ ಆಗಿದೆ ಒಂದು ರೀತಿಯ ಹಾಟ್ಲೈನ್ ಕನೆಕ್ಷನ್ ಅದು ಹ್ಞೂ ನಮ್ಮ ಗುರುಗಳು ಯಾವಾಗಲೂ ಹೇಳೋರು ಆ ಚಕ್ರ ಎಷ್ಟೊಂದು ಮಹತ್ವದ್ದು ಅಂತಂದರೆ ನೋಡಮ್ಮ ಒಂದು ಆ್ಯಂಟನ ತಿರುಗ್ತಾ ಇರುತ್ತಲ್ವ ಯಾವುದರಲ್ಲಿ ಆ್ಯಂಬುಲೆನ್ಸಲ್ಲಾಗಲಿ ಮತ್ತೊಂದು ಮೇಲ್ಗಡೆಗೆ ಆ ರೀತಿ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅದು ನಮ್ಮ ಜೊತೆಯಲ್ಲಿ ಬರ್ತಾ ಇರುತ್ತೆ ಆ ಚಕ್ರ ಪ್ರತಿಯೊಂದು ಜೀವಿಗೂ ಆ ಚಕ್ರ ಇದ್ದೇ ಇರುತ್ತೆ ಅಂತ ಉದಾಹರಣೆಗೆ ಅಗಮಶಾಸ್ತ್ರ ಮತ್ತು ಇದು ಬ್ರಹ್ಮಾಂಡ ಪಿ ಪಿಂಡಾಂಡಗಳ ವರ್ಣೆಯನ್ನು ಮಾಡೋದ್ರಿಂದ ಈ ಕನೆಕ್ಷನ್ ತುಂಬ ಚೆನ್ನಾಗಿ ನಾವು ನಾನು ಈಗ ಕೊಡುವ ಉದಾಹರಣೆಯಲ್ಲಿ ನಿಮ್ಗೆ ಅರ್ಥವಾಗುತ್ತೆ ದೇವಸ್ಥಾನಗಳಲ್ಲಿ ಭಗವತಿಯ ವಿಗ್ರಹವು ಏನೋ ಒಂದನ್ನು ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೆ ಹಿಂದ್ಗಡೆಯಿಂದ ಒಂದು ಅಂಬ್ರೆಲಾ ಒಂದು ಛತ್ರಿ ಅದನ್ನು ಇಟ್ಟಿರ್ತಾರೆ ಅದು ಹೀಗೆ ಕೆಳಮುಖವಾಗಿರುತ್ತೆ ಅಲ್ವೇ ಅದಕ್ಕೆ ಒಂದು ಕನೆಕ್ಷನ್ ಇರುತ್ತೆ ಆಯಿತಾ ಅಂದರೆ ಭಗವತಿಯ ತಲೆ ಕಿರೀಟಕ್ಕೂ ಅದಕ್ಕೂ ಮೇಲ್ಗಡೆಗೆ ಒಂದು ಗ್ಯಾಪ್ ಇದೆ ಗ್ಯಾಪ್ ಇದೆ ಬಟ್ ಸ್ಟಿಲ್ ಇಟ್ ಈಸ್ ಕನೆಕ್ಟೆಡ್ ಅದೇ ರೀತಿ ಈ ಪಿಂಡಾಂಡ ದೇವಸ್ಥಾನ ಅಲ್ಲಿರುವ ಎಲ್ಲ ಆಚರಣೆಗಳು ಕೂಡ ಈ ಪಿಂಡಾಂಡದ ಒಂದು ಆಗಿ ಬ್ರಹ್ಮಾಂಡವನ್ನು ಅಲ್ಲಿ ತೋರಿಸುವಂಥ ಪ್ರಯತ್ನ ಆಗಮಶಾಸ್ತ್ರಗಳದ್ದು ಹಾಗಾಗಿ ನಮ್ಮಲ್ಲಿ ಈ ಬ್ರಹ್ಮರಂಧ್ರದಿಂದ ಇರುವಂಥ ಕನೆಕ್ಷನ್ ಏನಿದೆ ಅದು ಶಕ್ತಿಯ ಪ್ರವಾಹ ಈ ಕನೆಕ್ಷನ್ ಇರುವಂತಹ ಸ್ಪೇಸಿಂದ ಅದು ಅಲ್ಲಿ ಹೋಗಿ ಕನೆಕ್ಟ್ ಆಗಬೇಕು ಅದಾಗಬೇಕಾದ್ರೆ ಬಿಂದು ಭೇದನವಾದಾಗ ಮಾತ್ರ ಅದು ಪರಿಪೂರ್ಣವಾದ ಜರ್ನಿ ಆಗುತ್ತೆ ಅದನ್ನು ಶಿವವ್ಯಾಪ್ತಿ ಹಾಗಂದರೆ ಏನು ಅಂತಂದರೆ ಸಮಾಧಿ ಸ್ಥಿತಿಗೂ ಇದನ್ನು ಸೇರಿಸ್ಬೋದು ಆದರೆ ಇದು ನಾಲ್ಕನೇ ಸ್ಥಿತಿ ಅಂತ ಸ್ವಪ್ನ ಸುಷುಪ್ತಿ ಜಾಗೃತ ಇದಾದ ಮೇಲೆ ತುರಿಯ 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 ಆದಮೇಲೆ ತುರಿಯಾತೀತ ಅದರ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಸಮಯಾಚಾರ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರ್ಡ್ ಟೆಕ್ನಿಕ್ ಇದು ಬಿಂದು ಭೇದನ ಅಂತ ಹೇಳ್ತಾರೆ ಇದಕ್ಕೂ ಮೀರಿ ಹೇಳೋಕ್ಕಾಗಲ್ಲ ಇದರ ರಹಸ್ಯ ಯಾವುದರಲ್ಲಿದೆ ಅಂತಂದರೆ ಬೇರೆ ಬೇರೆ ಪ್ರಮೇಯಗಳಿದೆಯೋ ಇದೊಂದೇ ಅಂತ ನಾನು ಹೇಳ್ತಾ ಇಲ್ಲ ಕಾಶ್ಮೀರ ಶೈವ ಸಿದ್ಧಾಂತ ಅದಕ್ಕೆ ಪ್ರೇರಣೆ ಅದನ್ನು ಪ್ರೇರಣೆಯಾಗಿ ತೆಗೆದುಕೊಂಡಿರುವ ಶ್ರೀವಿದ್ಯಾ ಸಮಯಾಚಾರ ಕ್ರಮದಲ್ಲೂ ಎರಡರಲ್ಲೂ ಒಪ್ಪಿಕೊಂಡಿರುವುದೇನು ಅಂತಂದರೆ ಈ ಮಾತೃಕಾಚಕ್ರದ ಸಿದ್ಧಾಂತ ಅಂತ ವರ್ಣಮಾಲೆ ಅಂತ ನಾನು ಹೇಳಿದೆ ಅದರಲ್ಲಿ ಹದಿನಾರು ಸ್ವರಗಳಿದೆ ಅಂ ಆಂ ಇಂ ಈಂ ಇದರಲ್ಲಿ ಹದಿನಾರನೆಯದು ಅಹ ಹದಿನೈದನೇದು ಅಮ್ ಈ ಅಮ್ ಅನ್ನೋದಕ್ಕೂ ಒಂದು ಬಿಂದು ಇದೆ ನೀವು ನೋಡಿದರೆ ಅವ್ತಾನೆ ಅಹದಲ್ಲಿ ಎರಡು ಬಿಂದು ವಿಸರ್ಗ ಅಂತ ಹೇಳ್ತೀನಿ ಈ ಬಿಂದು ಮತ್ತು ವಿಸರ್ಗಗಳ ಸಂಯೋಗದಲ್ಲಿ ನಡೆಯುವ ಬಿಂದು ಭೇದನದಿಂದಲೇ ಅಹಂ ಬ್ರಹ್ಮಾಸ್ಮಿ ಅಂದಾಗ ನಾನು ಬೇರೆಯಲ್ಲ ಈ ವಿಶ್ವ ಬೇರೆಯಲ್ಲ ಅಲ್ಲಿರೋದೆಲ್ಲ ಇಲ್ಲಿದೆ ಇಲ್ಲಿರೋದೆಲ್ಲ ಅಲ್ಲಿದೆ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನು ಅರಿವಿಗೆ ಬರುವಂತಹ ಒಂದು ತಾಂತ್ರಿಕವಾದ ವ್ಯವಸ್ಥೆ ಇದು ಅಂತ ಹೇಳಿ ನೀವು ಒಂದು ಪದವನ್ನು ಬಳಕೆ ಮಾಡಿದಿರಿ ಆತ್ಮವ್ಯಾಪಿ ಅಂತ ಆತ್ಮದ ಸೈಜ್ ಏನು ಉಪನಿಷತ್ತುಗಳು ಒಂದು ಹೆಬ್ಬೆಟ್ಟಿನಷ್ಟಿದೆ ಅಂತ ಹೇಳುತ್ತೆ ಆತ್ಮದ ಸ್ವರೂಪದ ಅನುಭವ ಬರೋದಕ್ಕೆ ನಮಗೆ ಒಂದು ಹೃದಯದಲ್ಲಿ ಪ್ರಕಾಶವೋ ಅಥವಾ ಆಗ್ನಚಕ್ರದಲ್ಲಿ ಪ್ರಕಾಶವೋ ಬೇರೆ ಬೇರೆ ಕ್ರಮದಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ವರ್ಣಿತವಾಗಿದೆ ಶ್ರೀವಿದ್ಯೆಯಲ್ಲಿ ಆತ್ಮದ ಅನುಭವಕ್ಕೆ ಚಂದ್ರವಿದ್ಯಾ ಅಂತ ಕರಿತೀವಿ ನಾವು ಇದನ್ನು ಚಂದ್ರನ ಕಲೆಗಳೇನಿದೆ ಅದಕ್ಕೆ ಕಲಾ ಅಂತ ಹೇಳೋದು ಹದಿನಾರು ಕಲೆಗಳಿಗೆ ಸಕಲಾ ಅಂತ ಅವಳನ್ನು ಹೇಳುವಂಥದ್ದು ಅಮಾವಾಸ್ಯೆಯಿಂದ ಪೂರ್ಣಿಮೆ ಪೂರ್ಣಿಮೆಯಿಂದ ಅಮಾವಾಸ್ಯದವರೆಗಿನ ಏನು ಒಂದು ಅದರ ಚಕ್ರ ಇದೆ ಡಿಜಿಟ್ಸ್ ಆಫ್ ದಿ ಮೂನ್ ಅಂತ ಅದು ಕಲೆಗಳು ಅಂಥೇಳಿ ಆ ಕಲೆಗಳ ಒಂದು ಸಂಪೂರ್ಣವಾದ ಸ್ಥಿತಿ ಪೂರ್ಣಿಮೆಯ ದಿವಸ ಬಂದರೆ ಆ ಪೂರ್ಣಿಮೆ ಮುಗಿದು ಮತ್ತೆ ಪಾಡ್ಯ ಬರುವ ಒಂದು ಸಂಧಿಕಾಲದಲ್ಲಿ ದಟ್ ಸ್ಟೇಟ್ ಆಫ್ ಪರಾ ಅಂತ ಹೇಳ್ತೀವಿ ಟ್ರಾನ್ಸೆಂಡೆಂಟಲ್ ಅಂತ ಅದನ್ನು ನಾವು ಲಲಿತಾ ತ್ರಿಪುರ ಅಂತ ಕರೆಯುವಂಥದ್ದು ಅದರ ಅನುಭವ ಏನು ಆಗುತ್ತೆ ಆರಂಭದಲ್ಲಿ ಒಂದು ಆತ್ಮಜ್ಞಾನ ಅದು ಒಂದು ಬೆಳಕಿನ ರೂಪದಲ್ಲಿ ಯಾಕೆಂದರೆ ಅವಳು ಹೆಸರು ಮತ್ತು ರೂಪವನ್ನು ದಾಟಿದ ಮೇಲೆ ಆಗುವ ಅನುಭವ ಇದು ಆತ್ಮದ ಸ್ವರೂಪಕ್ಕೆ ನಮ್ಮ ಹೆಸರು ಇಲ್ಲ ಮತ್ತು ಆಕಾರವೂ ಇಲ್ಲ ಹೇಳಿ ಅಂತ ಆ ಅನುಭವ ಆದಾಗ ಅದನ್ನು ಆತ್ಮ ಆತ್ಮವ್ಯಾಪ್ತಿ ಅಂತ ಕರಿತೀವಿ ಆದರೆ ಶ್ರೀವಿದಿಯ ಸಾಧನೆಯಲ್ಲಿ ಅನುಭವಕ್ಕೆ ಬರುತ್ತೆ ಏನು ಅಂದರೆ ಇದು ಪೂರ್ತಿ ಆಗಲಿಲ್ಲ ನಾನು ಯಾರು ಅಂತ ಗೊತ್ತಾಯಿತು ಆದರೆ ನನ್ನ ಸಂಬಂಧ ಈ ಒಂದು ಬ್ರಹ್ಮಾಂಡದ ಜೊತೆಯಲ್ಲಿ ಏನು ಅದರ ಸಂಬಂಧ ನನ್ನ ನನ್ನದಾದರೆ ಆ ಕಡೆಯಿಂದ ಏನು ಈ ಕಡೆಯಿಂದ ಏನು ಅದರ ಒಂದು ಸಮನ್ವಯ ಆಗಬೇಕು ಅಂತಂದಾಗ ಅದು ಒಂದು ತಾಂತ್ರಿಕ ರಹಸ್ಯ ಅದನ್ನು ಹೇಳಲಿಕ್ಕಾಗಲ್ಲ ಸಾಮಾನ್ಯರ ಇದರಲ್ಲಿ ಹೇಳಲಿಕ್ಕಾಗಲ್ಲ ಆ ಸ್ಥಿತಿಯನ್ನು ಕುಂಡಲಿನೀಯ ಜಾಗೃತಿಯ ನಂತರ ಪಡ್ಕೊಳ್ಳುವಂಥದ್ದು ಇದೆಯಲ್ಲ ಅದನ್ನೇ ಬಿಂದು ಭೇದನ ಅಂತ ಹೇಳೋದು ಅದನ್ನೇ ಶಿವ ವ್ಯಾಪ್ತಿ ಅಂತ ಕರೆಯೋದು ನಿಮಗೆ ಶ್ರೀಚಕ್ರ ಮೊದಲ ಬಾರಿ ಕಂಡಾಗ ಅದೊಂದು ಆ ಸಂದರ್ಭನೇ ವಿಚಿತ್ರವಾಗಿದೆ ಗುರುವಿನ ಮೇಲೆ ಸಿಟ್ಟು ಮಾಡ್ಕೊಂಡಾಗ ಕಂಡ ಹೌದು ನಿಜ ನನ್ನ ಮತ್ತು ನನ್ನ ಗುರುವಿನ ಸಂಬಂಧವೇ ಬಹಳ ವಿಚಿತ್ರವಾದಂಥದ್ದು ಸಾಮಾನ್ಯವಾಗಿ ಗುರು ಅಂತಂದರೆ ಭಕ್ತಿ ಭಾವ ಮತ್ತು ಶರಣಾಗತಿ ಇಂಥದ್ರಲ್ಲಿ ಹೋಗಿ ಭೇಟಿ ಮಾಡುವಂತಹ ಒಂದು ಸುಂದರವಾದ ಸನ್ನಿವೇಶ ಆಗ ಆಗಿರುತ್ತೆ ನನ್ನ ಪಾಲಿಗೆ ಅದು ಬೇರೆ ರೀತಿಯೇ ಎಷ್ಟೋ ಸತಿ ಇದನ್ನು ನಾನು ಪ್ರಶ್ನೆ ಮಾಡಿಕೊಂಡಿದ್ದು ಯಾಕೆ ಇದು ಇಷ್ಟೊಂದು ಡ್ರಮ್ಯಾಟಿಕ್ ಆಗಿ ಆಯಿತು ತುಂಬ ನಾಟಕೀಯವಾಗಿ ಇತ್ತು ನನ್ನ ಮತ್ತು ಸ್ವಾಮಿರಾಮ್ ಅವರ ಭೇಟಿ ಆಮೇಲೆ ನಾನು ಬೈಕೊಂಡು ಈ ಮಧ್ಯರಾತ್ರಿಯಲ್ಲಿ ಈ ಜನಗಳ ಮಧ್ಯೆ ನನ್ನನ್ನು ಸಿಕ್ಕಾಕ್ಸ್ಬಿಟ್ಟಿದ್ದೀರಾ ನನ್ನ ಪಕ್ಕದಲ್ಲೊಬ್ಬ ಮಾಂತ್ರಿಕ ಕೂತ್ಕೊಂಡಿದ್ದಾನೆ ಹಿಂದ್ಗಡೆ ನೋಡಿದ್ರೆ ಎಲ್ಲರೂ ಸ್ಕ್ವೀಸ್ಡ್ ಇನ್ ಅಂಬಾಸಿಡರ್ ಕಾರಲ್ಲಿ ಹೋಗ್ತಾ ಇದ್ದೀವಿ ನೀವು ಹೇಳಿದ್ರಿ ಏನು ಶ್ರೀವಿದ್ಯಾ ಅಂದರೆ ಹೈಯೆಸ್ಟ್ ಪ್ರೊಟೆಕ್ಷನ್ ಅಂತ ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಕಾಪಾಡಬೇಕು ನೀವೇ ಅಂತ ಹೇಳಿದ ತಕ್ಷಣ ಆ ಒಂದು ಅನುಭವವನ್ನು ಅವರು ಕೊಟ್ಟು ಮತ್ತು ನನಗೆ ಎಚ್ಚರ ಆಗಿದ್ದೆ ಮನೆ ಮುಂದೆ ಕಾರು ಅಂತ ಅಂಥೇಳಿ ಶ್ರೀವಿದ್ಯೆ ಅನ್ನೋದು ಬ್ರಹ್ಮಾಂಡದ ಒಂದು ಚಿತ್ರವನ್ನು ಚಿಕ್ಕದಾಗಿ ಮಾಡಿರುವಂಥ ಯಂತ್ರ ದಟ್ ಈಸ್ ಸುಪ್ರೀಂ ಯಂತ್ರ ಕೂಡ ಅದಕ್ಕೆ ನೀವು ಯಾವ ಯಂತ್ರವನ್ನು ನೋಡಿದರೂ ಅದು ಶ್ರೀವಿದ್ಯೆ ಶ್ರೀಚಕ್ರದ ಒಂದು ಭಾಗವಾಗಿಯೇ ಇರುತ್ತೆ ಹಾಗಾಗಿ ಶ್ರೀಚಕ್ರದಲ್ಲಿ ಇಲ್ಲದ ಯಂತ್ರಗಳ ಭಾಗಗಳೇ ಇಲ್ಲ ಅಂತ ಹೇಳ್ತಾರೆ ಸಮಯಾಚಾರದಲ್ಲಿ ಶ್ರೀಚಕ್ರದ ಬಾಹ್ಯ ಪೂಜೆ ಇಲ್ಲ ಅದನ್ನು ಹೇಗೆ ಪರಿಭಾವಿಸ್ಕೋಬೇಕು ಅಂತಂದರೆ ಒಂದೊಂದು ಆವರಣ ಶ್ರೀಚಕ್ರದಲ್ಲಿ ಒಂದೊಂದು ಆವರಣ ಇದೆ ಭೂಪುರದಿಂದ ಹಿಡಿದು ಬಿಂದುವಿನವರೆಗೆ ಅದು ಅವಳ ಜಾಗ ಭಗವತಿ ಇರುವಂತಹ ಒಂದು ಸಿಂಹಾಸನ ಅಂತ ಕರೀತಾರೆ ಭೂಪುರದಿಂದ ಅಲ್ಲಿವರೆಗೆ ನವ ಆವರಣಗಳನ್ನು ದಾಟೋದಕ್ಕೆ ಶರೀರದಲ್ಲೂ ಒಂದೊಂದು ಆವರಣ ಯಾವುದು ಅಂತ ಹೇಳಿ ಗುರುತಿಸಿ ಅದಕ್ಕೆ ಕನೆಕ್ಟ್ ಆಗಿರುವಂತಹ ಬಿಜಾಕ್ಷರ ಮಂತ್ರಗಳು ಅವುಗಳ ಸಾಧನೆ ಜಪತಪಗಳು ಹೋಮ ನೀವು ಇದು ಬಹಿರ್ಯಾಗ ಅಂದ್ರೂ ಅದಿದೆ ಅದರಲ್ಲಿ ಕಾಂಬಿನೇಷನ್ ಮಂತ್ರದಿಂದ ಮಾವಿನಕಾಯಿ ಉದುರುಳುತ್ತ ಇಲ್ಲ ಹಾಗಾಗಿ ಅದೆಲ್ಲವನ್ನ ಸೇರಿಸಿಕೊಂಡು ಮಾಡಿದಾಗ ಒಳಗಡೆ ಇರುವ ನನ್ನ ಪಿಂಡಾಂಡ ಏನಿದೆ ಅದೇ ಶ್ರೀಚಕ್ರ ಅಂತ ಗೊತ್ತಾಗ ಯಾಕಂದ್ರೆ ಈ ಪ್ರಶ್ನೆ ಕೇಳ್ತಾ ಇದೆ ಸಹಜವಾಗಿ ಕಂಡು ಕೇಳಿ ಬರ್ತಾ ಇರುತ್ತೆ ಮಂತ್ರದಿಂದ ಮಾವಿನಕಾಯಿ ಯಾಕೆ ಉದುರಲ್ಲ ಪ್ರಯತ್ನ ಮಂತ್ರಕ್ಕೆ ಮಂತ್ರಕ್ಕೆ ಆ ಶಕ್ತಿ ಇದೆ ಪ್ರಯತ್ನ ಆ ಮಂತ್ರವನ್ನ ಸಿದ್ಧಿಸಿಕೊಂಡಾಗ ನಾನು ಏನು ಆಲೋಚನೆ ಮಾಡ್ತೀನೋ ಅದಾಗಬೇಕು ಅಂತ ಒಂದು ಮಾವಿನ ನೋಡಿ ಕೆಳಗೆ ಉದುರು ಅಂತ ಹೇಳಿದರೆ ಯಾಕೆ ಉದುರಲ್ಲ ಉದುರುತ್ತೆ ನೀವು ನನ್ನನ್ನೇ ವೈಯಕ್ತಿಕವಾಗಿ ಪ್ರಶ್ನೆಯನ್ನು ಕೇಳಿದರೆ ಶ್ರೀವಿದ್ಯಾ ಸಾಧನೆಗಳಲ್ಲಿ ಅದನ್ನು ತುಂಬ ಕ್ಷುದ್ರವಾದ ಸಾಧನೆ ಅಂತ ಕರಿತೀವಿ ಇಂಟ್ರೆಸ್ಟಿಂಗ್ಲಿ ನನ್ನ ಜೀವನದಲ್ಲಿ ಏನಾಯಿತು ಅಂದರೆ ಒಂದು ಹತ್ತಾರು ಭೇಟಿಗಳ ಮಧ್ಯೆ ಒಂದು ಭೇಟಿನಲ್ಲಿ ರಾಮ ಅವ್ರನ್ನ ನಾನು ಕಂಡಾಗ ಇದ್ದಕ್ಕಿದ್ದ ಹಾಗೆ ಅವರು ಏನು ಹೇಳಿದ್ರು ಅಂದರೆ ಬೇಟೆ ನಿನ್ನ ಕೈಯನ್ನು ಕೊಡು ನನ್ನ ಕೈ ಮೇಲೆ ಇಡು ಇಟ್ಬಿಟ್ಟು ನನಗೆ ಪ್ರಾಮಿಸ್ ಮಾಡು ಎಂಥದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸಿದ್ಧಿಯ ಹಿಂದೆ ನೀನು ಬೀಳೋದಿಲ್ಲ ಅಂಥೇಳಿ ಅದರ ಪ್ರಯೋಗವನ್ನು ನೀನು ಮಾಡೋದಿಲ್ಲ ಅಂಥೇಳಿ ನೀನು ಅದನ್ನು ಎಲ್ಲಿಯವರೆಗೆ ಅದರ ಹಿಂದಕ್ಕೆ ಓಡೋದಿಲ್ವೋ ಅಲ್ಲಿಯವರೆಗೆ ನಿನ್ನ ಗುರು ಸದಾ ಕಾಲ ನಿನ್ನ ಜೊತೇನಲ್ಲಿರ್ತಾನೆ ನೀನು ದಾರಿ ತಪ್ಪಿದ ಕ್ಷಣದಿಂದ ನಿನ್ನ ಗುರು ಇಲ್ಲ ಅಂತ ನೀನು ತಿಳ್ಕೊಳ್ಬೇಕು ಇಟ್ ವಾಸ್ ಎ ಕಮ್ಯಾಂಡ್ಮೆಂಟ್ ಹಾಗಾಗಿ ನೀವು ನಂಬ್ತಿರೋ ಬಿಡ್ತಿರೋ ಸಾಧನೆಯಲ್ಲಿ ಅಜ್ಞಾಚಕ್ರ ತುಂಬ ಮುಖ್ಯವಾದ ಜಾಗ ದಟ್ ದ ಪ್ಲೇಸ್ ಆಫ್ ಕಮಾಂಡ್ ಆ್ಯಂಡ್ ರಿಸೀವಿಂಗ್ ಮೆಸೇಜಸ್ ಅಂತ ಅದರಲ್ಲಿ ನಾನು ಹೆಚ್ಚು ಸಮಯವನ್ನು ಯಾವಾಗಲೂ ಕಳೀಲೇ ಇಲ್ಲ ಸಾಧನೆಯಲ್ಲಿ ನನಗೆ ಆಂತರ್ಯದಲ್ಲಿ ಒಂದು ಆತಂಕ ಏನು ಅಂದರೆ ಅಷ್ಟು ಸಿದ್ಧಿಗಳ ಪ್ರಕಟವಾಗುವುದೇ ಈ ಜಾಗದಲ್ಲಿ ನನಗೆ ಸಿದ್ಧಿಗಳ ಅನುಭವ ಆಯಿತು ಅದರ ಫಲಗಳು ಕಾಣಿಸ್ಲಿಕ್ಕೆ ಶುರುವಾಯಿತು ಜನರು ಬಂದು ಅದನ್ನು ಹೇಳಲಿಕ್ಕೆ ಶುರು ಮಾಡಿದ್ರು ನನಗೆ ಹೀಗಾಯಿತು ಹಾಗಾಯಿತು ನಿಮ್ಮಿಂದಾಗಿ ಅಂತ ತಕ್ಷಣ ನಾನು ನನಗಿದು ಯಾವುದು ಬೇಡ ಗುರುವಿನ ಮಾತು ಗುರಿ ಕೊಟ್ಟಿರೋ ಮಾತು ನಾನು ನನಗಿದು ಯಾವುದು ಬೇಡ ನನಗೆ ಮುಂದೆ ಹೋಗೋ ಮಾರ್ಗವನ್ನು ತೋರಿಸಿ ಗುರುವೆ ಇದನ್ನೆಲ್ಲ ನಾನು ನಿಮಗೆ ವಾಪಸ್ ಕೊಡ್ತಿದ್ದೀನಿ ಅಂಥೇಳಿ ಅದೇ ಅಜ್ಞಾಚಕ್ರದಲ್ಲಿ ಮತ್ತೆ ವಾಪಸ್ಸು ಸಮರ್ಪಣೆ ಮಾಡಿಬಿಟ್ಟೆ ಅದಾಗಿದ್ದೇ ಆಗಿದ್ದು ಮತ್ತೆಲ್ಲ ಅನುಭವಗಳು ನಿಂತ್ಹ ಐ ವಾಸ್ ನೆವರ್ ಇಂಟ್ರೆಸ್ಟೆಡ್ ಈಗ ನಿಮಗೆ ಯಾವಾಗ್ತರು ಅನಿಸೋದು ಸಲ್ಲಿಸ್ತಿದೆಯಾ ಅಥವಾ ನೋ ಕೇಳೋದವ್ರಿಗೂ ಅನಿಸ್ಬೋದಲ್ವಾ ಅಂದರೆ ಗುರುವಿನ ಮಾತು ಇಲ್ಲಿ ಪ್ರೊಟೆಕ್ಷನ್ ಆಯಿತಾ ಬ್ರೇಕ್ ಆಯಿತಾ ಅಂತ ಬ್ರೇಕ್ ಅಂದರೆ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಹೇಳ್ತಿರು ಬ್ರೇಕ್ ಆಗಲೇ ಇಲ್ಲ ಅದಾಗಲಿಕ್ಕೆ ಸಾಧ್ಯವೇ ಇಲ್ಲ ಗುರು ಶಿಷ್ಯರ ಸಂಬಂಧವೇ ಒಂದು ರೀತಿ ಅನನ್ಯವಾದ್ದು ಶಬ್ದಗಳಲ್ಲಿ ಅದನ್ನು ವಿವರಿಸೋಕ್ಕಾಗೋದೇ ಇಲ್ಲ ಅಲ್ಲಿರುವ ಬಾಂಧವ್ಯ ಪ್ರೀತಿ ಒಂದೇ ಯಾವ ನಿರೀಕ್ಷೆಗಳಿಲ್ಲ ಅದರಲ್ಲಿ ಹಾಗಾಗಿ ಪ್ರೊಟೆಕ್ಷನ್ ಅನ್ನುವಂಥದ್ದು ಸಿದ್ಧಿಗಳ ಹಿಂದೆ ಹೋದರೆ ನಿನಗೆ ಮತ್ತೆ ಈ ಜನ್ಮದಲ್ಲಿ ಅಂತಿಮವಾದ ಏನು ಸಿಗಬೇಕೋ ಅದು ಸಿಗೋಕ್ಕಾಗಲ್ಲ ಬಹುಶಃ ಅವ್ರು ಹೇಳಿದ ರೀತಿ ನೋಡಿದ್ರೆ ಹಿಂದಿನ ಜನ್ಮಗಳಲ್ಲಿ ಈ ತಪ್ಪನ್ನು ಮಾಡಿದ್ದೆ ಅಂತ ಕಾಣಿಸುತ್ತೆ ನಾನು ಸಿದ್ಧಿಗಳ ಹಿಂದೆ ಹೋಗಿ ಮರ್ತೋಗ್ಬಿಡುತ್ತೆ ಮನಸ್ಸಿಗೆ ಮುಂದಿನ ಗುರಿ ಏನು ಅಂತ ಇದರಲ್ಲೇ ಹಾಕೊಂಡು ಒದ್ದಾಡುತ್ತೆ ಯಾಕೆ ಸಿದ್ಧಿಗಳಿತ್ತು ಅಂತಂದರೆ ನೀವು ಬಯಸಿದ್ದೆಲ್ಲ ಸಿಗುತ್ತೆ ಜನರು ನಿಮಗೆ ದೊಡ್ಡ ಹಿಂಬಾಲಕರಾಗ್ತಾರೆ ನಿಮ್ಮ ಅಹಂಕಾರವನ್ನು ಎತ್ತಿಸ್ ಎತ್ತ ಇರ್ತಾರೆ ಅವರ ಸ್ವಾರ್ಥ ಸಾಧನೆಗೆ ಅಂಥ ಗುರುಗಳ ಹತ್ರ ಸಿದ್ಧಿ ಇರುತ್ತೆ ಗುರುಗಳ ಹತ್ರ ಯಾಕೆ ಬರ್ತಾರೆ ತಮಗೆ ಬೇಕಾಗಿರುವಂಥದ್ದನ್ನು ಪಡೆಯೋದಕ್ಕೆ ಆ ಈ ಅಹಂಕಾರ ಅನ್ನೋದಿಂದ ಅದೊಂದು ತತ್ವ ಅಂತ ಶ್ರೀವಿದ್ಯಾನಲ್ಲಿ ಮೂವತ್ತಾರು ತತ್ವಗಳಲ್ಲಿ ಅದನ್ನು ಮೀರೋದು ದೊಡ್ಡ ಯೋಗಿಗಳಿಗೂ ಕಷ್ಟ ಅಂತ ಹೇಳ್ತಾರೆ ಹಾಗಾಗಿ ನನ್ನ ಗುರು ಅದನ್ನು ಅಲ್ಲೇ ಬ್ಲಾಕ್ ಮಾಡಿಬಿಟ್ರು ಹಾಗಾಗಿ ಅದು ಹೈಯೆಸ್ಟ್ ಪ್ರೊಟೆಕ್ಷನ್ ಗಿವನ್ ಟು ಮೀ ಆಮೇಲೆ ನಾವೀಗ ತಂತ್ರದ ವಿಚಾರಕ್ಕೆ ಬಂದಾಗ ನಾವು ಶಂಕರಾಚಾರ್ಯ ವಿಚಾರಕ್ಕೆ ಬಂದಾಗಲೂ ಕೂಡ ಅದ್ವೈತದ ಬಗ್ಗೆ ಮಾತನಾಡ್ತೀವಿ ವೇದಾಂತ ವೈದಿಕ ಪರಂಪರೆಯ ಬಗ್ಗೆ ಮಾತಾಡುವಾಗ ಆದರೆ ತಂತ್ರದ ವಿಚಾರದಲ್ಲಿ ಶಂಕರಾಚಾರ್ಯ ಬಂದಾಗ ನಾವು ಹೆಚ್ಚು ಮಾತನಾಡೋದಿಲ್ಲ ಎಲ್ಲೂ ನಾವು ಗಮನಿಸೋದ್ರು ಕೂಡ ಮಾತನಾಡೋರಲ್ಲಿ ಇರ್ತಕ್ಕಂಥ ಇನ್ಫಿಯಾರಿಟಿನ ಅಥವಾ ಬಗ್ಗೆ ಮಾತನಾಡಬೇಕು ಬೇಡ ಅನ್ನೋ ಮಡಿಯಂತಿಕೆನ ಗೊತ್ತಿಲ್ಲ ಆದ್ರೆ ನಾವು ಮಂಡನ ಮಿಶ್ರ ಜೊತೆ ಚರ್ಚೆ ಎಲ್ರಿಗೂ ಗೊತ್ತಿರುವಂತದ್ದೆ ಒಂದು ಸಂದರ್ಭ ಬಂದಿರುತ್ತೆ ಮಂಡನ ಮಿಶ್ರ ಅವರಿಂದ ಗೆಲ್ತಾರೆ ಆದ್ರೆ ಅವರ ಪತ್ನಿ ವಿಚಾರಕ್ಕೆ ಬಂದಾಗ ಅವ್ರು ಕೇಳೋದೇ ಸಂಸಾರದ ಬಗ್ಗೆ ಸೊ ಅವಾಗ ಒಂದು ಬರುತ್ತೆ ಶಂಕರಾಚಾರ್ಯ ತಮ್ಮ ದೇಹವನ್ನ ಬಿಟ್ಟು ರಾಜನ ಪ್ರವೇಶವನ್ನ ಲೈಂಗಿಕವಾದಂತಹ ಶಕ್ತಿ ಏನು ಅದರ ಅನುಭವ ಏನು ಅಂತ ಅವ್ರು ಪಡ್ಕೊಳ್ಬೇಕಾಗುತ್ತೆ ಆ ಪರಕಾಯ ಪ್ರವೇಶ ಸಾಧ್ಯ ಆಗಿರೋದು ಈ ತಂತ್ರ ಗೊತ್ತಿದ್ದಕ್ಕೆ ಅಂತ ಖಂಡಿತವಾಗಿಯೂ ಖಂಡಿತವಾಗಿಯೂ ಮಾಡಿ ತಂತ್ರದ ಒಂದು ನಿಲುವು ಏನು ಅಂತಂದರೆ ದೇರ್ ಇಸ್ ನಥಿಂಗ್ ಕಾಲ್ಡ್ ರೈಟ್ ಆ್ಯಂಡ್ ರಾಂಗ್ ರೈಟ್ ಅನ್ನೋದು ಸರಿ ತಪ್ಪುಗಳೇನಿದೆ ಅದು ಮನಸ್ಸಿನ ಒಂದು ಪಾರ್ಶ್ವ ನೋಟ ಅಥವಾ ಒಂದು ಪರ್ಸ್ಪೆಕ್ಟಿವ್ ಆಗಿರುತ್ತೆ ಅಂತ ಹಾಗಾಗಿ ಈ ತಂತ್ರ ಸಾಧನೆಗೆ ಹೊರಟಂತಹ ಜನರಿಗೆ ಒಂದು ವಿಶೇಷವಾದ ಅನುಭವ ಏನು ಅಂತಂದರೆ ಇದು ನನ್ನ ಅನುಭವ ನನ್ನ ಅಭಿಪ್ರಾಯ ತಂತ್ರ ನಮ್ಮನ್ನು ನಾವು ಹೇಗಿದೆಯೋ ಹಾಗೆ ಒಪ್ಕೊಳ್ಳುತ್ತೆ ನೀನು ಹೀಗೆಲ್ಲ ತಯಾರಾಗಿ ಬಂದ ಮೇಲೆ ನಿನಗೆ ಇದರಲ್ಲಿ ಎಂಟ್ರಿ ಅಂತ ಹೇಳೋಲ್ಲ ನೀವು ವೇದಾಂತದ ಮಾರ್ಗವನ್ನು ತೆಗೆದುಕೊಂಡ್ರೆ ಅಲ್ಲಿ ಸಾಕಷ್ಟು ಕಷ್ಟ ಕಟ್ಟುಪಾಡುಗಳು ಹೀಗೀಗೆಲ್ಲ ಇರಬೇಕು ನಿನ್ನಲ್ಲಿ ಇಂತಿಂತಹ ಆಂತರ್ಯದ ಬದಲಾವಣೆಗಳು ಆಗಿರಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಹೌದಾ ಇದರಲ್ಲಿ ತಂತ್ರದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಅದು ಕ್ಲಿಷ್ಟವಾಗಬಹುದು ಆದರೆ ಎಂಟ್ರಿಯನ್ನು ತೆಗೆದುಕೊಳ್ಳೋದಕ್ಕೆ ತಂತ್ರದಲ್ಲಿ ನಮಗೆ ಆ ಒಂದು ಬಂಧನ ಇಲ್ಲ ಹಾಗಾಗಿ ಒಂದು ಪರಕಾಯ ಪ್ರವೇಶ ಅಥವಾ ಒಂದು ಲೈಂಗಿಕವಾದ ಅನುಭವವನ್ನು ಪಡ್ಕೊಳ್ಬೇಕು ಅನ್ನುವ ವಿಷ ವಿಚಾರಗಳ ಬಗ್ಗೆನೂ ಅಂತಹ ಕಟ್ಟುಪಾಡುಗಳು ಇರುವಂಥದ್ದಲ್ಲ ಹಾಗಾಗಿನೇ ಮಾರ್ಗ ಡಬಲ್ ಏಜ್ಡ್ ಸೋರ್ಡ್ ಇದು ನಮ್ಮನ್ನು ಹೀಗೂ ಹಾಳು ಮಾಡ್ಬೋದು ಅಥವಾ ಹಾಗೂ ನಮ್ಮನ್ನು ಎತ್ತರಕ್ಕೆ ಏರಿಸಬೋದು ಅಂತ ಈ ಕಾರಣಕ್ಕಾಗಿಯೇ ಶಂಕರಾಚಾರ್ಯರು ತಾನು ಸನ್ಯಾಸಿ ಆದರೂ ಕೂಡ ತನ್ನ ಶರೀರದ ತನ್ನ ಶರೀರ ಧರ್ಮಕ್ಕೆ ಯಾವುದೇ ಅಪಚಾರ ಬರದೇ ಇರುವ ಹಾಗೆ ಶಕ್ತಿಯ ಮೂಲಕ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡಿ ಅದು ಅದರ ಅನುಭವ ನನಗೆ ಜ್ಞಾನ ಮಾತ್ರ ಅದು ಏನು ಅಂತಂದರೆ ಪಡ್ಕೊಂಡು ವಾಪಸ್ ಬಂದು ಅದೇನು ಅಂತ ಹೇಳಿ ಒಂದು ಫಿಸ್ ಫಿಸಿಕ್ಸು ಕೆಮಿಸ್ಟ್ರಿಯನ್ನು ಮತ್ತೊಂದನ್ನು ಸ್ಟಡಿ ಮಾಡಿದಾಗೆ ಅವರಲ್ಲಿ ಹೋಗಿ ಅದನ್ನು ಸ್ಟಡಿ ಮಾಡಿ ವಾಪಸ್ಸು ಬಂದು ಮಾತಾಡಿ ವಾದದಲ್ಲಿ ಗೆದ್ದರು ಅಂದರೆ ಅವರಿಗೆ ಆ ತಾಂತ್ರಿಕವಾದಂತಹ ನಿಲುವು ಇದ್ದಿದ್ದರಿಂದನೇ ಮಡಿವಂತಿಕೆ ಇಲ್ಲದೇ ಇದ್ದಿದ್ದರಿಂದನೇ ಒಂದು ರೀತಿಯಲ್ಲಿ ಅವರು ಮುಕ್ತ ಚಿಂತಕರು ಅವರಿಗೆ ತಂತ್ರದ ಬಗ್ಗೆ ಎದೆಗಾರಿಕೆ ಹೇಳೋಕೆ ಸಾಧ್ಯವಾಯಿತು ಈಗ ನೀವು ಅವಾಗ ಒಂದು ಮಾತು ಹೇಳ್ತಾ ಇದ್ರಿ ಹಿಮಾಲಯದಲ್ಲಿರ್ತಕ್ಕಂಥ ಋಷಿಮುನಿಗಳು ತಮ್ಮನ್ನು ತಾವು ರಕ್ಷಣೆಗೋಸ್ಕರ ಈ ಒಂದು ಒಂದು ಸಮಾಚಾರವನ್ನು ಬಳಸ್ಕೊಳ್ತಾ ಇದ್ರು ಸ್ತಂಭನದ ಬಗ್ಗೆ ಹೇಳ್ತಾ ಇದ್ರಿ ಅಂದರೆ ಅಲ್ಲಿರ್ತಕ್ಕಂಥ ಖಗಂ ಮೃಗಗಳಿಂದ ಅಲ್ಲಿರ್ತಕ್ಕಂಥ ಕ್ರೂರ ಮೃಗಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಆದರೆ ದೇಹವನ್ನು ಬಿಟ್ಟು ಹೊರಗಡೆ ಹೋದಾಗ ದೇಹದ ರಕ್ಷಣೆಗಿರುವಂಥ ವ್ಯವಸ್ಥೆ ಏನು ದೇಹವನ್ನು ಬಿಟ್ಟು ಹೋದಾಗ ಆ ದೇಹದ ಇರುವಂಥ ವ್ಯವಸ್ಥೆ ಅದಕ್ಕೆ ಗುರುನೇ ಅಂತಹ ಅನುಭವವನ್ನು ಪಡ್ಕೊಂಡು ಶರೀರವನ್ನು ಬಿಟ್ಟು ಹೋಗೋದು ಅನ್ನೋದೇನಿದೆ ಅವರು ಅನೇಕ ಪ್ರಯಾಣಗಳನ್ನು ಮಾಡ್ತಿರ್ತಾರೆ ಅಂತ ಉದಾಹರಣೆಯನ್ನು ತಗೊಳ್ಬೇಕಂದ್ರೆ ಸ್ವಾಮಿ ರಾಮ ಅವರು ಪ್ರತಿದಿನ ಅವರು ಈ ವಾಸ್ ಎ ಸ್ಲೀ ಸ್ಲೀಪ್ಲೆಸ್ ಸೇಂಟ್ ಅಂತ ನಿದ್ದೆ ಅನ್ನೋದು ಅವ್ರಿಗೆ ಬೇಕಾಗಿಯೇ ಇರಲಿಲ್ಲ ಪ್ರತಿ ರಾತ್ರಿ ಇಡೀ ದಿನದ ತಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿ ರಾತ್ರಿ ಇಡೀ ರಾತ್ರಿ ಧ್ಯಾನದಲ್ಲಿ ಕೂತ್ಕೊಂಡು ತಮ್ಮ ಅನೇಕ ಶಿಷ್ಯರನ್ನು ಧ್ಯಾನದ ಮೂಲಕ ಟಚ್ ಮಾಡಿ ಬರೋರವ್ರು ಆಗ ಆ ಶರೀರವನ್ನು ಬಿಟ್ಟು ಇಟ್ ಇಸ್ ಜಸ್ಟ್ ಎ ಲಂಪ್ ಆಫ್ ದ ಬಾಡಿ ಅದರಲ್ಲಿ ಜೀವ ಇರೋದಿಲ್ಲ ಬಿಟ್ಟು ಹೋಗೋರು ಹಾಗಾಗಿ ಅವರೊಂದು ಸೇಫ್ ಜಾಗದಲ್ಲಿ ಅಂದರೆ ಇದೆಲ್ಲ ಮಾಡುವಾಗ ಅವರು ಅಮೇರಿಕಾದಲ್ಲೇ ಇದ್ದಂಥದ್ದು ಒಂದು ಸರಿಯಾದ ಮನೆಯಲ್ಲೇ ಇದ್ದಂಥದ್ದು ಅಲ್ಲಿ ಆ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಸೇಫ್ಟಿ ಇದೆ ಶಿಷ್ಯರು ಯಾರಾದರೂ ಅದನ್ನು ಕಾಪಾಡುವ ರೀತಿಯಲ್ಲಿ ಅವರಿಗೆ ಸರಿಯಾಗಿ ಅದಕ್ಕೆ ಅರ್ಥ ಆಗಿರಬೇಕು ಅವರಿಗೆ ಮಾಡಿ ಹೋಗೋರು ಅನೇಕ ಗಂಟೆಗಳ ಪ್ರಯಾಣ ಮಾಡಿ ವಾಪಸ್ಸು ಬರೋರು ನಮಗೆ ಶ್ರೀ ವಿದ್ಯೆಯ ಅನೇಕ ಆಯಾಮಗಳಲ್ಲಿ ವಿದ್ಯೆಯನ್ನು ಕಲಿಸಿದ್ದವ್ರು ಹೀಗೇನೆ ನಾವು ಧ್ಯಾನದಲ್ಲಿ ಕೂತಾಗ ಅಥವಾ ನಿದ್ರೆಯಲ್ಲಿ ಕನಸಿನಲ್ಲಿ ಒಂದು ಆ ವಿದ್ಯೆಯನ್ನು ಕೊಟ್ಟು ಹೋಗೋರು ಅವರು ಅವರದ್ದೇ ಅನುಭವವನ್ನು ತೆಗೆದುಕೊಂಡ್ರೆ ಒಂದು ಸಲ ಅವರು ಆ ರೀತಿ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣ ಮಾಡ್ತಾರೆ ಮಾಡಿ ವಾಪಸ್ ಬರುವಾಗ ಏನಾಗುತ್ತೆ ಅದನ್ನು ಆ ಶರೀರನ ಒಂದು ಪೊಸಿಷನಲ್ಲಿ ಬಿಟ್ಟು ಹೋಗಿರ್ತಾರೆ ಪುಸ್ತಕದಲ್ಲಿ ಬರ್ದಾಗಿದೆ ದಾಖಲೆ ದಾಖಲಾಗಿದೆ ಅದು ಏನಾಗುತ್ತೆ ಅವತ್ತು ತುಂಬ ಈ ಬಿರುಗಾಳಿ ಇವೆಲ್ಲ ಆಗಿ ಆ ರೂಮ್ನಲ್ಲಿ ಎಲ್ಲಿ ಅವ್ರ ಶರೀರವನ್ನು ಬಿಟ್ಟು ಹೋಗಿದ್ದರೂ ಕಿಟಕಿ ಫೋರ್ಸಿಗೆ ಓಪನ್ ಆಗಿ ಒಳಗಡೆ ಇರುವ ವಸ್ತುಗಳೆಲ್ಲ ಚಿಲ್ಲಾಪಿಲ್ಲಿ ಆಗಿ ಒಂದು ದೀಪದ ಕಂಬವೋ ಏನೋ ಮರ್ತೋಗಿದೆ ನನಗೆ ಒಂದು ಆ ಗಾಳಿಯ ರಭಸಕ್ಕೆ ಅವ್ರ ಶರೀರದ ಮೇಲೆ ಬಿದ್ದುಬಿಡುತ್ತೆ ಅದು ಬಿದ್ದ ತಕ್ಷಣ ಅದು ಪೊಸಿಷನ್ ಚೇಂಜ್ ಆಗುತ್ತೆ ಅದರದ್ದು ಪೆಟ್ಟು ಆಗುತ್ತೆ ಅದಕ್ಕೆ ವಾಪಸ್ ಬರ್ತಾರೆ ಸೂಕ್ಷ್ಮ ಶರೀರದಲ್ಲಿ ನೋಡ್ತಾರೆ ಅವ್ರ ಶರೀರ ಇರಬೇಕಾದ ಸ್ಥಿತಿನಲ್ಲಿ ಇಲ್ಲ ಅದರ ಒಳಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ ಅವರಿಗೆ ತುಂಬ ಕಷ್ಟಪಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅವರ ಗುರು ಬೆಂಗಾಲಿ ಬಾಬನಿಗೆ ಮಾಡಿದ ಮೇಲೆ ಆ ಗುರುಗಳು ತಕ್ಷಣ ಪ್ರಕಟವಾಗಿ ಅವರನ್ನು ಒಂದು ರೀತಿಯಲ್ಲಿ ಬ್ಯಾಗ್ ಒಳಗಡೆಗೆ ತೂರಿಸ್ತಾರಲ್ಲ ಸಾಮಾನನ್ನು ಆ ರೀತಿ ಅವರನ್ನು ಸೂಕ್ಷ್ಮ ಶರೀರವನ್ನು ಒಳಗಡೆಗೆ ತೂರಿಸಿ ಸೆಟ್ರೇಟ್ ಮಾಡ್ತಾರೆ ಆದರೆ ಇನ್ನು ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರದೊಳಗಡೆಗೆ ಸರಿಯಾಗಿ ಕೂತಿಲ್ಲ ಹಾಗಾಗಿ ಅವರಿಗೆ ಸುಮಾರು ದಿವಸ ಬಕೆಟ್ಗಟ್ಟಲೆ ಬ್ಲೀಡಿಂಗು ಶರೀರದಿಂದ ಯಾ ಎಲ್ಲ ರಂಧ್ರಗಳಿಂದ ತುಂಬ ಕಷ್ಟಪಡ್ತಾರೆ ಆವಾಗ ಗುರು ಹೇಳ್ತಾನೆ ನನ್ನ ರಕ್ಷಣೆ ಯಾವಾಗಲೂ ನಿನಗಿದೆ ನೀನೇನು ಅಂದರೆ ಈ ಸೂಕ್ಷ್ಮ ಶರೀರವನ್ನು ಕರೆಕ್ಟಾಗಿ ಫಿಟ್ಟಿನ್ ಮಾಡಲಿಕ್ಕೆ ನೀನು ಸತ್ತು ಹೋಗ್ತಾ ಇದ್ದೀನಿ ಸಾಕಾಗೋಯ್ತು ನನಗೆ ಬಿದ್ದು ಹೋದೆ ಅಂತ ಆದರೂ ಪರವಾಗಿಲ್ಲ ಐ ಡೋಂಟ್ ಕೇರ್ ನೀನು ರೆಗ್ಯುಲರ್ ಎಕ್ಸಸೈಸಸ್ ಮತ್ತು ಟೆನ್ನೂ ಇವನ್ನೆಲ್ಲ ಆಟ ಆಡಬೇಕು ಅಂತ ಹೇಳಿ ಮ್ಯಾರಥಾನ್ ಪ್ರಾಕ್ಟೀಸ್ ಫಾರ್ ಸಿಕ್ಸ್ ಮಂತ್ಸ್ ಹಿ ಡಸ್ ಇಟ್ ಮೊದಲು ಮೊದಲು ತುಂಬ ವೀಕ್ ಆಗಿರುತ್ತೆ ಶರೀರ ಯಾಕೆಂದರೆ ದಟ್ ಇಂಬ್ಯಾಲೆನ್ಸ್ ಇಂಪರ್ಫೆಕ್ಟ್ ಸಿಮೆಟ್ರಿ ಬದಲಾಗಿರುತ್ತೆ ಹಾಗಿರತ್ತೆ ಆಗಿರುತ್ತೆ ಯಾಕೆಂದರೆ ಈ ಸ್ಥೂಲ ಶರೀರ ಏನಿದೆ ಅದರ ಒಳಗಡೆ ಇರೋದು ಎಕ್ಸಾಕ್ಟ್ ರೆಪ್ಲಿಕಾ ಉದಾಹರಣೆಗೆ ಕಣ್ಣಿಲ್ಲಿದೆ ಅಂತಂದರೆ ಅದರ ಹಿಂದಗಡೆ ಕಣ್ಣಿನ ತತ್ವ ಏನು ನೋಡುವ ಶಕ್ತಿ ಅದು ಕರೆಕ್ಟಾಗಿ ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ನಿಂತ್ಕೊಂಡಿರುತ್ತೆ ಹಾಗೆ ಎಂಟೈರ್ ಫಿಟ್ಟಿಂಗ್ ಇದೆಯಲ್ಲ ಆಯಾ ಆರ್ಗನ್ನಿಗೆ ಸೆಟ್ ಆಗಿರುವಂಥ ಸೂಕ್ಷ್ಮ ಶರೀರ ಅದು ಒಳಗಡೆ ಹೋಗುವಾಗ ಅದಕ್ಕೊಂದು ಕ್ರಮದಲ್ಲಿ ಅವರು ಒಳಗಡೆ ಹೋಗಬೇಕಾಗಿರುತ್ತೆ ಆಗ ಅವರು ಸಿಸ್ಟಮ್ಯಾಟಿಕ್ಕಾಗಿ ಆ ಶರೀರವನ್ನು ಯಾವ ಭಂಗಿನಲ್ಲಿ ಬಿಟ್ಟು ಹೋಗಿರ್ತಾರೋ ಅದು ಸುಲಭವಾಗಿ ರೀಎಂಟ್ರಿ ತೊಗೊಳಕ್ಕೆ ಬೇಕಾಗಿರೋ ಹಾಗಿರುತ್ತೆ ಇಲ್ಲೇನಾಗೋಯ್ತು ದುರದೃಷ್ಟವಶಾತು ಅದು ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿತ್ತು ತುಂಬ ಕಷ್ಟ ಆಯಿತು ಇನ್ನು ಇರಲಿಲ್ಲ ಯಾರನ್ನು ಸಹಾಯ ತೊಗೊಳೋಕ್ಕೂ ಆಗಲ್ಲ ಇಂಥ ವಿಷಯದಲ್ಲಿ ಹಾಗಾದಾಗ ಆರು ತಿಂಗಳು ಅವರು ಶ್ರಮ ವಹಿಸ್ಬೇಕಾಯ್ತು ಅನ್ನೋ ಮಾತನ್ನು ಹೇಳ್ತಾರೆ ನನ್ನದೊಂದು ಅನುಭವ ಪುಸ್ತಕದಲ್ಲೂ ಬರೆದಿದ್ದೀನಿ ಏನು ಅಂತಂದರೆ ನನಗೆ ಚಿನ್ನಮಸ್ತ ಅಂತಂದರೆ ಶಿರಶ್ಚೇದನ ಹ್ಞೂ ಅಂತ ಬರೆದಿದ್ದೀನಿ ಶಾಂತರೂಪಿ ಗುರು ಆ ರೀತಿಯಾಗಿ ಬಂದಾಗ ಹೇಗಿರುತ್ತೆ ಅಂತ ಆಮೇಲೆ ಮತ್ತೆ ನನಗೆ ಅದನ್ನು ಮರು ಹುಟ್ಟು ಅನ್ನೋ ರೀತಿಯಲ್ಲಿ ಕೊಟ್ಟರು ಅಂತ ಆ ಒಂದು ಸುಮಾರು ನೋಡಿ ಆರರಿಂದ ಎಂಟು ಗಂಟೆಗಳ ಕಾಲದ ನನ್ನ ಅನುಭವ ಏನಿತ್ತು ಅಂತಂದರೆ ಈ ಶರೀರದ ಕುತ್ತಿಗೆ ಇಲ್ಲಿ ಎಂಡಾದರೆ ಇಲ್ಲಿಂದಲೇ ಕನೆಕ್ಟ್ ಆಗಬೇಕಿದು ಈ ಭಾಗ ಆ ಚಿತ್ರದಲ್ಲೂ ಆ ರೀತಿಯ ಒಂದು ಎಫೆಕ್ಟ್ ಮಾಡಿದ್ದಾರೆ ಇದೇ ಬೇರೆ ಇದೇ ಬೇರೆ ಶರೀರವೇ ಬೇರೆ ರುಂಡ ಮುಂಡಗಳೇ ಬೇರೆ ಅಂತ ಆರು ಎಂಟು ಗಂಟೆಗಳ ಕಾಲ ಅನುಭವ ಹೀಗೇ ಅಲ್ಲಿ ಇಲ್ಲಿ ನಾನು ಓಡಾಡ್ತಾ ಇದ್ದೆ ಇದೇ ಇಲ್ಲೇ ಇದೆ ಆಶ್ರಮದಲ್ಲಿ ಅಲ್ಲ ಚಿನ್ನಮಸ್ತ ನೀವು ಅನುಭವವನ್ನು ಹೇಳುವಾಗಲೂ ಕೂಡ ಅವತ್ತಿನ ಸಂದರ್ಭನೂ ಹಂಗೆ ಇರುತ್ತೆ ಒಂದು ಗುರುವಿನ ಜೊತೆ ಮೇಲಾಗಿರುವಂತ ಬೇಸರ ನಿಮ್ಮ ಮೇಲಾಗಿರುವಂತ ಮೇಲೆ ಆ ಸಂದರ್ಭದಲ್ಲಿ ಬಂದಂತ ಅನುಭವ ಅದು ಅಲ್ಟಿಮೇಟ್ ಆಗಿ ದಶಮಹಾವಿದ್ಯೆಗಳ ಒಂದು ಸಂಕೇತವಾಗಿ ನಾವು ಈ ಚಿನ್ನಮಸ್ತನ ತೆಗೆದುಕೊಂಡ್ರೆ ಚಿನ್ನಮಸ್ತ ನಮ್ಮ ಅಹಂಕಾರ ತತ್ವವನ್ನ ನಾಶ ಮಾಡೋದಕ್ಕಾಗಿ ಇರುವಂತ ವಿದ್ಯೆ ಅದು ಚಿನ್ನಮಸ್ತ ಅಂದ್ರೆ ನನಗೆ ತಿಳಿದಿರೋ ಅಷ್ಟೊತ್ತು ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ತನ್ನ ಕುತ್ತಿಗೆಯನ್ನ ತಾನೇ ತನ್ನ ತಾನೇ ಕುಡಿತಾ ಇರುವಂತ ಒಂದು ದೇವಿಯ ದೇವಿಯ ರೂಪ ರೂಪ ಹೌದು ರೀತಿಯಿಂದ ಉಗ್ರ ಸ್ವರೂಪ ಆದ್ರೆ ತಾಯಿ ತಾಯಿ ಅದು ಮೇಲ್ನೋಟಕ್ಕೆ ಕಾಣುವಂತಹ ಸ್ವರೂಪ ಮತ್ತು ಸಂಕೇತಗಳು ಒಳಗಡೆ ತತ್ವದ ಶ್ರೀವಿದ್ಯೆಯ ತತ್ವದ ವಿಚಾರಕ್ಕೆ ಬಂದಾಗ ಆಕೆ ವಿದ್ಯುತ್ ಶಕ್ತಿ ಅಂತ ಹೇಳಿ ಅವಳನ್ನು ಅವಳ ಮಂತ್ರವನ್ನು ವಿರೋಚನ ಮಂತ್ರ ಅಂತಲೂ ಕೂಡ ಕರೀತಾರೆ ಎಲೆಕ್ಟ್ರಿಫೈಯಿಂಗ್ ಎನರ್ಜಿ ಅವಳನ್ನು ತಡ್ಕೊಳ್ಳೋದೇ ಕಷ್ಟ ಆ ರೀತಿ ಇರ್ತಾಳೆ ಅವಳು ಅಂತ ಹೇಳಿ ಶಕ್ತಿಯ ಪರಕಾಷ್ಠೆ ಅವಳು ಆ ರೀತಿ ನಾನು ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರದ ಬಗ್ಗೆ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇರೋದು ಅದನ್ನು ವಾಪಸ್ಸು ನನಗೆ ಅದು ಬಂದಾಗ ಧ್ಯಾನ ಆದ ತಕ್ಷಣ ಅದು ಸರಿಯಾಗಿ ಕೂತ್ಕೊಳ್ಳಲಿಲ್ಲ ಯಾಕೆಂದರೆ ಬರೀ ನನ್ನ ಪ್ರಯತ್ನದಿಂದ ಆಗಿರೋದು ಅದು ಅಂದರೆ ಹಾಗೆ ಭಾವಿಸ್ಕೊಂಡೆ ನಾನು ಇದೇನಪ್ಪ ಇಷ್ಟು ಮೇಲಕ್ಕಿದೆ ಅಂತ ಅನಿಸ್ತಾ ಇದೆ ನನಗೆ ಅಂತ ಇದು ಯಾಕೆ ಮತ್ತೆ ಬಂದು ಸೇರಿಕೊಳ್ಳೇ ಇಲ್ಲ ಅನ್ನೋ ಗಾಬರಿನಲ್ಲಿ ಇದ್ದಾಗ ಅದು ಕೆಳಗೆ ಬಂದಿದ್ದು ನಿಜ ಆದರೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗೋದು ಅಂತ ನೀವು ಮುಚ್ಚಳ ಹಾಕಿ ಟೈಟ್ ಮಾಡಿದರೆ ಹೇಗಿರುತ್ತೆ ಒಳಗಡೆ ಥ್ರೆಡಿಂಗ್ಸು ಥ್ರೆಡಿಂಗ್ ಇರುತ್ತಲ್ಲ ಆ ಥರ ಅದು ಕೂತ್ಕೊಳ್ಳೇ ಇಲ್ಲ ನನಗೆ ಅದು ಡೆತ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಐ ವಾಸ್ ಎಕ್ಸ್ಪೀರಿಯೆನ್ಸಿಂಗ್ ದ ಡೆತ್ ಸಾವಿನ ಅನುಭವ ಎಷ್ಟು ಹತ್ತಿರದಲ್ಲಿ ಅಂದರೆ ನಾನು ಬರ್ಕೊಂಡಿದ್ದೀನಿ ಗುರುಗಳತ್ರ ಹೋದ ತಕ್ಷಣವೇ ಬೆಂಗ್ ಮೈಸೂರಿಗೆ ಹೋದ ತಕ್ಷಣವೇ ನಾನು ಮತ್ತು ನನ್ನ ಜೊತೆಯಲ್ಲಿದ್ದಂತಹ ಇನ್ನೊಬ್ಬರಿಗೂ ಕೂಡ ನನ್ನ ಆತ್ಮೀಯರಿಗೆ ಹೇಳ್ತಾ ಇದ್ದಿದ್ದು ಇಲ್ಲ ನಾನು ಕಾಲ ಮುಗೀತು ನಾನಿವಾಗ ಸತ್ತು ಹೋಗ್ತಾ ಇದ್ದೀನಿ ನಾನು ಸತ್ತು ಹೋಗ್ತಾ ಇದ್ದೀನಿ ನನ್ನ ಕಾಲ ಮುಗೀತು ಅನ್ನೋ ಮಾತನ್ನೇ ಹೇಳ್ತಾ ಇದ್ದೆ ಹತ್ರ ಹೋದಾಗ್ಲೂ ಅಷ್ಟೇ ನಂದು ಕಾಲ ಮುಗೀತು ಹೇಳಿ ಅವ್ರು ಹೇಗೆ ಕೂತಿದ್ರು ಅಂತಂದರೆ ಇವಳು ಬರ್ತಾಳೆ ಗೊತ್ತು ಅನ್ನೋ ರೀತಿ ಕೂತಿದ್ರು ಅವರು ಏನು ಏನು ಸಮಾಚಾರ ಕ್ಯಾಶುವಲಾಗಿ ಕೇಳಿದ್ರು ನಾನು ನಾನು ಸರಿಯಾಗಿದ್ದೀನಿ ಅಂತ ಅನಿಸುತ್ತಾ ಗುರುಗಳೇ ನಿಮಗೆ ಅಂತ ಕೇಳಿದೆ ಅವರನ್ನು ಯಾಕೆ ಏನಾಯಿತು ಅಂತ ಕೇಳಿದ್ರು ನೋಡಿ ಗುರುಗಳು ಇಷ್ಟು ಗ್ಯಾಪ್ ಇದೆ ಇಲ್ಲಿ ನನಗೆ ಏನು ಮಾಡಿದ್ರು ಕಂಫರ್ಟಬಲ್ ಫೀಲಿಂಗ್ ಇಲ್ಲ ಎದುರುಗಡೆ ಕೂತಿರೋರು ನೋಡೋರಿಗೆ ಏನು ವ್ಯತ್ಯಾಸ ಕಾಣಿಸಲ್ಲ ನನ್ನ ಜೊತೆಯಲ್ಲಿದ್ದು ನೀವು ನಾರ್ಮಲ್ಲಾಗೇ ಇದ್ದೀರಾ ಅಮ್ಮ ಯಾಕೆ ಇಷ್ಟೊಂದು ಗಾಬರಿ ಬೀಳ್ತಾ ಇದ್ದೀರಾ ಏನಾಗೋಯ್ತು ಸರಿ ಇದ್ದೀರಾ ಸಮಾಧಾನ ಮಾಡ್ಕೊಳಿಂತೇನೆ ಇಲ್ಲಪ್ಪ ನಿಂಗೆ ಇದು ಗೊತ್ತಾಗಲ್ಲ ನಿನಗೆ ನನಗೆ ಏನಾಗ್ತಿದೆ ಅಂತ ನನಗೆ ಮಾತ್ರ ಗೊತ್ತಾಗ್ತಾ ಇದೆ ಅಬೌಟ್ ಫೋರ್ ಫೈವ್ ಫೀಟ್ ಐ ಮೀನ್ ಫಿಂಗರ್ಸ್ ವ್ಯತ್ಯಾಸ ಬಹಳ ಹಿಂಸಾದಾಯಕವಾಗಿರುತ್ತೆ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಜೊತೆಗೆ ಬ್ಲೆಂಡ್ ಆಗಲಿಲ್ಲ ಅಂತಂದರೆ ಏನು ಮಾಡಿದ್ರು ಗುರುಗಳು ಈಗ ಬಗ್ಗಿದ್ರು ತಪ್ಪಂತ ಒಂದು ಸರಿ ತಲೆ ಮೇಲೆ ಕೈ ಇಟ್ಟರು ಹೊಡೆದ್ರು ಸೆಟ್ ಆಗಿ ಬಿಡ್ತು ಮುಕ್ಕಾಲು ಗಂಟೆ ಹಾಗೆ ಕೈ ಇಟ್ಕೊಂಡು ಕೂತಿದಂದರೆ ನನಗೆ ಅದಷ್ಟು ಇಡೀ ಶರೀರಕ್ಕೆ ಅದು ಸೆಟ್ಟಾಗಿ ಪ್ರಾಣ ಮತ್ತು ಬೆಳಕು ಎರಡೂ ಕೂಡ ಶರೀರದ ಒಳಗೆ ಈಕ್ವಲ್ ಆಗಿ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು ಆಗ ಏನು ಸೂಕ್ಷ್ಮ ಶರೀರ ಇದೆ ಕರೆಕ್ಟಾಗಿ ಒಳಗಡೆ ಟೈಲರ್ ಮೇಡ್ ಥರ ಫಿಟ್ಟಿನ್ ಆಗುತ್ತೆ ಅಂಥೇಳಿ ಅದು ಆಗಲಿಕ್ಕೆ ನಲವತ್ತೈದು ನಿಮಿಷಗಳ ಕಾಲ ಗುರುಗಳು ನನ್ನನ್ನು ಧ್ಯಾನದ ಸ್ಥಿತಿಯಲ್ಲೇ ಇಟ್ಟು ಕಣ್ಣಲ್ಲಿ ಸುಮ್ಮನೆ ನೀರು ಹರಿತಾನೇ ಇದೆ ನನಗೆ ವಾಲಂಟರಿ ಮೀನ್ ಇನ್ವಾಲಂಟರಿ ಏನು ಮಾಡಬೇಕಂತ ಗೊತ್ತಿಲ್ಲ ಆಗ ಇದ್ದಂತಹ ಅಹಂಕಾರ ಅನ್ನೋ ವಸ್ತು ಹೇಗೆ ಕರಗಿ ಹೋಯಿತು ನನ್ನ ಆ ಕಣ್ಣೀರಿನ ಜೊತೆಯಲ್ಲಿ ಅನ್ನೋದನ್ನು ನಂಗೆ ಶಬ್ದದಲ್ಲಿ ವಿವರಿಸೋಕ್ಕಾಗೋದೇ ಇಲ್ಲ ಅದು ಎಷ್ಟು ದೊಡ್ಡ ಒಂದು ಗಿಫ್ಟ್ ನನಗೆ ಕೃಪೆಯಾಗಿ ಕೊಟ್ಟಿದ್ದು ಗುರು ಅನ್ನೋದು ಮತ್ತು ಭಗವತಿ ಅವಳು ಚಿನ್ನಮಸ್ತ ಅದು ಬೆಂಗಾಲಿ ಬಾಬಾ ಅವರೇನಿದ್ದಾರೆ ಸ್ವಾಮಿರಾಮ ಅವರ ಗುರುಗಳು ಚಿನ್ನಮಸ್ತ ಅವರ ಕುಲದೇವತೆ ಪಾರಂಪರ್ಯದಿಂದ ಅವರು ಅದರ ಸಾಧನೆ ಮಾಡ್ಕೊಂಡು ಬಂದವರು ಅವರೇ ಬಂದ ಅದನ್ನು ನನಗೆ ಮಾಡಿದ್ದು ಯಾಕೆ ಅನ್ನುವಂಥದ್ದು ಇವತ್ತಿನ ನಾನು ಈ ಸ್ಥಿತಿನಲ್ಲಿ ಇದ್ದರೆ ಸಾಧನೆ ಆಗಲಿ ಅಥವಾ ಜನರು ನನ್ನನ್ನು ನೋಡುವ ಆಗಲಿ ಆದರೆ ಅದಕ್ಕೆ ಕಾರಣ ದಟ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಯಾಕೆ ಅಂದರೆ ಅಧ್ಯಾತ್ಮದಲ್ಲಿ ಅಹಂಕಾರವನ್ನು ಗೆಲ್ಲೋದಿದೆಯಲ್ಲ ತುಂಬ ಕಷ್ಟ ಎಲ್ಲವನ್ನು ದಾಟಿದ್ದೀನಿ ಅಂದಾಗ ಸ್ಪಿರಿಚುವಲ್ ಈಗೋ ಅನ್ನೋದು ಬರ್ತದೆ ನನ್ನನ್ನು ಬಿಟ್ಟರೆ ಯಾರಿಲ್ಲ ಅಲ್ಲಿ ಮತ್ತೆ ಪಥಭ್ರಷ್ಟರಾಗೋದು ತುಂಬ ಸುಲಭ ಇಷ್ಟ ಮೇಲೆ ಅಂತಂದರೆ ಒಂದು ಕ್ಷಣದಲ್ಲಿ ಕೆಳಗೆ ಜಾರಬಹುದು ಹಾಗಾಗಿ ಸಾಮಾನ್ಯ ಅಹಂಕಾರಕ್ಕಿಂತಲೂ ಸ್ಪಿರಿಚುವಲ್ ಈಗೋ ಇಸ್ ಮೋರ್ ಡೇಂಜರಸ್ ಅಂತ ಸ್ಪಿರಿಚುವಲ್ ವರ್ಲ್ಡಲ್ಲಿ ಮಾತಾಡ್ತಾರೆ ಅದರ ಅದನ್ನು ನನಗೆ ಶಾಶ್ವತವಾಗಿ ಕಳೆದು ಬಿಟ್ಟರು ಗುರು ನನ್ನ ಯಾವ ಪ್ರಯತ್ನ ಇಲ್ಲದೆ ಯಾವುದು ಜನ್ಮಾಂತರದ ಒಂದು ಕೃಪೆ ಇದು ನೀವು ಈ ಸ್ಥೂಲ ಸೂಕ್ಷ್ಮ ದೇಹ ಮತ್ತು ಸೂಕ್ಷ್ಮ ದೇಹದ ಬಗ್ಗೆ ಹೇಳ್ತಿದ್ರಲ್ಲ ಈಗ ಒಂದು ಮಾತಿದೆ ಎಮ್ಟಿ ಮೈಂಡ್ ಈಸ್ ಡೆವೆಲ್ಸ್ ಲ್ಯಾಬೋರಟ್ರಿ ಅಂತ ಅದೇ ರೀತಿ ಎಂಟಿ ಇಸ್ ಡೆವೆಲ್ಸ್ ಹೋಮ್ ಆಗೋದಿಲ್ವಾ ಇಲ್ಲ 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 ಆಗೋದಿಲ್ಲ ಅದು ಟಿ ಬಾಡಿ ಆಗೋದೇ ಇಲ್ಲ ನೋಡೋರಿ ನಮ್ಗೆ ಅನಿಸುತ್ತೆ ಆ ಶರೀರದ ಒಳಗಡೆಗೆ ತುಂಬಿರೋದೆಲ್ಲ ಬೆಳಕೆ ಆ ಬೆಳಕಿನ ಶರೀರಿಗೆ ಇದೊಂದು ಚರ್ಮದ ಹೊದಿಕೆ ಹೀಗೆ ರಿವರ್ಸ್ ಆಗಿ ನಾವು ಯೋಚನೆ ಮಾಡಬೇಕು ಹಾಗಾಗಿ ನಾನು ಯಾವಾಗಲೂ ಈ ಮಾತನ್ನು ಹೇಳ್ತೀನಿ ಇದಕ್ಕೆ ಮಧ್ಯದಲ್ಲಿ ಒಂದು ಪ್ರಾಣದ ಕವಚ ಬೇರೆ ಇದೆ ಒಂದು ಲೇಯರ್ ಇದೆ ಅದನ್ನು ಪ್ರಾಣಮಯ ಕೋಶ ಅಂತ ಹೇಳ್ತೀವಿ ನಾವು ಅಲ್ವೇ ಒಂದು ಬೀನ್ ಬ್ಯಾಗಿನ ನಾನು ಉದಾಹರಣೆನ ಕೊಡ್ತೀನಿ ಅದು ಹೇಗಿರುತ್ತೆ ನೀವು ಹೆಂಗೆ ಸೊಟ್ಟುವಾಗಿ ತಿರುಗಿಸಿದ್ರೆ ಹಂಗೆ ತಿರ್ಕೊಳ್ಳುತ್ತೆ ಅದು ಮಧ್ಯ ಹೊಂಡ ಮಾಡಿ ನೀವು ನೀವ್ರಿಗೆ ಕೂತ್ಕೊಂಡ್ರೆ ಒಂದು ಇರುತ್ತೆ ನಮ್ಮ ಈ ಸ್ಥೂಲ ಶರೀರವನ್ನು ರೂಲ್ ಮಾಡ್ತಾ ಇರೋದು ಒಳಗಡೆ ಇರುವ ಪ್ರಾಣ ಶರೀರ ಪ್ರಾಣ ಶರೀರವನ್ನು ಕಂಟ್ರೋಲ್ ಮಾಡ್ತಾ ಇರೋದು ಬೆಳಕಿನ ಶರೀರ ಎಲ್ಲಿಯವರೆಗೆ ಬೆಳಕಿನ ಶರೀರ ಆರೋಗ್ಯಪೂರ್ಣವಾಗಿರುತ್ತೆ ಇನ್ ಇಟ್ಸ್ ರೈಟ್ ಫಾರ್ಮೇಷನ್ ಇದೆ ಅಂತಾದರೆ ಪ್ರಾಣ ಶರೀರ ಸ್ಥೂಲ ಶರೀರ ಆರೋಗ್ಯವಾಗಿದೆ ಅಂತ ಹಾಗಾಗಿ ಯೋಗಿಗಳೇನು ಮಾಡ್ತಾರೆ ಯಾರಿಗಾದರೂ ಅನುಕಂಪದಿಂದ ಆರೋಗ್ಯವನ್ನು ಸರಿಪಡಿಸಬೇಕು ಅಂತಂದರೆ ಈ ಶರೀರವನ್ನು ಅವರೇನು ಟಚ್ಚೇ ಮಾಡಲ್ಲ ಕೇವಲ ಆಲೋಚನೆ ಅಥವಾ ಅಂತಃಚಕ್ಷುವಿನಿಂದ ಶಕ್ತಿಯಿಂದ ಆ ಒಳಗಿನ ಪ್ರಾಣ ಶರೀರ ಮತ್ತು ಬೆಳಕಿನ ಶರೀರದಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ ನೋಡ್ತಾರೆ ನೋಡಿ ಅದನ್ನು ಇನ್ನು ಸೆಟ್ರೇಟ್ ಮಾಡಿಬಿಡ್ತಾರೆ ದೆನ್ ಯು ಬಿಕಮ್ ಹೆಲ್ದಿ ಪರ್ಸನ್ ಹಾಗಾಗಿ ಅದು ಟಿ ಮೈಂಡು ಪ್ರಶ್ನೆಯೇ ಇಲ್ಲ ಅದು ಯಾವತ್ತೂ ಆ ರೀತಿ ಖಾಲಿ ಆಗೋದೇ ಇಲ್ಲ ಅದರಿಂದ ತುಂಬಿರುತ್ತೆ ಅದು ಈಗ ನಾವು ಇಷ್ಟೊತ್ತರೆಗೂ ಮಾತನಾಡ್ತಿದ್ದೀವಿ ಆಧ್ಯಾತ್ಮ ಆತ್ಮ ಪರಮಾತ್ಮ ತಂತ್ರ ಮಂತ್ರ ಆಮೇಲೆ ಅನುಭವಗಳು ದೇಹವನ್ನು ಬಿಟ್ಟು ಹೋಗುವಂಥದ್ದು ಅಥವಾ ದೇಹದಲ್ಲಿ ವಾಪಸ್ ಬರುವಂಥದ್ದು ಇದೆಲ್ಲ ಸುಳ್ಳು ಏನು ಮಾತನಾಡ್ತಿದ್ದೀವಿ ಇದಿಷ್ಟೇ ವಾತ್ಸವ ಇದು ಪ್ರಶ್ನೆನೋ ಅಫರ್ಮೇಶನು ಯಾವ ಭಾವನೆ ಇತ್ತು ಏನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಕಿವಿಗಳು ಕೇಳ್ತಾ ಇದೆ ಆ ಇದೇ ವಾಸ್ತವಿಕ ಮನುಷ್ಯನಿಗೆ ಅಷ್ಟೇ ಈಗೇನಿದ್ದೀವಿ ನಿಷ್ಠೆ ವಾತ್ಸವ ಯಾವುದೇ ಕರ್ಮ ಇಲ್ಲ ಅಥವಾ ಭವ್ಯ ಯಾವುದೇ ರೀತಿಯಾದಂಥ ಅನುಭವಗಳಿಲ್ಲ ಕೇವಲ ಕಲ್ಪನೆಗಳಿದ್ದಾವೆ ಕನಸುಗಳಿದ್ದಾವೆ ಅಷ್ಟೇ ಇದು ಒಬ್ಬ ಸಾಮಾನ್ಯನ ಚಿಂತನೆ ಯಾಕೆ ಅಂತಂದರೆ ನಮ್ಮ ಬುದ್ಧಿಗೆ ಮತ್ತು ನನ್ನ ಮನಸ್ಸಿನ ಮನಸ್ಸು ಅಂದರೆ ಭಾವನೆಗಳು ಮನಸ್ಸು ಅಂತಂದರೆ ವಿಚಾರಗಳು ವಿಚಾರದಿಂದ ಭಾವನೆ ಭಾವನೆಯಿಂದ ಮತ್ತೆ ವಿಚಾರ ಹೌದ್ ತಾನೆ ಇದರಿಂದ ಕೂಡಿರುವ ಈ ವ್ಯಕ್ತಿತ್ವ ಮತ್ತು ಇದನ್ನು ನಾವು ಬಳಸ್ಕೊಂಡು ವ್ಯಾವಹಾರಿಕ ಪ್ರಜ್ಞೆಯಲ್ಲಿ ನಡೆಸುವಂತಹ ಜೀವನ ಇದೆಯಲ್ಲ ಅದು ಯಾವ ಸ್ವರೂಪದಲ್ಲಿರ್ತದೆ ಅಂತಂದರೆ ಇಂದ್ರಿಯಗಳಿಗೆ ಗೋಚರವಾದಂಥದನ್ನು ಮಾತ್ರ ಗ್ರಹಿಸುವ ಮನಸ್ಸಾಗಿರುತ್ತೆ ಹ್ಞೂ ಹಾಗಾಗಿ ನಾ ವೀಕ್ಷಕರು ಇವಾಗ ನಮ್ಮನ್ನು ಕಣ್ಣ ಮೂಲಕ ನೋಡ್ತಾ ಇದ್ದಾರೆ ಕಿವಿ ಮೂಲಕ ಕೇಳ್ತಾ ಇದ್ದಾರೆ ಇದೆರಡು ಅವರ ಇಂದ್ರಿಯಗಳಿಗೂ ಅನುಭವಕ್ಕೆ ಬರುವ ವಾಸ್ತವಿಕತೆ ಆದರೆ ವಿಷಯ ನಾವು ಮಾತಾಡ್ತಾ ಇರೋದು ಈ ಶರೀರ ಪ್ರಾಣ ಮನಸ್ಸು ಬುದ್ಧಿ ಮತ್ತು ಇನ್ನೊಂದು ಆನಂದ ಆನಂದವೂ ಕೂಡ ಮಟೀರಿಯಲ್ ವರ್ಲ್ಡಿಗೆ ಸೇರಿರುವಂಥದ್ದು ಈ ಐದರ ಪಂಚಕೋಶಗಳನ್ನು ದಾಟಿದ ವಿಷಯವನ್ನು ನಾವು ಮಾತಾಡ್ತಾ ಇರೋದು ಇದಕ್ಕೆ ಬೇಕಾಗಿರೋದು ಬೇರೆ ರೇಂಜ್ ಆಫ್ ಯುವರ್ ರಿಮೋಟ್ ನಮಗೆಲ್ರಿಗೂ ಗೊತ್ತು ಏನೋ ಟಿ ವಿಯನ್ನು ಆನ್ ಮಾಡಬೇಕಾದ್ರೆ ಯಾವ ರೇಂಜಲ್ಲಿ ಕೂತ್ಕೊಂಡ್ರೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಅಂತ ಹೆಚ್ಚು ದೂರ ಹೋದರೆ ಅದು ರೇಂಜಿಂದ ಆಚೆ ಇದ್ದರೆ ಅದು ವರ್ಕ್ ಆಗೋಲ್ಲ ಅಂತ ಅವ್ತಾನೆ ಅವಾಗ ನಮಗಲ್ಲಿ ಯಾವ ಚಿತ್ರಗಳು ಕಾಣಲ್ಲ ಸ್ಕ್ರೀನ್ ಇಸ್ ಡೆಡ್ ಶ್ರವಣ ಮಾಧ್ಯಮವೂ ಇಲ್ಲ ದೃಶ್ಯ ಮಾಧ್ಯಮವೂ ಇಲ್ಲ ಅಂತ ಹಾಗೇ ಈ ಸಾಧನೆಗಳೆಲ್ಲ ಏನಿದೆ ಇದು ಒಂದು ರಿಮೋಟ್ ಹೈಯರ್ ಪವರ್ ಈ ಐದು ಕಾಂಪ್ಲೆಕ್ಸ್ ಏನಿದೆ ನಮ್ಮದು ಅಸ್ತಿತ್ವದಲ್ಲಿ ನಾನು ಅಂತ ನಂಬಿಕೊಂಡಿರುವಂಥ ಐದು ಲೇಯರ್ಸ್ ಆಫ್ ಅಸ್ತಿತ್ವ ಇವುಗಳನ್ನು ದಾಟಿದ ಅಂದರೆ ಅಗೋಚರ ಅಥವಾ ಇಂದ್ರಿಯಾತೀತವಾದ ಅನುಭವಗಳು ಅನ್ನೋದು ನನಗೆ ಅದರ ಇರುವಿಕೆಯನ್ನು ಗುರುತಿಸೋಕ್ಕೆ ಆಗಬೇಕು ದಟ್ ಈಸ್ ಅ ಡಿಫ್ರೆಂಟ್ ಡೈಮೆನ್ಷನ್ ಆಫ್ ರಿಯಾಲಿಟಿ ಅದೆಲ್ಲ ನನಗೆ ಯಾಕೆ ಬೇಕು ಅಂತ ಬೇಕಾಗಿಲ್ಲ ಗುರುತಿಸ್ಬೇಕಾದ್ರೆ ಈ ವಿದ್ಯೆ ಬೇಕು ಅಥವಾ ಆಧ್ಯಾತ್ಮಿಕ ನಿಲುವು ಬೇಕು ನನಗೆ ಬೇಕಿಲ್ಲ ಅಂತಂದಾಗ ಅದು ಪಕ್ಕದಲ್ಲೇ ಇದ್ದರೂ ನನಗೆ ಕಾಣೋದಿಲ್ಲ ನನಗೆ ಬೇಕಿಲ್ಲ ಅನ್ನುವವರೆಗೂ ಪಕ್ಕದ ಮನೆಯಲ್ಲೇ ಗುರು ಇದ್ದರೂ ಕೂಡ ಅವನೇನೂ ಮಾಡಲ್ಲ ಹಾಗಾಗಿ ಇದು ಒಂದು ಜರ್ನಿ ಆಧ್ಯಾತ್ಮಿಕ ಅನ್ನೋದು ಜರ್ನಿ ಪ್ರತಿಯೊಬ್ಬರೂ ಝೀರೋ ಕಿಲೋಮೀಟರಿಂದನೇ ಪ್ರಾರಂಭ ಮಾಡಬೇಕಾಗುತ್ತೆ ಎಷ್ಟೆಷ್ಟು ದೂರ ನಾನು ಹೋಗಬಹುದು ಅನ್ನೋದು ಆ ಜನ್ಮದಲ್ಲಿ ಪೂರ್ವ ನಿರ್ಧಾರಿತವಾದ ಕರ್ಮದ ಬಂಧನ ಮತ್ತು ನನ್ನ ಫ್ರೀವಿಲ್ ಇವೆರಡನ್ನು ಬಳಸಿ ನಾನು ನನ್ನ ಜೀವನವನ್ನು ಶಕ್ತಿ ಮೂಲಕ ಎಷ್ಟು ಮುಂದಕ್ಕೆ ಗಾಡಿನ ತಳ್ಳಬೋದು ಅನ್ನೋದು ಅಷ್ಟೇ ಸಿಗುತ್ತೆ ಸಮುದ್ರಕ್ಕೆ ನಾನು ಚಿಕ್ಕದೊಂದು ಪಾತ್ರೆ ಇಟ್ಕೊಂಡ್ರೆ ಅಷ್ಟೇ ತರ್ತೀನಿ ದೊಡ್ಡ ಬಕೆಟ್ ಇಟ್ಕೊಂಡ್ರೆ ಅಷ್ಟೇ ತರ್ತೀನಿ ಹಾಗಾಗಿ ಈ ಪ್ರಕೃತಿನಲ್ಲಿ ನಾನು ಆಧ್ಯಾತ್ಮಿಕ ದಾರಿಗೆ ಬರಲಿಲ್ಲ ಅಂದರೆ ಈ ಜಗತ್ತಿನಲ್ಲಿ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಇದು ಶತಮಾನಗಳಿಂದ ನಡ್ಕೊಂಡು ಬರ್ತಾ ಇರುವಂತಹ ಜರ್ನಿ ಯಾರೋ ಯಾರೋ ನೂರು ಕಿಲೋಮೀಟ್ರ್ ಮುಂದಕ್ಕೆ ಹೋಗಿರ್ಬೋದು ಇಲ್ಲಿ ಯಾರೋ ಒಬ್ಬ ಝೀರೋ ಕಿಲೋಮೀಟ್ರಲ್ಲಿ ಇದ್ದೇ ಇರ್ತಾರೆ ಇದು ಒಂದು ಪ್ರೊಸೆಷನ್ ಮೆರವಣಿಗೆ ಥರ ನಡ್ಕೊಂಡು ಹೋಗ್ತಾನೆ ಇರುತ್ತೆ ನನಗೆ ಇದು ಯಾವ್ದಾರು ಅವಶ್ಯಕತೆ ಇಲ್ಲ ಅಂದಾಗ ಫೈನ್ ಪರ್ಫೆಕ್ಟ್ ನಾನು ನಿನ್ನೆ ಒಂದು ರೀಲ್ ನೋಡ್ತಾ ಇದ್ದೆ ಅದರಲ್ಲಿ ಈ ರೀತಿ ಮಾಡಿದ್ರೆ ಅನುಭವ ಆಗ್ತವೆ ದೇವ್ರ ಸಿಗ್ತವೆ ಅಂದ್ರು ಬೆಳಿಗ್ಗೆ ಎದ್ದೆ ಮಧ್ಯಾಹ್ನವರೆಗೂ ಮಾಡದೆ ದೇವ್ರ ಸಿಗ್ಲಿಲ್ಲ ಮಧ್ಯಾಹ್ನ ಇನ್ನೊಂದು ರೀಲ್ ನೋಡಿದೆ ಆದರೆ ಇದೆಲ್ಲ ಸುಳ್ಳು ಅಂತ ಬಂದಿದೆ ಸೊ ನಾನೀಗ ಸುಳ್ಳು ಅಂತ ನಿರ್ಧಾರ ಮಾಡಿದ್ದೀನಿ ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಗಳು ಅಂದ್ರೆ ಸರಿ ತಪ್ಪು ಬಗ್ಗೆ ನಾನು ಹೇಳ್ತಾನೆ ಇಲ್ಲ ಸರಿ ಕರೆಕ್ಟ್ ಸೊ ಮಧ್ಯಾಹ್ನ ನೋಡಿದಾಗ ಅದು ಇಲ್ಲ ಅಂತ ಬಂತು ಮತ್ತೆ ರಾತ್ರಿ ನೋಡಿದಾಗ ಇನ್ನೊಂದು ಏನು ಬರುತ್ತೋ ಗೊತ್ತಿಲ್ಲ ಅಂದ್ರೆ ಮನಸ್ಸು ಅಂತಂದ್ರೇ ದ್ವಂದ್ವ ಟು ಬಿ ಆರ್ ನಾಟ್ ಟು ಬಿ ಅನ್ನೋದೇ ಶೇಕ್ಸ್ಪಿಯರ್ ಅನ್ನೋ ಮಾತಿದು ಆಯಿತಾ ಇದರ ಮಧ್ಯದಲ್ಲೇ ಮನುಷ್ಯ ಇರ್ತಾನೆ ನಾವು ತೆಗೆದುಕೊಳ್ಳುವ ತೀರ್ಮಾನಗಳನ್ನು ನೋಡಿ ಅನೇಕ ಸರ್ತಿ ಆ ತೀರ್ಮಾನ ಬದಲಾಗದೇ ಇರುವಂಥ ಸ್ಥಿತಿನಲ್ಲಿ ಇರುತ್ತಾ ಇರೋದೇ ಇಲ್ಲ ಕೊನೆಗೆ ಆ ತೀರ್ಮಾನವನ್ನು ನಾವು ಒಪ್ಕೊಳ್ಳೋದು ಯಾಕೆ ಅಂದರೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಇನ್ನೇನು ಮಾಡೋಕ್ಕಾಗಲ್ಲಪ್ಪ ಅಂತಂದಾಗ ಆ ತೀರ್ಮಾನವೇ ನಾವು ಮಾಡೋ ಅಂತಿಮವಾದ್ದಲ್ಲ ಅದೇ ಅಂತಿಮ ತೀರ್ಮಾನ ಆಗುವಂಥದ್ದು ಮನಸ್ಸು ಎಲ್ಲಿಯವರೆಗೆ ಇಂದ್ರಿಯ ಮುಖವಾಗಿರುತ್ತೆ ಅಲ್ಲಿಯವರೆಗೂ ಈ ದ್ವಂದ್ವಗಳಿಂದ ದಾಟೋಕೆ ಆಗಲ್ಲ ಇದು ಸ್ಪೇಸ್ ಟೈಮ್ ಮತ್ತು ಕಾಸೇಷನ್ ಇವುಗಳಿಗೆ ಮೂರು ಬಂಧನಗಳಿಗೆ ಒಳಪಟ್ಟಿದೆ ಇದು ಇದರೊಳಗಡೆ ಇರುವವರೆಗೂ ನನಗೆ ಇದು ಸರಿನೋ ಅದು ಸರಿನೋ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ನಾನು ಸುಖವಾಗಿದ್ದೀನಾ ದುಃಖವಾಗಿದ್ದೀನಾ ಸುಖವಾಗಿದ್ದೀನಿ ಅಂದ್ಕೊಳ್ಳೋಷ್ಟೊತ್ತಿಗೆ ದುಃಖ ಬಂತು ದುಃಖ ಮುಗಿತಾ ಬಂತಪ್ಪ ಅನ್ನುವಾಗ ಸುಖ ಬಂತು ನಮ್ಮ ಜೀವನವೇ ಒಂದು ಕಣ್ಣಿಗೆ ಕಟ್ಕೊಂಡಿರೋ ಬಟ್ಟೆ ಅಂಥದ್ರಲ್ಲಿ ಹಿಂಗೆ ತಡ್ಕಾಡ್ಕೊಂಡು ಹೋಗ್ತಿದ್ದೀವಿ ಆದರೆ ನನ್ನೊಳಗಿರುವಂತಹ ಅಹಂಕಾರ ತತ್ವ ಏನು ಹೇಳುತ್ತೆ ಐ ಆಮ್ ಎ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ ಇದೇ ಮಾಯೆಯ ಮುಸ್ಕು ಅಂತ ಇದನ್ನು ತೆರೆದಾಗ ನನಗೆ ಇನ್ನೊಂದು ವಾಸ್ತವಿಕತೆ ಇದೆ ಇಲ್ಲದೇ ಇದ್ದರೆ ನನ್ನ ವಾಸ್ತವಿಕತೆ ಏನಿದೆಯೋ ಅದರಲ್ಲಿ ನಾನು ಸುಖವೋ ದುಃಖವೋ ಇರಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಜ್ಞಾನಿಗಳೇನು ಹೇಳ್ತಾರೆ ಅಂದರೆ ಒಬ್ಬ ಅಜ್ಞಾನಿಯನ್ನು ತುಂಬ ಅಲುಗಾಡಿಸಿ ಅವನನ್ನು ಡಿಸ್ಟರ್ಬ್ ಮಾಡಬಾರ್ದು ಅವನನ್ನು ನಿಧಾನಕ್ಕೆ ಅವನಲ್ಲಿ ಆಗುವ ಆಂತರ್ಯದ ಮಾರ್ಪಾಟುಗಳಿಗೆ ಸ್ಪೇಸ್ ಕ್ರಿಯೇಟ್ ಮಾಡಿ ಅವಕಾಶಗಳನ್ನು ಕೊಟ್ಟು ಅವನನ್ನು ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗೋದು ಯಾರು ಗುರುವೇ ಇಲ್ಲ ಅಂದರೆ ನನ್ನ ಡೆಸ್ಟಿನಿ ಅನ್ನೋದೇನಿದೆ ಫ್ರೀ ವಿಲ್ಲು ಎಲ್ಲವೂ ಇದರಲ್ಲಿ ಕೆಲಸ ಮಾಡುತ್ತೆ ಈಗ ಒಂದು ಅಂಶ ಅಲ್ಲವೇ ಗುರು ಕರ್ಕೊಂಡು ಹೋಗ್ತಾನಂದರೆ ಗುರುವನ್ನು ನಾವು ಹುಡುಕಬೇಕು ನಮ್ಮನ್ನು ಗುರು ನಿನ್ನೆಯ ಪಾಡ್ಕಾಸ್ಟಲ್ಲೂ ಇದೇ ಪ್ರಶ್ನೆ ಇತ್ತು ಹಾಗಾಗಿ ನಾನು ಐ ಥಿಂಕ್ ವಿ ಐ ಆಮ್ ಗೋಯಿಂಗ್ ಟು ರಿಪೀಟ್ ಇಟ್ ಈಸ್ ರಿಯಲಿ ನೆಸಸರಿ ಈ ಪ್ರಶ್ನೆಗೆ ಉತ್ತರ ರಿಯಲಿ ನೆಸೆಸರಿನಾ ಇನ್ನೇನೋ ಒಂದನ್ನು ಮುಖ್ಯವಾದನ್ನು ಹೇಳೋದಕ್ಕೂ ನನಗೊಂದು ಸ್ವಲ್ಪ ಸಮಯ ಬೇಕು ಅದಕ್ಕೆ ಕೇಳ್ತಾ ಇರೋದು ಹೇಳಿ ಗುರುವು ನಮ್ಮನ್ನು ಹುಡ್ಕೊಂಡು ಬರ್ತಾನೆ ಒಂದು ಹಂತದ ತಯಾರಿ ಆಗಿದೆ ಅಂತ ಅವನೊಬ್ಬ ನೋಡಬಲ್ಲ ಒಳಗಡೆ ಮತ್ತು ಯೋಗದ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಕೆಳಗಿನ ಚಕ್ರಗಳಲ್ಲಿ ಇರುವಂಥ ಶಿಷ್ಯರು ಯಾರು ಮಧ್ಯಮ ಹಂತದಲ್ಲಿರುವ ಶಿಷ್ಯರು ಯಾರು ಉತ್ತಮವಾದ ಹಂತದಲ್ಲಿ ಇರುವಂಥವ್ರು ಯಾರು ಆರಂಭ ಯೋಗ್ಯ ಮಧ್ಯಮ ಯೋಗ್ಯ ಅಂತಿಮ ಯೋಗ್ಯ ಶಿಷ್ಯರೆಲ್ಲ ಯಾ ಶ್ರೀ ವಿದ್ಯೆಯಲ್ಲಿ ಅದೊಂದು ಮೂರು ಕ್ಯಾಟಗರೀಸ್ ಆಫ್ ಡಿಸೈಪಲ್ಸ್ ಅಂತ ಮಾಡ್ತಾರೆ ಎಲ್ಲವೂ ಗುರುವಿಗೆ ಗೊತ್ತು ಹಾಗಾಗಿ ಅವನು ಎಲ್ಲಿದಾನೋ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಮುಂದಕ್ಕೆ ಅಂಥೇಳಿ ಆದರೆ ನಮ್ಮ ಜೀವನದ ಸುಖ ದುಃಖಗಳು ನೋವು ನಲಿವುಗಳು ಕೊಡ್ತಗಳು ಕೊಡ್ತಾನೇ ಇರುತ್ತಲ್ವ ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ತಾಯಿಲ್ಲ ದುಃಖ ಆಗುತ್ತೆ ಹರ್ಟ್ ಆಗುತ್ತೆ ಇನ್ಯಾರೋ ತುಂಬ ಬೆಳೀತಾ ಇದ್ದಾರೆ ನನಗೆ ಆಗ್ತಾ ಇಲ್ಲ ಅಂದಾಗ ಅವರನ್ನು ನೋಡಿದಾಗ ಹೊಟ್ಟೆ ಕಿಚ್ಚಾಗ್ಬೋದು ನನ್ನಲ್ಲಿ ದುಃಖ ಇನ್ನೂ ಜಾಸ್ತಿ ಆಗ್ಬೋದು ನನ್ನಲ್ಲಿ ಕೀಳಿರಿಮೆ ಜಾಸ್ತಿ ಆಗ್ಬೋದು ಅಂಥದ್ದು ನೂರಾರು ನಾವು ನೋಡ್ತಾ ಇದ್ದೀವಿ ಜೀವನವೆಲ್ಲ ಬರೀ ಅದೇನೇ ಎಕ್ಸಾಂಪಲ್ಸ್ ಇವುಗಳು ನನ್ನನ್ನು ಹಣ್ಣು ಮಾಡುತ್ತೆ ಹೊಡೆತ ತಿಂದು 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 ಹಣ್ಣು ಮಾಡುವ ಮಾರ್ಪಾಡಿನ ಹಂತಗಳಲ್ಲಿ ಈ ಮನಸ್ಸು ಬೇಡ ಅಂದ್ರೂ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ ಏನಂತ ನನ್ನನ್ನು ಮೇರ್ಯದ ಏನೋ ಒಂದು ಶಕ್ತಿ ಇರಲೇಬೇಕು ಇಲ್ದರೆ ನಾನು ಅಂದ್ಕೊಂಡಾಗೆ ಇದ್ದರೆ ಖುಷಿ ನನಗೆ ಆದರೆ ಕೆಲವು ಸರಿ ಆಗೋದಿಲ್ಲ ಅಂದರೆ ಯಾವುದದು ಶಕ್ತಿ ಅಂತ ಅವನನ್ನು ಅನ್ವೇಷಣೆಗೆ ಹಚ್ಚುತ್ತೆ ಹಾಗಂತ ಹೇಳಿ ಯಾವಾಗಲೂ ನೀವು ಹೇಳಿದ್ರಲ್ಲ ರಾತ್ರಿ ಒಂದು ರೀಲ್ ನೋಡಿದೆ ದೇವರಿದ್ದಾನೆ ಅನ್ನಿಸ್ತು ಬೆಳಗಾಗ ಎದ್ದು ಏನೋ ಪ್ರಯತ್ನ ಮಾಡಿದೆ ಅವನಿಲ್ಲ ಅಂತ ಅನ್ನಿಸ್ತು ಹೌದಾ ಇಲ್ಲವಾ ಅಂದ್ಕೊಳ್ಳುವಾಗ ಮತ್ತೊಂದು ರೀಲ್ ನೋಡಿದ ಕೂಡಲೇ ಅಲ್ಲಿ ದೇವರಿಲ್ಲ ಅಂತ ರೀಲ್ ಹೇಳ್ತು ಹೀಗೆ ಉಲ್ಟಂ ಪಲ್ಟ ಮಾಡ್ತಾ ಇರೋದೇ ಮನಸ್ಸಿನ ಗುಣ ಅದಕ್ಕೆ ಆತ್ಮವನ್ನು ಶ್ರೀವಿದ್ಯಾನಲ್ಲಿ ಮತ್ತು ವೇದಾಂತದಲ್ಲೂ ಕೂಡ ಅಟತಿ ಇತಿ ಆತ್ಮ ಅಂತ ಹೇಳ್ತಾರೆ ಅಂದರೆ ಇಲ್ಲೋಗು ಅಲ್ಲೋಗು ಇಲ್ಲೋಗು ಇಲ್ಲೋ ಇಡೀ ಜೀವನವೇ ಸುತ್ತಾಡ್ತಾನೇ ಇರೋದು ನಾವು ಕೊನೆಗೆ ಯಾವುದೋ ಒಂದು ಹಂತದಲ್ಲಿ ನಮ್ಮ ಜೀವನವನ್ನು ಹಿಂತಿರುಗಿ ನೋಡಿದಾಗ ನಾನು ಮಾಡಿದೆಲ್ಲ ವೇಸ್ಟು ಅಂತ ಗೊತ್ತಾಗುತ್ತೆ ಅನೇಕರಿಗೆ ಹತ್ತು ವರ್ಷ ಕಷ್ಟಪಟ್ಟು ಡಾಕ್ಟರ್ ಆಗ್ತಾರೆ ಆದರೆ ಡಾಕ್ಟರ್ ಪ್ರೊಫೆಷನಲ್ಲಿ ಇರೋಕೆ ಆಗಲ್ಲ ಅವರಿಗೆ ಎಂಜಿನಿಯರ್ಸ್ ಆಗ್ತಾರೆ ಎಮ್ ಟೆಕ್ಗಳು ಮಾಡ್ಕೋತಾರೆ ಆ ಪ್ರೊಫೆಷನ್ನಲ್ಲೇ ಇರೋಲ್ಲ ಅವರು ಆದರೆ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅವ್ರು ಏನು ಮಾಡ್ತಿದ್ದಾರೆ ಅದು ಅವ್ರ ಚಾಯ್ಸೇ ಆಗಿರಲ್ಲ ಒಂದು ಕರ್ಮದ ಬಂಧನದಲ್ಲಿ ಸಿಕ್ಕು ಆ ರೀತಿ ಅವರಿಗೆ ಫ್ರೀ ವಿಲ್ ಇದ್ದರೂ ಆ ಕರ್ಮವೇ ಅವ್ರನ್ನ ಅಲ್ಲಿ ಎಳ್ಕೊಂಡೋಗಿ ಆ ರೀತಿ ಮಾಡಿಸಿರುತ್ತೆ ಅಂತೇಳಿ ಇವೆಲ್ಲವನ್ನು ನೋಡಿದಾಗ ನಮಗೆ ಆಂತರ್ಯದ ಮಾರ್ಪಾಟಾಗಿ ಯಾವುದೋ ಒಂದು ಹಂತದಲ್ಲಿ ಸ್ಪಿರಿಚುವಲ್ ಜರ್ನಿ ಅವೇಕನಿಂಗ್ ಅನ್ನೋದು ಅದು ಸ್ಪಿರಿಚುವಲ್ ಅಂತನೂ ಗೊತ್ತಿರಲ್ಲ ಅವರಿಗೆ ಆಗಲೇ ಬೇಕು ಇದು ಪ್ರಕೃತಿ ನಿಯಮ ಅಲ್ಲಿ ಗುರು ಬೇಕಾಗುತ್ತೆ ಆಗ ಇಷ್ಟೆಲ್ಲ ನಾವು ಹುಡ್ಕಾಡ್ತೀವಲ್ಲ ಗೊತ್ತಿಲ್ಲ ಹೆಂಗೆ ಹುಡ್ಕೋದು ಅಂತನೂ ನನ್ನ ಹತ್ರ ಬರುವಂಥವ್ರು ಬಂದು ಕೂತ್ಕೊಂಡ ತಕ್ಷಣ ಇದ್ದೇನೆ ಏನು ಅಂದರೆ ನಿಮ್ಮ ಪಾಡ್ಕಾಸ್ಟ್ ನೋಡಿದ್ವಿ ತುಂಬ ಕನೆಕ್ಟ್ ಆಗೋಯ್ತು ಗುರುಮಾ ಅದಕ್ಕೆ ಬಂದ್ವಿ ಅಂದರೆ ನಾನು ಯಾಕೆ ಬಂದಿದ್ದೀನಿ ನಾನು ನಿಮ್ಮನ್ನು ಏನು ಕೇಳಬೇಕು ನಮಗೆ ಗೊತ್ತಿಲ್ಲ ಅಂತಾರೆ ಅಷ್ಟರ ಪಾಡ್ಕಾಸ್ಟನ್ನು ನೋಡಿ ನನ್ನ ತನಕ ಬಂದ್ರಲ್ಲ ಅದು ಅವರ ಪ್ರಯತ್ನ ಆ ರೀತಿ ಅವರು ಬಂದಾಗ ಗುರು ಸಿಗ್ಬೋದು ಕೆಲವು ಸರಿ ಗುರುವಿನಲ್ಲಿ ಅದಕ್ಕೂ ಮೀರಿದ ಅರಿವು ಇದ್ದರೆ ಈಗ ನೀವು ರಮಣ ಮಹರ್ಷಿಗಳನ್ನು ತೆಗೆದುಕೊಂಡ್ರೆ ಒಂದು ಸಣ್ಣ ಡೆತ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಅವರು ಮಾಡಿದ ತಕ್ಷಣವೇ ಅವರಿಗೆ ಸಂಪೂರ್ಣವಾದಂತಹ ಜ್ಞಾನ ಸಿಕ್ಕು ಹೊರಗೆ ಬಂದಾಗ ಅವರು ಪರಿಪೂರ್ಣರಾಗಿದ್ದರು ಆ ಥರ ಎಷ್ಟು ಜನಕ್ಕಾಗುತ್ತೆ ಆಗಲ್ಲ ಅವರಿಗೆ ಅದು ಹಿಂದಿನ ಜನ್ಮದಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿದ್ದಂತಹ ರೆಸಿಡ್ಯೂ ನಾವು ಮಾತ್ರ ವಿ ಹ್ಯಾವ್ ಟು ಬಿ ಇನ್ ದ ಪ್ರೋಸೆಸ್ ಸಚ್ಚಿತ್ ಆನಂದ ಕಲ್ಪನೆಯ ರಿಯಾಲಿಟಿ ನೂರಕ್ಕೆ ನೂರಷ್ಟು ರಿಯಾಲಿಟಿ ಹಾಗಂದ್ರೆ ಏನು ಅದು ಏನು ಅನ್ನೋದು ಶಬ್ದಕ್ಕೆ ನಿಲಕಾದ ಅನುಭವ ಹಾಗಾಗಿ ಅದನ್ನು ಏನೂ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದರೆ ನಾವು ಆ ಹಂತವನ್ನು ತಲುಪಲೇಬೇಕು ಅದಕ್ಕಾಗಿ ಸಾಧನೆ ಅನ್ನೋದು ಅನಿವಾರ್ಯ ರಿಮೋಟ್ ಇದ್ದಾಗೆ ನಾನು ನನಗೆ ರಿಮೋಟನ್ನು ನಾನು ದೂರದಲ್ಲಿ ನಿಂತ್ಕೊಂಡು ಒತ್ಬಿಟ್ಟು ಟಿ ವಿ ಏನಾಗಲಿಲ್ಲ ಅಂತಂದರೆ ಸಮಸ್ಯೆ ಯಾರ್ದು ಹಾಗೇ ನನಗೆ ಆ ರೇಂಜನ್ನು ಪಡ್ಕೊಳ್ಳೋದಕ್ಕೆ ಸಾಧನೆಯನ್ನು ಮಾಡಿದಾಗ ಅದು ವರ್ಕ್ ಆಗೇ ಆಗುತ್ತೆ ಆ ಕನೆಕ್ಷನ್ನು ಇಂದ್ರಿಯಾತೀತವಾದಂತಹ ಒಂದು ಸ್ಥಿತಿ ಏನಿದೆ ಅದು ನನಗೆ ಸಿಕ್ಕೇ ಸಿಕ್ಕಾಗ ಓ ಇದು ಇಷ್ಟೇನಾ ದುರ್ವಾಸರ ಅಂದರೆ ಸಿಕ್ಕಾಪಟ್ಟೆ ಕೋಪ ಅಂತ ಹ್ಞೂ ಹ್ಞೂ ಹೇಳಿ ನೀವು ಹೇಳಿ ಈಗ ನಾನು ನನ್ನ ಪುಸ್ತಕದಲ್ಲೇ ಬರೆದು ಬಿಟ್ಟಿದ್ದೀನಿ ಕರುಣಾಮೂರ್ತಿ ಅತ್ರಿನಂದನ್ ಮೇರಾ ಪ್ರಣಾಮ್ ಸ್ವೀಕಾರಕರು ಅನ್ನುವ ಮಂತ್ರ ಅಲ್ಲಿ ಇದು ಸ್ವಾಮಿರಾಮ ಅವರು ತಮ್ಮ ಪುಸ್ತಕದಲ್ಲಿ ತಮ್ಮ ಅನುಭವವನ್ನು ಬರೆದಿರೋದು ಅವರು ಭೇಟಿಯಾಗಿದ್ದು ಹಾಂ ಅದನ್ನು ಕನೆಕ್ಟ್ ಮಾಡಿಕೊಂಡು ನಾನು ಈ ಅನುಭವವನ್ನು ಬರೆದಿರೋದು ಅವರು ಈ ಮಂತ್ರವನ್ನು ಉಪಯೋಗಿಸಿದರು ಎಲ್ಲಿ ಉಜ್ಜಯನಲ್ಲಿ ಹೋಗಿ ಮಹಾಕಾಲನ ದರ್ಶನಕ್ಕೆ ಅಂತ ಅವರು ಹೋದಾಗ ಗೊತ್ತಿತ್ತು ಅವರಿಗೆ ಪರಂಪರೆಯಿಂದ ಗೊತ್ತಿತ್ತು ಏನು ಅವ್ರ ಗುರುಗಳು ಹೇಳಿದರು ಉಜ್ಜೈನ್ ಮಹಾಕಾಲ ಇದೆಲ್ಲ ಈ ಜ್ಯೂರಿ ಏನಿದೆ ಇಷ್ಟನ್ನು ಸದಾ ಕಾಲ ಕಾಪಾಡ್ತಾ ಇರುವಂತಹ ಋಷಿ ಯಾರು ಅಂದರೆ ದುರ್ವಾಸರು ನೀನು ಅಲ್ಲಿ ಹೋದರೆ ಅವರ ಭೇಟಿಯನ್ನು ನೀನು ಮಾಡಬಹುದು ಅಂತ ಹೇಳಿದರು ಹುಡುಕುತ್ತಾ ಇದ್ರಿ ಅವರು ಕಂಡ ತಕ್ಷಣ ಅವರನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂದರೆ ತಕ್ಷಣ ಅವ್ರ ತಲೆಗೆ ಇದೆ ಮಾತೇನು ಕರುಣಾಮೂರ್ತಿ ಅತ್ರಿನಂದನ್ ಮೇರ ಪ್ರಣಾಮ್ ಸ್ವೀಕಾರ ಕಿ ಅಂತ ಹೇಳಿ ಆ ಒಂದು ಚಾಪ್ಟರನ್ನು ಓದಿದಾಗ ನನಗೆ ರೋಮಾಂಚನ ನಾನು ಈ ಪರಂಪರೆಯಲ್ಲಿ ಸ್ವಾಮಿರಾಮರು ಒಬ್ಬ ಋಷಿಯೇ ಇರೋದೇ ಸತ್ಯವಾದರೆ ನನಗೆ ನನ್ನ ಗುರು ಹೇಳಿರೋ ಮಾತು ಏನು ಮಂತ್ರ ದೀಕ್ಷೆ ಕೊಟ್ಟಾಗ ಈ ಮಂತ್ರದ ಮೂಲಕ ನಿನ್ನನ್ನು ಇಡೀ ಋಷಿಗಣ ಜೊತೆ ಸಂಪರ್ಕ ಏರ್ಪಡಿಸ್ತಾ ಇದ್ದೀನಿ ದಿಸ್ ಎಂಟೈರ್ ಋಷಿಗಣ್ ವಿಲ್ ಆಲ್ವೇಸ್ ಪ್ರೊಟೆಕ್ಟ್ ಯು ಆ್ಯಂಡ್ ಗೈಡ್ ಯು ಮಾತೇ ಸತ್ಯ ಆಗಿದ್ರೆ ಅದನ್ನು ಪ್ರಶ್ನೆ ಮಾಡ್ತಿರ್ಲಿಲ್ಲ ಕೇಳುವ ಒಂದು ಇಂಟೆನ್ಸಿಟಿ ಅಷ್ಟೇ ಅದು ಹಾಗಿದ್ರೆ ನನಗೆ ದುರ್ವಾಸರ ಒಂದು ಅನುಭವ ಅವರ ಜೊತೆಯ ಭೇಟಿ ಆಗಲೇಬೇಕು ಅನ್ನೋ ಪ್ರಾರ್ಥನೆ ಇತ್ತು ಆದರೆ ಶಾಂತವಾಗಿ ಇದ್ದೆ ನಾನು ಕೇಳುವುದು ನನ್ನ ಕೆಲಸ ಕೊಡಬೇಕೋ ಬಿಡಬೇಕು ಅನ್ನೋದು ಅವರಿಗೆ ಬಿಟ್ಟಿರೋದು ಇದು ಎಂದು ಆಗ್ರಹಪೂರ್ವಕವಾಗಿ ಕೇಳುವ ವಿಷಯ ಅಲ್ಲ ಅದು ನನ್ನ ಮನಸ್ಸಿನಲ್ಲಿ ನಿಶ್ಚಿತವಾದಂತಹ ಶಾಂತ ಭಾವ ಅವರನ್ನ ನೋಡಿದಾಗ ಕೊನೆಗೂ ಆಗಿದ್ದೇನು ಅಂದರೆ ಎಂತಹ ಶಾಂತ ಅವರು ಬಹುಶಃ ಇದೇ ಆಶ್ರಮಕ್ಕೆ ಬಂದಿದ್ದರು ಅನ್ಸುತ್ತೆ ಹಾಂ ಇಲ್ಲೂ ಬಂದಿದ್ದರು ಇಲ್ಲಿ ಬಂದಾಗ ಸ್ವಲ್ಪ ಜೋರದಾರ್ ಇದರಲ್ಲಿ ಇದ್ದರು ಕೋಪಿಷ್ಟರಾಗೇ ಇದ್ದರು ನನಗೆ ಕೊಟ್ಟ ದರ್ಶನದಲ್ಲಿ ಮಾತ್ರ ಅತ್ಯಂತ ಶಾಂತವಾದ ಪ್ರೀತಿಯ ಒಂದು ಸ್ಪರ್ಶ ತಲೆ ಮೇಲೆ ಹೀಗೆ ಕೈ ಇಟ್ಟರು ಚಲೋ ನಾವೀಗ ಮಾತನಾಡ್ತಾ ಇರೋದು ಎಷ್ಟು ವೀಕ್ಷಕರಿಗೆ ನಂಬೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಾನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಒಂದು ಮೂವತ್ತು ವರ್ಷಗಳ ಹಿಂದೆ ಅದೇ ಸ್ಥಿತಿಯಲ್ಲಿ ಇದ್ದಂಥವಳು ಆಯಿತಾ ಹಾಗಾಗಿ ಅದನ್ನು ಒಪ್ಕೊಂಡು ನಾನು ವೀಕ್ಷಕರ ಸ್ಥಿತಿಯನ್ನೂ ಒಪ್ಕೊಂಡು ಸಾಧ್ಯವಾದರೆ ನಂಬಲಿ ಅವರಿಗೆ ಅನುಗ್ರಹ ಸಿಕ್ಕಿದರೆ ಅನುಭವವಾದರೆ ಯಾಕೆ ನಂಬಲ್ಲ ಅವರು ಹಾಗಾಗಿ ಅವ್ರು ನಂಬ್ತಾರೋ ಬಿಡ್ತಾರೋ ಅನ್ನೋದಕ್ಕಿಂತ ನನಗೆ ನನ್ನ ಒಳಗಿನ ಪ್ರಾರ್ಥನೆ ಎಂದರು ಪ್ರಾರ್ಥನೆ ಏನು ಅಂದರೆ ನನಗೆ ಆಗಿರುವ ಅನುಭವಗಳು ಕೂಡ ಉದಾರವಾಗಿ ಆ ಋಷಿಗಳು ಎಲ್ಲರಿಗೂ ಕೊಡಲಿ ಅಂಥದ್ದು ಒಂದು ಅನುಭವ ಸಿಕ್ಕಿಬಿಟ್ರೆ ಅವ್ರ ಜೀವನ ಇಟ್ಸ್ ಮೇಡ್ ದೇರ್ ಲೈಫ್ ಈಸ್ ಮೇಡ್ ಅಂತ ಆಮೇಲೆ ಆಧ್ಯಾತ್ಮಿಕವಾಗಿ ಅವ್ರು ಬೆಳ್ಕೊಂಡು ಹೋಗೋದು ಆ ಕೃಪೆ ನಡ್ಸ್ಕೊಂಡು ಹೊರಟೋಗ್ತೀನಿ ಗುರುವನ್ನೇ ಪರೀಕ್ಷೆ ಮಾಡೋದು ಹೇಗೆ ಯಾವಾಗ ಯಾಕೆ ಸ್ವಾಮಿ ರಾಮ ಅವರು ನನ್ನನ್ನು ಭೇಟಿ ಮಾಡಿದಾಗ ಅದು ನಾನು ಅವ್ರನ್ನ ಭೇಟಿ ಮಾಡಿದಾಗ ಒಂದು ಮಾತು ಏನು ಹೇಳಿದ್ರು ಅಂದರೆ ಡೋಂಟ್ ಅಕ್ಸೆಪ್ಟ್ ಮೀ ಆಸ್ ಯುವರ್ ಗುರು ಅಂಟಿಲ್ ಯು ಆರ್ ಕನ್ವಿನ್ಸ್ಡ್ ಅಬೌಟ್ ಮೈ ಪವರ್ಸ್ ಆ್ಯಂಡ್ ಸಿದ್ಧೀಸ್ ಅಂತ ನನಗೆ ಗೊತ್ತಿಲ್ಲದ ಹಾಗೆ ಅವ್ರನ್ನ ನಾನು ಪರೀಕ್ಷೆ ಮಾಡ್ತಾನೇ ಇದ್ದೆ ಇವರು ಯಾಕೆ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಇವ್ರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಇವ್ರು ಹೇಳೋಕ್ಕೆ ನನಗೆ ಹೇಳೋಕ್ಕೆ ಯಾರು ಇವರು ಹಾಂ ನೀನು ನಿಮಗೆ ಏನೋ ಭೂತ ಶುದ್ಧಿ ಮಾಡ್ತೀನಿ ಅಂತ ಹೇಳಿದ್ರು ಅಯ್ಯಪ್ಪ ಭೂತ ಶುದ್ಧಿ ಅದು ಯಾವ ಭೂತ ಶುದ್ಧಿ ನನಗೆ ಬೇಡ ಇವ್ರು ಏನು ನನಗೆ ಇಷ್ಟೊಂದು ಕಿರಿಕಿರಿ ಕೊಡ್ತಾರೆ ಇವ್ರು ಯಾಕೆ ನನಗೆ ಭೂತ ಶುದ್ಧಿ ಮಾಡಬೇಕು ನನ್ನನ್ನು ಬಿಟ್ಬಿಟ್ರೆ ಸಾಕಪ್ಪ ಅವರು ನಾನು ಹೊರಟು ಹೋಗ್ತೀನಿ ಎಲ್ಲೋ ಬಂದು ಸಿಕ್ಕಾಕೊಂಡ್ಬಿಡನಲ್ಲ ಅಂತೆಲ್ಲ ಆಮೇಲೆ ಆ ಶ್ರೀಚಕ್ರ ಬಂದ ಅನುಭವದಲ್ಲೂ ಅದೇ ಚಾಲೆಂಜ್ ತಾನೆ ಅವರಿಗೆ ನಾನು ಹೇಳಿದ್ರಿ ಎಲ್ಲ ಕಾರಣಕ್ಕೂ ನೀವು ಎಲ್ಲ ಸಮಯದಲ್ಲೂ ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರಿ ನನಗೆ ಗೊತ್ತಿಲ್ಲ ಅದು ಹೇಗೆ ರಕ್ಷಣೆ ಮಾಡ್ತೀರೋ ಹೇಳಿ ಅಂತ ಎಲ್ಲ ನನಗೆ ಗೊತ್ತಿಲ್ಲದೆ ನನ್ನ ಒಂದು ಅಜ್ಞಾನದಲ್ಲಿ ಗುರುವನ್ನು ಪರೀಕ್ಷೆ ಮಾಡಿದ್ದದು ಅವರೆಂತಹ ಗುರು ಅಂತಂದರೆ ತಾಂತ್ರಿಕ ಗುರುಗಳಿಗೋ ಬೇರೆ ರೀತಿಯ ಗುರುಗಳಿಗೋ ಬಹಳ ಡಿಸ್ಟಿಂಕ್ಷನ್ಸನ್ನು ಶಾಸ್ತ್ರಗಳು ಹೇಳುತ್ತೆ ತಾಂತ್ರಿಕ ಗುರುವಾದಂಥವನು ಈ ಮಾತನ್ನು ಹೇಳಬಲ್ಲ ಅಂತೇನು ನಿನಗೆ ನನ್ನ ಶಕ್ತಿಯಲ್ಲಿ ಸಿದ್ಧಿಗಳಲ್ಲಿ ನಂಬಿಕೆ ಬರುವವರೆಗೂ ನೀನು ನನ್ನನ್ನು ಗುರುವಾಗಿ ಒಪ್ಕೊಳ್ಬೇಕಿಲ್ಲ ಹೇಳಿ ಸಾಮಾನ್ಯವಾದ ಪರಿಸ್ಥಿತಿನಲ್ಲಾಗಿದ್ದರೆ ಒಬ್ಬ ಗುರು ಅದನ್ನು ತನ್ನ ಅವಮಾನ ಅಂತ ಭಾವಿಸ್ತಿದ್ದ ಹೋಗಮ್ಮ ನಿನಗೆ ಆಗ್ತಕ್ಕ ನಾನು ಕನ್ವಿನ್ಸ್ ಮಾಡಬೇಕು ನಿನಗೆ ಕನ್ವಿನ್ಸ್ ಮಾಡಿ ನನಗೇನು ಆಗಬೇಕಾಗಿದೆ ಗೆಟ್ ಲಾಸ್ಟ್ ಹೇಳ್ಬೋದಾಗಿತ್ತು ಹಾಗೆ ಮಾಡಲಿಲ್ಲ ಯಾಕೆಂದರೆ ಗುರು ಅಂತಂದರೆ ಆ ಪರಿಪಕ್ವ ಸ್ಥಿತಿನಲ್ಲಿ ಇರುವಂತಹ ಆ ಒಂದು ಸನ್ನಿಧಾನ ಇದೆಯಲ್ಲ ಅದು ಯಾವಾಗಲೂ ಕರುಣೆಯಿಂದ ಪ್ರೀತಿಯಿಂದ ಅಂತ ಕೊಡು ಇರುವಂಥ ಸ್ಥಿತಿ ಹಾಗಂತ ಗುರು ನಮ್ಮನ್ನು ಬೈಯಲ್ವಾ ಅಂದರೆ ಬೈಬೇಕಾದ ಸಂದರ್ಭದಲ್ಲಿ ಬೈದು ನಮ್ಮನ್ನು ತಿದ್ದುವಂತಹ ಉಗ್ರ ಸ್ವರೂಪವನ್ನು ನಾನು ನೋಡಿದ್ದುಂಟು ಅವರಲ್ಲಿ ಆಯಿತಾ ಆದರೆ ಅದರ ಹಿಂದೆ ಇರೋದು ಮತ್ತೆ ಮಮತೆಯೇ ನಮ್ಮನ್ನು ತಿದ್ದಿ ಬೆಳೆಸುವಂತಹ ಆ ಶಕ್ತಿನೇ ಆಗಿರುತ್ತೆ ಅದಕ್ಕೆಲ್ಲವಾ ಒನ್ನೊಂದು ಅಜ್ಞಾನ ತಿಮಿರಾಂಧಸ ಜ್ಞಾನಾಂಜನ ಶಲಾರೆ ಆಚುನ್ ಮೀಲಿ ತಸ್ಮೈ ಶ್ರೀ ಗುರುವೇ ನಮ್ಮ ಅಂತ ಆ ಗುರುವಿನ ಬಗ್ಗೆ ನಿಮ್ಮ ಗುರುವಿನ ಸಂಬಂಧದ ಬಗ್ಗೆ ಸ್ವಾಮಿ ಅವ್ರ ಬಗ್ಗೆ ಸಾಕಷ್ಟು ವಿಚಾರವನ್ನು ಹೇಳ್ತೀರಿ ಇವತ್ತು ನಮ್ಮ ವೀಕ್ಷಕರಿಗೆ ಈಗ ನೀವು ನನ್ನ ಈ ಒಂದು ಟಾಕ್ಟಾನಿಕ್ನ ಮುಕ್ತಾಯದ ಹಂತದಲ್ಲಿದ್ದೀವಿ ಏನು ಹೇಳ್ತೀರಿ ಆ ಸ್ವಾಮಿ ಅವರ ಅನುಗ್ರಹ ಹೇಗಿದೆ ಅಥವಾ ಆಧ್ಯಾತ್ಮ ಮಾರ್ಗದಲ್ಲಿ ಹೇಗೆ ಬರಬಹುದು ಯಾವುದು ಸತ್ಯ ಯಾವುದು ಮಿಥ್ಯ ಎಲ್ಲದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದ ಸ್ವಾಮಿ ರಾಮರ ಅನುಗ್ರಹ ಪರಿಪೂರ್ಣವಾದಂತಹ ಅನುಗ್ರಹ ಅದು ಒಂದು ಜಾತಿ ದೇಶ ಭಾಷೆ ಸಂಸ್ಕೃತಿ ಭೌಗೋಳಿಕವಾದಂತಹ ಲಿಮಿಟೇಷನ್ಸ್ ಇವನ್ನೆಲ್ಲ ಮೀರಿರುವಂತಹ ಒಂದು ಅದ್ಭುತವಾದ ಕೃಪೆ ಸ್ವಾಮಿ ರಾಮ ಅವರು ಮಾತ್ರ ಅಂತಲ್ಲ ಆ ಇಡೀ ಗುರುಪರಂಪರೆ ಹಿಮಾಲಯದ ಋಷಿ ಪರಂಪರೆ ಅಂತೇನು ಹೇಳ್ತೀವಿ ಅವರು ಸದಾಕಾಲ ಈ ವಿಶ್ವದ ಒಳ್ಳೆಯದಾಗಲಿ ವಿಶ್ವಕ್ಕೆ ಒಳ್ಳೆಯದಾಗಲಿ ವಿಶ್ವದಲ್ಲಿ ಇರುವಂತಹ ಎಲ್ಲ ಸಕಲ ಜೀವಿಗಳಿಗೂ ಒಳ್ಳೆಯದಾಗಲಿ ಅಂತಲೇ ಅವರು ಸದಾ ಕಾಲ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಯಾರ್ಯಾರು ಬಯಸ್ತಾರೆ ಅಂತಃಕರಣದಿಂದ ಪ್ರಾರ್ಥನೆ ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ಕೃಪೆ ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಮಸ್ಯೆ ಏನು ಅಂತಂದರೆ ನಮಗೆ ಅದನ್ನು ಹೇಗೆ ಕೇಳಬೇಕು ಅನ್ನೋದು ಗೊತ್ತಿಲ್ಲ ನಾನು ಈ ಮಾತನ್ನು ಹೇಳಿದ ತಕ್ಷಣ ಅನೇಕರು ನನಗೆ ಹೇಳೋದುಂಟು ಹಾಂ ನಿಮಗೆ ಅವರು ಸಿಕ್ಕಿದ್ರು ಅಂದ ತಕ್ಷಣ ನಮಗೆ ಸಿಕ್ಬಿಟ್ಟು ಸಿಕ್ಬಿಡ್ತಾರಾ ಅಥವಾ ನಮಗದು ಸಿಕ್ಬಿಡುತ್ತಾ ಏನು ಗ್ಯಾರಂಟಿ ಅಂದರೆ ನನಗೆ ಮೂಲಭೂತವಾಗಿ ಸಂಶಯವೇ ನಾನು ಯಾಕೆ ಸಂಶಯ ಅಂತಂದರೆ ನಾನು ಒಳ್ಳೆಯವನಲ್ಲ ಅಥವಾ ಒಳ್ಳೆಯವಳಲ್ಲ ನನ್ನಲ್ಲಿ ತುಂಬ ದುರ್ಗುಣಗಳಿದೆ ನಾನು ಪರಿಪೂರ್ಣನ ಆಗಿಯೇ ಇಲ್ಲ ತುಂಬ ಕೆಳ ಹಂತದ ಜೀವಿ ಅಂತ ನಾನು ಈಗಾಗಲೇ ನನ್ನನ್ನು ನಾನು ಭಾವಿಸಿಕೊಂಡು ಬಿಟ್ಟಿದ್ದೀನಿ ಅದಕ್ಕೆ ಸ್ವಾಮಿರಾಮ ಅವರೊಂದು ಅದ್ಭುತವಾದ ಮಾತನಾಡ್ತಾರೆ ಏನು ಅಂತಂದರೆ ನೀನು ಹುಟ್ಟಿನಿಂದನೇ ಪರಿಪೂರ್ಣ ಉಪನಿಷತ್ತುಗಳು ಹೇಳುವಂತಹ ಏನು ಅಮೃತತ್ವ ಪುರುಷ ಅನ್ನೋ ಮಹಾವಾಕ್ಯವನ್ನು ನಾನಿಲ್ಲಿ ಅನೇಕ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇರ್ತೀನಿ ಆದರೆ ಆ ಮಾತನ್ನು ಕೇಳಿದಾಗ ನಮಗೆ ಫಸ್ಟ್ ಪ್ರಶ್ನೆ ಬರೋದೇನು ಹಾಗಾದರೆ ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಸ್ವಾಮಿ ರಾಮ ಹೇಳ್ತಾರೆ ನೀನು ಒಳಗಡೆ ಅಮೃತತ್ವ ಪುರುಷನೇ ಇಮಾರ್ಟಲ್ ಸನ್ ಆಫ್ ದಿಸ್ ಕ್ರಿಯೇಷನ್ ನಿನ್ನಲ್ಲಿ ಬೇಡ ಆಗಿರುವ ಅಂಶಗಳು ನಿನ್ನನ್ನು ಕವರ್ ಮಾಡಿದೆ ಸಾಧನೆ ಅಂದರೆ ಈ ಇಂಥ ಬೇಡವಾದ ಕರ್ಮಗಳೇನಿದೆ ಅದನ್ನು ತೆಗೆದುಹಾಕುವಂಥದ್ದು ಹಾಗಾಗಿ ನೀನು ನಿನ್ನ ರೂಪವನ್ನು ಕಡೆಯುವ ಶಿಲ್ಪಿ ಆಗು ಆಗ ಬೇಡ ಆಗಿರುವಂತಹ ಎಲ್ಲವನ್ನು ನೀನು ದೂರ ಮಾಡಿದಾಗ ನೀನು ಅಲ್ಲಿದೆಯಾ ಅಂತ ನಿಮಗೆ ತಕ್ಷಣವೇ ಗೊತ್ತಾಗುತ್ತೆ ಅಂತ ನೋಡಿ ಇವತ್ತಿನ ಸಂದರ್ಭಕ್ಕೆ ಈ ಮಾತನ್ನು ಹೇಳಿದ್ರೆ ಸಾಧ್ಯವೇ ಇಲ್ಲ ಅಂತ ಮನಸ್ಸಿಗೆ ಅನಿಸುತ್ತೆ ಅಷ್ಟು ಗಟ್ಟಿಯಾದಂತಹ ಒಂದು ಭ್ರಮಾತ್ಮಕ ಸ್ಥಿತಿ ಇವತ್ತಿನ ಜೀವನ ಶೈಲಿ ಮತ್ತು ಜೀವಿ ಸಮಸ್ಯೆಗಳ ಜೊತೆಯಲ್ಲಿ ಹೆಣಗಾಡ್ತಾ ಇರುವಂಥದ್ದು ಮನಸ್ಸಿನ ಏಕಾಗ್ರತೆ ಒಂದಿಷ್ಟು ಇಲ್ಲದ ಇರುವಂತಹ ಸ್ಥಿತಿ ಒತ್ತಡದ ಬದುಕು ಇವೆಲ್ಲದರ ಜೊತೆಯಲ್ಲಿ ಏನಾಗಿದೆ ಅಂತಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಜೀವಿಯನ್ನು ಪ್ರೀತಿಸುವಂತಹ ಶಕ್ತಿಯನ್ನೇ ಕಳ್ಕೊಂಡು ಬಿಟ್ಟಿದ್ದಾನೆ ಇವತ್ತು ನನಗೆ ನನ್ನ ಸುತ್ತಲೂ ಇರೋರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಸ್ಪರ್ಧಿಗಳೇ ಪ್ರತಿಸ್ಪರ್ಧಿಗಳು ಅಂತ ಅಂದಾಗ ತಕ್ಷಣ ನನಗೆ ಮನಸ್ಸಿನಲ್ಲಿ ಉಂಟಾಗುವಂಥದ್ದೇನು ಅಸೂಯೆ ದ್ವೇಷ ಸ್ಪರ್ಧೆ ಅವ್ರನ್ನ ನಾಶ ಮಾಡಬೇಕು ಇಂತಹ ಭಾವನೆಗಳು ನಮ್ಮಲ್ಲಿ ಇದೆ ಅನ್ನೋದು ನಮ್ಮ ಅನುಭವಕ್ಕೂ ಇರುತ್ತೆ ಹಾಗಾಗಿ ಈ ಶರೀರ ಆಗಲಿ ಈ ಮನಸ್ಸಾಗಲಿ ಆ ಬ್ರಹ್ಮತ್ವವನ್ನು ಅಥವಾ ದೇವರ ಅಸ್ತಿತ್ವವನ್ನು ಅನುಭವಿಸುವ ಯೋಗ್ಯತೆ ಇಲ್ಲ ಅಂತ ನಮಗೆ ಅರ್ಥ ಆಗೇ ಬಿಟ್ಟಿರುತ್ತೆ ಅಂತ ಇದರ ಜೊತೆ ಹೆಣಗಾಡ್ತಾ ಇರುವಂತಹ ಮನುಷ್ಯರಿಗೆ ಒಳ್ಳೆಯ ಅಂಶಗಳಿದ್ದರೂ ಕೂಡ ಅವರಿಗೆ ಅದನ್ನು ಹಿಡ್ಕೊಂಡು ಮುಂದುವರಿಯಲಿಕ್ಕೆ ಆಗ್ತಾಯಿಲ್ಲ ಇದರಲ್ಲಿ ಬಹಳ ಮುಖ್ಯವಾದ ಅಂಶವನ್ನು ನಾನು ವೀಕ್ಷಕರಿಗೋಸ್ಕರ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡಿದ್ದೆ ಏನು ಈ ವಿಷಯವನ್ನು ನಾನು ವೀಕ್ಷಕರಿಗೆ ತಲುಪಿಸ್ತೀನಿ ಪ್ರಶ್ನೆ ಕೇಳೋರು ಅದನ್ನು ಕೇಳ್ತಾರೋ ಬಿಡ್ತಾರೋ ನಾನೇ ಇಂಟ್ರೂಡರ್ ಆಗಿ ಇದನ್ನು ಹೇಳ್ತೀನಿ ಅಂತ ತೀರ್ಮಾನ ಮಾಡಿಕೊಂಡಿದ್ದೆ ಯಾಕೆ ಅಂದರೆ ಇದು ಇವತ್ತಿನ ಜ್ವಲಂತವಾದ ಅಂದರೆ ಜ್ವಲ ಪ್ರಜ್ವಲವಾದ ಉರಿಯ ಸ್ಥಿತಿನಲ್ಲಿ ಇರುವಂತಹ ಒಂದು ಅಂಶ ಇದು ಏನು ಅಂತಂದರೆ ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಇದ್ದೀನಿ ಯಾವ ಬ್ಲ್ಯಾಕ್ ಮ್ಯಾಜಿಕಿನ ಬಗ್ಗೆ ನಾನು ಒಳ್ಳೆಯ ಮಾತುಗಳನ್ನು ಹೇಳಿದೆ ಯೋಗಿಗಳು ತಮ್ಮ ರಕ್ಷಣೆಗೆ ಇದ್ರು ಅಂತ ಇವತ್ತು ಮತ್ತೆ ಅದೋ ಗತಿಗೆ ಇಳಿದು ಮಾಂತ್ರಿಕರು ಬಹಳ ಸುಲಭವಾಗಿ ಸಿಗುವಂತಹ ಜನರಿಗೆ ಸಿಗುವಂತಹ ಮತ್ತೆ ವ್ಯವಸ್ಥೆ ಏರ್ಪಟ್ಬಿಟ್ಟಿದೆ ಎಲ್ಲ ಸೈಲೆನ್ಸಲ್ಲಿ ಇದು ನನಗೆ ಹೇಗೆ ಗಮನಕ್ಕೆ ಬಂತು ಅಂದರೆ ನನ್ನ ಹತ್ರ ಬರುವಂತಹ ಶಿಷ್ಯತ್ವವನ್ನು ಬಯಸಿಯೋ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ದುಃಖವನ್ನು ನೀಗಿಸ್ಕೋಬೇಕು ಇನ್ನೆಲ್ಲೂ ಹೇಳ್ಕೊಳೋಕ್ಕೆ ನನಗೆ ಜಾಗ ಇಲ್ಲ ಅಂತ ಬರುವಂಥವರಲ್ಲಿ ನಾನು ಗಮನಿಸಿ ಗಾಬರಿ ಆಗುವಂತಹ ವಿಚಾರ ಇದು ಅಂತ ಗೊತ್ತಾದಾಗ ನಾನು ದಿಗ್ಭ್ರಾಂತಳಾದೆ ಏನು ಅಂತಂದರೆ ಬಂದವರಲ್ಲಿ ಹತ್ತು ಜನರಲ್ಲಿ ಐದು ಜನ ಹೇಳೋದಿದು ಏನು ನನಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ಕಿನ ಪ್ರಯೋಗ ಆಗಿಬಿಟ್ಟಿದೆ ಇದರಿಂದ ನನಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ ನನ್ನ ಜೀವನ ಹಾಳಾಗ್ಬಿಟ್ಟಿದೆ ಅಂತ ದುಃಖದಿಂದ ಹೇಳ್ಕೊಳಕ್ಕೆ ಬರುವಂಥವರೇ ಜಾಸ್ತಿ ಮೊದಲು ಮೊದಲು ನಾನು ಇವರು ಏನು ಡ್ರಾಮಾಗಳು ಮಾಡ್ತಾರಪ್ಪ ಈ ಥರ ಅನುಭವ ಆಗುತ್ತೆ ಆ ಥರ ಅನುಭವ ಆಗುತ್ತೆ ಅಂತ ಹೇಳ್ತಾರಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ 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 ನನಗೆ ನಿಧಾನಕ್ಕೆ ಇಲ್ಲ ಇವರು ತುಂಬ ದುಃಖವನ್ನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹೀಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಅಂತಹ ಸಮಯದಲ್ಲಿ ನನ್ನ ಹತ್ರ ಬಂದವರ ಎರಡು ಅನುಭವನ ಭಾಳ ಸಂಕ್ಷಿಪ್ತವಾಗಿ ನಿಮಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಇದು ನಿನ್ನೆಯ ಅನುಭವ ನಿನ್ನೆ ನನ್ನನ್ನು ನೋಡೋದಕ್ಕೆ ಅಂಥೇಳಿ ಭಾಳ ದೂರದ ಊರು ಸುಳ್ಯ ಅಲ್ಲಿಂದ ಬಂದಿದ್ದರು ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳ ವೃದ್ಧರು ಅಂತಲೇ ಹೇಳ್ಬೋದು ಏನು ನನ್ನನ್ನು ನೋಡಬೇಕಂತ ನಿಮಗೆ ಯಾಕೆ ಅನ್ನಿಸ್ತು ಹೇಗೆ ಕನೆಕ್ಟ್ ಆದ್ರ ಹಿಂದೆ ಪಾಡ್ಕಾಸ್ಟ್ ನೋಡಿದೆ ನಿಮ್ಮ ಜೊತೆ ಕನೆಕ್ಟ್ ಆಯಿತು ನಿಮ್ಮ ಹತ್ರ ಬಂದರೆ ನನಗೆ ಏನೋ ಒಂದು ಪರಿಹಾರ ಸಿಗ್ಬೋದು ಅಂಥೇಳಿ ಏನದು ನಿಮ್ಮ ಸಮಸ್ಯೆ ತುಂಬ ದೊಡ್ಡ ಕತೆ ಹೇಳಿದ್ರು ಅದಿರಲಿ ಅವರ ಸಮಸ್ಯೆ ಏನು ಅಂತಂದರೆ ಅವರು ಸಾತ್ವಿಕವಾದ ಸಾಧನೆಯನ್ನೇ ಮಾಡ್ತಾ ಭದ್ರಕಾಳಿಯ ಸಾಧನೆಯನ್ನು ಮಾಡ್ತಾಯಿದ್ರಂತೆ ಅವರು ಚಿಕ್ಕ ವಯಸ್ಸಿಂದ ಎಲ್ಲಿ ಕೊಲ್ಲೂರು ಮುಕಾಂಬಿಕಾ ಕ್ಷೇತ್ರ ಕೊಡಚಾದ್ರಿ ಶಂಕರಾಚಾರ್ಯರು ಧ್ಯಾನ ಮಾಡಿದಂಥ ಜಾಗದಲ್ಲಿ ಕೂತ್ಕೊಂಡು ಅವರು ಸಾಧನೆ ಮಾಡಿದಂಥದ್ದು ತುಂಬ ಉತ್ತಮವಾದ ಅನುಭವಗಳೆಲ್ಲ ಆಗ್ತಾಯಿತ್ತು ಆಮೇಲೆ ಒಂದು ಹಂತದಲ್ಲಿ ಒಬ್ಬ ಮಾಂತ್ರಿಕರ ಆಯಿತು ಕಪ್ಪು ಬಟ್ಟೆ ಧರಿಸ್ತಾ ಇದ್ದರು ಆಗ ಇವರಿನೂ ಯುವಕರು ಮುಗ್ಧರು ಸುಳ್ಳ್ಯವೇ ಅವರ ಜಗತ್ತು ಅಷ್ಟೇ ಅಲ್ಲಿ ಇಲ್ಲಿ ಓಡಾಡ್ದು ಅವರು ಬಂದು ನಾನು ನಿಂಗೊಂದು ಮಂತ್ರ ಕೊಡ್ತೀನಿ ತಗೋ ಅಂತ ಹೇಳಿ ಒತ್ತಾಯ ಮಾಡಿದ್ರು ಓ ಬೇಡ ನನಗೆ ಇವೆಲ್ಲ ನಾನು ಮಾಡ್ತಾ ಇರೋ ಸಾಧನೆ ಸಾಕು ಅದು ಎಷ್ಟೊಂದು ರೀತಿಯಲ್ಲಿ ಅವರು ಒಳಗಡೆಯಿಂದ ಇವರ ಶಕ್ತಿಯನ್ನು ಬದಲಾವಣೆ ಮಾಡಿ ತಾವು ಕೊಡುವ ಮಂತ್ರವನ್ನೇ ಅವರು ತಗೊಳ್ಬೇಕು ಅನ್ನುವ ಪ್ರೆಷರನ್ನು ಕ್ರಿಯೇಟ್ ಮಾಡಿ ಇವ್ರಿಗೇನು ಗೊತ್ತಾಗಿಲ್ಲ ಅವಾಗ ಒಂದು ಮಂತ್ರವನ್ನು ಕೊಟ್ಟು ನೀ ಎಪ್ಪತ್ತೊಂದು ದಿವಸ ಸಾಧನೆ ಮಾಡು ಅಂತ ಹೇಳಿದ್ದಾರೆ ಇವ್ರಿಗೆ ಎರಡು ಮೂರು ದಿವಸ ಮಾಡೋ ಅಷ್ಟೊತ್ತಿಗೆ ಒಳಗಡೆಯಿಂದ ತುಂಬ ವೇದನೆಗಳು ಹಿಂಸೆಗಳು ಎಲ್ಲ ಶುರುವಾಯಿತು ಎನರ್ಜಿ ಲೆವೆಲಲ್ಲಿ ತುಂಬ ಬದಲಾವಣೆಗಳು ಹೋಗಿ ಅವ್ರಿಗೆ ಹೇಳಿದ್ರಂತೆ ಅಯ್ಯೋ ಈ ಮಂತ್ರ ನನಗೆ ಸೆಟ್ ಆಗ್ತಿಲ್ಲಪ್ಪ ನನಗೆ ಏನೇನೋ ಅನುಭವಗಳಾಗ್ತಿದೆ ಬೇಡ ಹಾಗೆಲ್ಲ ಅಲ್ಲ ಆ ಶಕ್ತಿ ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ ಈ ರೀತಿ ಅನುಭವಗಳು ಮಾಡ್ತಿದೆ ನೀನು ಮಾಡು ಎಪ್ಪತ್ತೊಂದು ದಿವಸ ನೀನು ಮಾಡಿದ ಮೇಲೆ ಅದರ ಅನುಭವವನ್ನು ನೋಡಿ ನೀನು ಯಾವ ಲೆವೆಲಲ್ಲಿರ್ತೀಯ ಇರ್ತೀಯ ಚಿತ್ರ ವಿಚಿತ್ರವಾದ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಆ ವ್ಯಕ್ತಿಯನ್ನು ಪಾಪ ಅತ್ಯಂತ ಮುಗ್ಧವಾದ ಸ್ಥಿತಿನಲ್ಲಿ ಆ ಮಂತ್ರದ ಸಾಧನೆಯನ್ನು ಅವರು ಅವರು ನನಗೆ ಏನೋ ಭೈರವಿ ಸಾಧನೆ ಅದೇನು ನಾನು ಕೇಳೋಕ್ಕೆ ಹೋಗಲಿಲ್ಲ ಅವರ ಮಾತಿಂದ ನನಗೆ ಅರ್ಥವಾಗಿದ್ದು ಇದು ಯಾವುದೋ ಒಂದು ಕ್ಷುದ್ರ ಶಕ್ತಿಯ ಒಂದು ಸಾಧನೆ ಮಾಡಿದ್ದಾರೆ ಅವರು ಅಂತ ಹೇಳಿ ಎಪ್ಪತ್ತೊಂದು ದಿವಸ ಆದಮೇಲೆ ಅದು ಪ್ರಕಟವಾಗಲಿಕ್ಕೆ ಶುರುವಾಯಿತು ಕೊನೆ ಕೊನೆಗೆ ಅವರು ಈಗ ಹೇಳ್ತಾರಲ್ಲ ಅದು ಎಲ್ಲಿಗೆ ಬಂದು ನಿಲ್ತು ಅಂತಂದರೆ ಇಡೀ ರಾತ್ರಿ ನನಗೆ ಆ ಶಕ್ತಿ ನಿದ್ರೆ ಮಾಡೋಕ್ಕೆ ಕೊಡೋದಿಲ್ಲ ವೀಕ್ಷಕರೇ ಇದನ್ನೆಲ್ಲ ನೀವು ಖಂಡಿತವಾಗಿ ಗಮನಿಸಬೇಕು ಮತ್ತೆ ಮತ್ತೆ ಇದನ್ನು ಕೇಳಿ ಮನನ ಮಾಡಿ ಅಂತ ನನ್ನ ಒಂದು ನಿಮಗೆ ಸಲಹೆ ಹೇಗಿರುತ್ತಂತೆ ಆ ಶಕ್ತಿ ಅಂದರೆ ಒಂದು ಕ್ಷಣ ಮಂಡಿನಲ್ಲಿ ಕುಣಿ ಮಂಡಿ ಜಾಗದಲ್ಲಿ ಕುಣಿತಾ ಇರುತ್ತೆ ಅದು ಒಳಗಡೆಯಿಂದ ಕುಣಿದ್ರೆ ಇವರಿಗೆ ವೇದನೆ ಆಯಿತಾ ಅದು ಇದ್ಕಿದ್ದಂಗೆ ಕೈಗಳಿಗೆ ಬರ್ತದೆ ತಲೆಗೆ ಬರುತ್ತೆ ಅದು ಹೊಡಿತದೆ ಒಳಗಡೆಯಿಂದ ತಲೆ ಇವ್ರಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ ನನ್ನ ಜೀವನದಲ್ಲಿ ಕಾಣದೇ ಇರುವಂತಹ ಪರಿಹಾರಗಳಿಲ್ಲ ಎಲ್ಲಿ ಹೋದರೂ ಯಾರ ಹತ್ರ ಹೋದ್ರೂ ಎಷ್ಟೋ ಮಾಂತ್ರಿಕರ ಹತ್ರ ಹೋದೆ ಅವರು ಹೇಳೋ ಪೂಜೆಗಳನ್ನೆಲ್ಲ ಮಾಡಿಸ್ದೆ ಎಷ್ಟೋ ದೇವಸ್ಥಾನಗಳನ್ನು ಭೇಟಿ ಮಾಡಿದೆ ಆದರೆ ನನಗೆ ಇದರಿಂದ ಪರಿಹಾರ ಸಿಕ್ಕೇ ಇಲ್ಲ ತಾಯಿ ನೀವು ನನ್ನನ್ನು ಕಾಪಾಡಿ ಅಂತ ಹೇಳ್ತಾರೆ ಅವ್ರನ್ನ ನೋಡಿ ನನಗೆ ಒಳಗಡೆ ಒಂದು ರೀತಿ ದುಃಖ ಆಗಲಿಕ್ಕೆ ಶುರುವಾಯಿತು ನಾನು ಅವರಿಗೆ ಹೇಳಿದೆ ಸ್ವಾಮಿ ರಾಮ ಅವರ ಪುಸ್ತಕದಲ್ಲಿ ಒಂದು ಕರ್ಣ ಪಿಶಾಚಿ ಎನ್ನುವ ಶಕ್ತಿ ಅದು ಹೇಗೆ ಆ ಒಬ್ಬ ಸಾಧುಗೆ ತೊಂದರೆಯನ್ನು ಕೊಡ್ತಾ ಇತ್ತು ಅದು ಇಪ್ಪತ್ನಾಲ್ಕು ಗಂಟೆ ಮಾತಾಡುತ್ತೆ ಒಳಗಡೆ ಕರ್ಣ ಪಿಶಾಚಿ ಕಿವಿ ಅವನಿಗೆ ಎದುರುಗಡೆ ಇದ್ದವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋದು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸ್ವಾಮಿ ರಾಮ ಅವರು ಈ ಮಾಲ್ಯದಲ್ಲಿ ಹೋಗ್ಬೇಕಾದ್ರೆ ಆ ಸಾಧುಗಳ ಭೇಟಿಯಾಗಿ ಕೊನೆಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ ಇವ್ರನ್ನ ಭೋಲೆ ಬಾಬಾ ಅಂತ ತುಂಬ ಪ್ರಸಿದ್ಧರಾಗಲೇನೆ ನಿಮ್ಮ ಅನುಗ್ರಹ ಆದರೆ ಅವನಿಗೆ ಆ ಕರ್ಣಪಶಾಚಿಯಿಂದ ಬಿಡುಗಡೆ ಆಗುತ್ತೆ ಏನೇನೋ ಮಾಡಿ ಮಾಡ್ತಾರೆ ಅದು ಇನ್ನೊಂದು ಕತೆ ಅವನನ್ನು ಬಿಡುಗಡೆ ಮಾಡ್ತಾರದ್ರಿಂದ ಅಂತ ಇವರಿಗೆ ನಾನು ಹೇಳಿದೆ ನೀವು ನನಗೆ ನೇರವಾಗಿ ಇಂತಹ ವಿಷಯಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ನನ್ನ ಗುರುವಿನಿಂದ ಯಾಕೆ ಅಂದರೆ ಇದಕ್ಕೂ ಮುಂಚೆ ಇನ್ನೊಂದು ಅನುಭವ ಆಗಿತ್ತು ಹೀಗೆ ಒಬ್ಬರು ನನ್ನನ್ನು ಕೇಳ್ಕೊಂಡು ಬಂದಿದ್ದರು ಅವರ ಸಮಸ್ಯೆ ಇನ್ನೊಂದು ಥರ ಆದರೆ ಇದಕ್ಕೂ ಅದಕ್ಕೂ ತುಂಬ ಮಿರರ್ ರಿಫ್ಲೆಕ್ಷನ್ ಥರ ಇದೆ ಅದು ಅಂತ ಅವರು ಒಂದು ಸಾಧನೆಯನ್ನು ಮಾಡಿ ಏನೋ ಒಂದು ಸಾಧನೆ ಇರಲಿ ಅದು ಹೆಸರೆಲ್ಲ ಹೇಳಿದ್ರೆ ಮತ್ತೆ ಕಾಂಟ್ರವರ್ಷಿಯಲ್ ಆಗುತ್ತೆ ಮಾಡಿದ ಮೇಲೆ ಏನಾಯಿತು ಅಂತಂದರೆ ಒಂದಷ್ಟು ಸಿದ್ಧಿಗಳು ಬಂತು ಆಮೇಲೆ ಆ ದೇವಿಯ ಶಕ್ತಿಯನ್ನೇ ಒಂದು ದೇವಸ್ಥಾನ ಮನೆಯನ್ನೇ ದೇವಸ್ಥಾನವನ್ನಾಗಿ ಕನ್ವರ್ಟ್ ಮಾಡಿಕೊಂಡ್ರು ಮಾಡಿಕೊಂಡು ಅದರಿಂದ ಅನೇಕ ಉಪಯೋಗಗಳನ್ನು ಪಡ್ಕೊಂಡ್ರು ಜನ ಬರ್ತಾಯಿದ್ರು ಇವರನ್ನು ಕೇಳೋರು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋರು ಯಥಾ ಪ್ರಕಾರ ಅದೇನೆ ಬಂದು ದಕ್ಷಿಣೆ ಕೊಡೋರು ಇದು ಮಾಡೋರು ಪೂಜೆ ಪುನಸ್ಕಾರ ಚೆನ್ನಾಗಿ ನಡೀತಾ ಇತ್ತು ಇವ್ರ ಜೀವನವೂ ಕೂಡ ಏನು ಫೈನಾನ್ಷಿಯಲಿ ಇಂಪ್ರೂವ್ ಆಯಿತು ಎಲ್ಲ ಆಯಿತು ಆಮೇಲೆ ಆಮೇಲೆ ಆಗಲಿಕ್ಕೆ ಏನಾಗಲಿಕ್ಕೆ ಶುರುವಾಯಿತು ಅವರಿಗೆ ಅಂತಂದರೆ ರಾತ್ರಿ ನಿದ್ರೆ ಬರೋಲ್ಲ ಈ ವ್ಯಕ್ತಿಗೂ ಅದೇ ಥರ ಏನು ಅಂತಂದರೆ ಕೇಳಿದ್ರೆ ಮಲ್ಕೊಂಡೆ ಅಂತಂದರೆ ಒಳಗಡೆ ಇಲ್ಲಿ ಹೊಡಿಯೋದು ಹೊಡೆದು ಹೊಡೆದು ನನ್ನನ್ನು ಎಪ್ಸೋದು ನನಗೆ ಎಷ್ಟೋ ವರ್ಷಗಳಾಯಿತು ನಾನು ನಿದ್ದೆನೇ ಮಾಡಿಲ್ಲ ನಿದ್ದೆ ಮಾಡದೆ ನನ್ನ ಟೆಂಪರ್ ಜಾಸ್ತಿ ಆಗೋಯಿತು ಆಮೇಲೆ ಕೋಪ ಎಲ್ಲದಕ್ಕೂ ಕಿರ್ಚಾಡೋದು ಬಿ ಪಿ ಡಯಾಬಿಟೀಸ್ ಎಲ್ಲ ಜಾಸ್ತಿಯಾಗಿ ನನ್ನ ಮನೆಯವರೇ ನನ್ನ ಹೆಂಡತಿ ಮಕ್ಕಳೆಲ್ಲ ನನ್ನನ್ನು ಹೊರಗೆ ಹಾಕಿದರು ಮೇಲ್ಗಡೆ ಒಂದು ರೂಮಲ್ಲಿ ನಾನು ಇರಬೇಕು ಏಕಾಂತದಲ್ಲಿ ಹೊರಗಡೆ ಹೋಗಿ ಊಟ ಮಾಡಬೇಕು ಇದು ನನಗೆ ಮಲ್ಗೋಕ್ಕೆ ಕೊಡೋಲ್ಲ ನನಗೆ ಈ ಶಕ್ತಿಯಿಂದ ಬಿಡುಗಡೆ ಮಾಡಿ ತಾಯಿ ಅಂತ ಹಠ ಹಿಡ್ದು ಕೂತ್ಬಿಟ್ರು ನಾನು ಕಾಲಿಡ್ಕೊಂಡು ಬಿಟ್ಟಿದ್ದಾರೆ ನನಗದು ತುಂಬ ಹೊಸ ಅನುಭವ ಇಂಥವರು ಬರ್ತಾರೆ ಅನ್ನೋದು ನನ್ನ ಹತ್ರ ಬರೋರೆಲ್ಲ ಸಾಧನೆ ಮಾಡಬೇಕು ವಿದ್ಯೆನಲ್ಲಿ ಮಂತ್ರೋಪದೇಶ ಮಾಡಿ ಅಂತ ಬರೋರೇನೆ ಸೊ ಐ ವಾಸ್ ಪಿನ್ನೇ ಸ್ಮೂತ್ ಸೇಲಿಂಗ್ ಬೋಟ್ ಇದು ಎಂತಹ ಒಂದು ಅನುಭವ ಅಂತಂದರೆ ಗುರುಗಳ ಫೋಟೋ ಸ್ವಾಮಿರಾಮ್ ಅವ್ರದ್ದು ಎಲ್ಲ ಎದುರುಗಡೆ ಇತ್ತು ಆ ಕಡೆ ತಿರುಗಿ ನಾನು ಅವರನ್ನು ಕೇಳಿದೆ ಗುರುವೇ ಯಾವ ರೀತಿಯಲ್ಲಿ ನಾನು ಇವರಿಗೆ ಸಾಧನೆ ಸಹಾಯ ಮಾಡ್ಬೋದು ನನ್ನನ್ನು ನಂಬಿ ಬಂದಿದ್ದಾರೆ ಭಗವತಿಯ ಒಂದು ನಂಬಿಕೆ ಮೇಲೆ ಬಂದಿದ್ದಾರೆ ಏನು ಮಾಡಲಿ ನಾನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದೆ ತಕ್ಷಣ ನನಗೊಂದು ಮಂತ್ರ ಅಂದರೆ ನನಗೆ ಸ್ವಾಮಿ ರಾಮವರೇ ಕೊಟ್ಟಂತಹ ಮಂತ್ರ ಅದು ಶ್ರೀವಿದ್ಯೆಯ ಮಂತ್ರ ಅದು ನೆನಪಿಗೆ ಬಂತು ಹೀಗೆ ನೋಡಿ ಫೋಟೋವನ್ನು ನೋಡಿ ಅವರು ನನ್ನ ಇದಕ್ಕೆ ತಿರುಗಲಿಕ್ಕೆ ಎಷ್ಟು ಸಮಯ ಬೇಕು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಮಂತ್ರ ಕೊಡ್ತೀನಿ ಅಂತ ನಾನು ಹೀಗೆ ತಿರುಗಿ ಅವರ ಮುಖ ನೋಡುವಾಗಲೇ ಅವರು ಹೀಗೆ ಕೂತಿದ್ದರು ತುಂಬ ದಯನೀಯ ಸ್ಥಿತಿನಲ್ಲಿ ಅತ್ಯಂತ ವಿನೀತರಾಗಿ ಪಾಪ ತುಂಬ ದುಃಖದಲ್ಲಿ ಶರೀರವೇ ಕುಗ್ಗಿ ಹೋಗಿತ್ತು ಅವರದ್ದು ಹೀಗೆ ಕೂತ್ಕೊಂಡು ನನ್ನನ್ನು ಹೀಗೆ ನೋಡ್ತಾ ಇದ್ದಾರೆ ಅವ್ರನ್ನ ಹಾಗೆ ನೋಡಿ ನಾನು ಫೋಟೋ ನೋಡಿದ್ದು ನೋಡಿ ಮತ್ತೆ ವಾಪಸ್ಸು ಬಂದ ತಕ್ಷಣವೇ ಆ ಮಂತ್ರ ನನ್ನ ತಲೆಯಲ್ಲಿ ಚಾಲು ಆದ ತಕ್ಷಣವೇ ಅವರ ಸ್ವರೂಪವೇ ಬದಲಾಗ್ಬಿಡ್ತು ಆ ಉಗ್ರ ಶಕ್ತಿ ಅವರೊಳಗಡೆ ಹೇಗೆ ಕೆಲಸ ಮಾಡ್ತು ಅಂದರೆ ಹೀಗಿದ್ದವರು ನನ್ನನ್ನು ನೋಡ್ತಾ ಇದ್ದೆ ಹೀಗೆ ನಾನು ಭರತನಾಟ್ಯನು ಮಾಡಿರೋದ್ರಿಂದ ಅವ್ರದ್ದು ಏನು ಅಭಿನಯ ಅಂತ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಆಯಿತು ಒಂದು ಕ್ಷಣ ದಿಗ್ಭ್ರಾಂತಳಾಗ್ಬಿಟ್ಟೆ ನಾನು ಏನು ನಡೀತಾ ಇದೆ ಇಲ್ಲಿ ಅಂಥೇಳಿ ಉತ್ತರ ಏನು ಅಂದರೆ ಆ ಮಂತ್ರ ನೀನೇನಾರು ಅವನಿಗೆ ಕೊಟ್ಟರೆ ನೋಡು ಅಂತ ತಕ್ಷಣ ಗೊತ್ತಾಗೋಯ್ತು ಅವ್ರ ಜೊತೆಲಿ ಒಬ್ಬ ಸಹಾಯಕರು ಬಂದಿದ್ದರು ನೋಡಿ ಅಮ್ಮ ತಾಯಿ ಇದೇ ಇವರ ಪಾಡು ಮೂವತ್ತೈದು ವರ್ಷದಿಂದ ನಾನು ಸ್ನೇಹಿತನಾಗಿ ಇವನ ಜೊತೆಯಲ್ಲಿದ್ದೀನಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದ್ದೇನೆ ನನಗೆ ನೀವಾದರೂ ಏನಾದರೂ ಪರಿಹಾರ ಮಾಡ್ತೀರೇನೋ ತನಗೂ ಬೀಜಾರ್ ನಾನು ಅವ್ರ ಮುಖ ನೋಡಿದೆ ಒಳ್ಳೆ ಕಡೆದ ಗೊಂಬೆ ಥರ ಅದೇ ಪೋಸಲ್ಲಿ ಆ ಎನರ್ಜಿ ಹಂಗೆ ಫ್ರೀಸ್ ಆಗಿಬಿಟ್ಟಿದೆ ಅವನ ಮುಖದಲ್ಲಿ ನೋಡಿ ಗೊತ್ತಾಯಿತು ನನಗೆ ಕೇ ಹೇಳಿದೆ ಆಯಿತು ನಾನೇನು ಮಾಡೋದಿಲ್ಲ ನೀನು ಅಂತ ನಾನು ಆ ಮಾತು ಹೇಳಿದ ಕೂಡಲೇ ಯಾರು ನಂಬ್ತಾರೆ ನನಗೇ ನಂಬುವಂಥ ಸ್ಥಿತಿ ಇರಲಿಲ್ಲ ಅಲ್ಲಿ ಈ ಮಾಂತ್ರಿಕರ ಹತ್ರ ಎಲ್ಲ ಹೋಗ್ತಾರೆ ಅವ್ರಿಗಿಂಥದ್ದು ದಿನ ಬೆಳಗಾದರೆ ಇಂಥ ಅನುಭವಗಳಾಗ್ತಿರುತ್ತೆ ಇಂಥದೊ ಚಾಟಿಲಿ ಹೊಡಿತಾರೆ ಇಲ್ಲದಿದ್ದರೆ ಬೇವಿನ ಸೊಪ್ಪಲ್ಲಿ ಹೊಡಿತಾರೆ ಏನೇನೋ ಅಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೀವಿ ಒಂದೆರಡು ಸರಿ ನೋಡಿದ್ದೀನಿ ಅಂದರೆ ಈ ಅನುಭವ ತುಂಬ ಬೇರೆ ರೀತಿತ್ತು ಆ ಮನುಷ್ಯನ ದುಃಖಕ್ಕೆ ಸ್ಪತಿ ಪ್ರತಿಸ್ಪಂದಿಸ್ಲೋ ಆ ಶಕ್ತಿಗೆ ಒಂದು ವಿರೋಧವನ್ನು ಮಾಡುವುದಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಆದರೆ ಆ ವ್ಯಕ್ತಿಯ ವೇದನೆ ಇದೆಯಲ್ಲ ಅದು ತುಂಬ ದೊಡ್ಡದು ಅಂತ ನಾನು ಜೀವನ ಮುಗದೆ ಹೋಯಿತು ಅವ್ರದ್ದು ಅದಕ್ಕೆ ರಾಘವೇಂದ್ರ ಗುಡಿಯವರೇ ನಾನು ವೀಕ್ಷಕರಿಗೆ ನನ್ನ ವಿಶೇಷವಾದ ಸಲಹೆ ಏನು ಅಂದರೆ ಆಧ್ಯಾತ್ಮದ ದಾರಿಲಿಂತ ಹೋಗುವಾಗ ಇದನ್ನೆಲ್ಲ ನೀವು ತುಂಬ ಸರಿಯಾಗಿ ಗಮನಿಸ್ಕೊಳ್ಬೇಕು ಇಂಥದ್ದೆಲ್ಲ ಇದೆ ಅನ್ನುವ ಅರಿವು ನಿಮಗೆ ಬರಬೇಕು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಶಾರ್ಟ್ ಟರ್ಮ್ ಗೇನ್ಗೋಸ್ಕರ ಯಾವುದೋ ಶಕ್ತಿಗಳನ್ನು ಆಹ್ವಾನ ಮಾಡಿಕೊಳ್ಳ ಮಾಡಬಾರದು ಜಾಗೃತ ಮಾಡುವಂಥ ಹೌದು ಹಾಗಾಗಿ ನಮ್ಮ ಗುರಿ ಏನು ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು ಸಣ್ಣ ಸಣ್ಣ ವಿಷಯಗಳಿಗೋಸ್ಕರ ಕ್ಷುದ್ರ ಶಕ್ತಿಗಳ ಆಹ್ವಾನೆ ಮಾಡಿಕೊಂಡು ಈ ರೀತಿಯ ದುಃಖವನ್ನು ನೋವನ್ನು ಪಡಬೇಡಿ ಅನ್ ಎಷ್ಟೋ ಜನ ಬರ್ತಾರೆ ನನ್ನ ಹತ್ರಕ್ಕೆ ಇದರ ಜೊತೆಗೆ ಇದಕ್ಕೆ ಇನ್ನೊಂದು ಮುಖ ಇದೆ ಇದನ್ನು ನೀವು ಕೇಳಿಬಿಟ್ರಂತೂ ಇದು ಏನಪ್ಪ ಜಗತ್ತು ಎಲ್ಲಿಗೆ ಬಂದಿದೆ ಅಂತ ಅನ್ನಿಸ್ಬಿಡುತ್ತೆ ಇನ್ನೊಂದೇನು ಅಂತಂದರೆ ಇವಾಗೆಲ್ಲ ಯೂಟ್ಯೂಬ್ಗಳಲ್ಲಿ ಟ್ರೆಂಡು ನೀವು ನೋಡಿರ್ಬೋದು ವೀಕ್ಷಕರು ನೋಡಿರ್ಬೋದು ಇದರ ಬಗ್ಗೆ ಮತ್ತೊಂದು ಜಾಗೃತಿಯನ್ನು ಮಾಡಿ ಅಂಥೇಳಿ ಅದು ಯಕ್ಷಿಣಿ ಮಂತ್ರಗಳು ಆಮೇಲೆ ಅಪ್ಸರೆಯ ಮಂತ್ರಗಳು ಈ ರೀತಿ ಏನೇನೋ ಒಂದು ಐಂದ್ರಜಾಲಿಕವು ಇವು ಅಂತ ಹೇಳುವಂಥ ಮಂತ್ರಗಳನ್ನು ಸಾರಾ ಸಗಟಾಗಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಯೂಟ್ಯೂಬಲ್ಲೇ ಆ ಮಂತ್ರವನ್ನು ಕೊಟ್ಬಿಡ್ತಾರೆ ನೀವು ಇದನ್ನು ಐವತ್ತೊಂದು ದಿವಸ ಮಾಡಿ ಅರವತ್ತೆಂಟು ದಿವಸ ಮಾಡಿ ಇಷ್ಟು ದಿವಸ ಮಾಡಿ ಅಂತೆಲ್ಲ ಹೇಳಿ ಇದನ್ನು ಮಾಡಿ ಮಾಡಿದ್ರೆ ಯಾವ ಯಾವ ಹಂತದಲ್ಲಿ ನಿಮಗೆ ಏನೇನು ಅನುಭವಗಳಾಗುತ್ತೆ ಅನ್ನೋದನ್ನು ಹೇಳಕ್ಕೆ ಶುರು ಮಾಡಿ ನಿಮಗೆ ಒಳ್ಳೆ ಆಗಿರುವಂತಹ ಹೆಂಡತಿ ಬೇಕು ಅಂತಂದರೆ ಈ ಮಂತ್ರವನ್ನು ಮಾಡಿ ಅಪ್ಸರೆಯ ಮಂತ್ರ ಅಪ್ಸರಿಯ ಮಂತ್ರ ಅಪ್ಸರೆಯ ಮಂತ್ರದಲ್ಲಿ ಅವನು ಏನು ಹೇಳ್ತಾ ಇದ್ದ ಅಂತಂದರೆ ಅವಳು ಮೊದಲು ಒಂದು ಸ್ವಲ್ಪ ಕಾಣಿಸ್ಕೊತಾಳೆ ಆ ಆಮೇಲೆ ನಿಮ್ಮ ತೊಡೆ ಮೇಲೆ ಬಂದು ಕೂತ್ಕೊತಾಳೆ ಆಯಿತಾ ಆಗ ನೀವು ನಿಮ್ಮ ಇಂದ್ರಿಯ ನಿಗ್ರ ನಿಗ್ರಹವನ್ನು ಮಾಡಬೇಕು ಆಮೇಲೆ ನೋಡಿ ಅವಳು ನೀವು ಹೇಳ್ದಾಗಿ ಕೇಳ್ತಾಳೆ ಅವಾಗ ನಿಮಗೆ ಸುಖವೋ ಸುಖ ಅಂತ ಸುಖವನ್ನು ಕೊಡ್ತಾಳೆ ಅವಳು ಅಷ್ಟು ಸುಂದರವಾದ ಹೆಂಡತಿ ಹೆಚ್ಚು ಕಡಿಮೆ ಏನಾದ್ರು ಮಾಡಿದರೆ ನೀವು ಸತ್ತು ಹೋಗ್ತೀರಾ ನೆನಪಿಟ್ಕೊಳ್ಳಿ ಈಗ ಇದನ್ನು ಕೇಳಿದಂತಹ ಜನರು ಅವರಿಗೆ ಮನಸ್ಸಿನ ಕಂಟ್ರೋಲ್ ಇಲ್ಲ ಅಂತ ಆದರೆ ಅದರ ಹಿಂದೆ ಬೀಳ ಬೀಳ್ತಾರೆ ಅವರು ಒಂದು ಸುಂದರವಾದ ಹೆಂಡತಿ ಅಂದರೆ ಅವ್ರಿಗೆ ಏನು ಅಂತ ಗೊತ್ತಿರೋದಿಲ್ಲ ಅದು ಅಶರೀರವಾದ್ದು ಅದು ಒಂದು ಶಕ್ತಿ ಬೇಕಾದಾಗ ಶರೀರದಲ್ಲಿ ತೋರಿಸ್ಕೊಳ್ಳುವಂತಹ ಮಾಯಾವಿಗಳವರು ಇವರ ಶರೀರವನ್ನು ಒಮ್ಮೆ ಪ್ರವೇಶ ಮಾಡಿಬಿಟ್ರು ಅಂತಂದರೆ ಇವರು ಅವ್ರನ್ನ ಭೋಗ್ಸೋದಲ್ಲ ಅವರು ಇವರನ್ನ ಭೋಗ್ಸೋಕೆ ಶುರು ಮಾಡುತ್ತೆ ಮಾಡಿದ ಮೇಲೆ ಅವ್ರನ್ನ ಹೆಂಡ ಹಿಪ್ಪೆ ಮಾಡಿ ಬಿಸಾಕೋವರೆಗೂ ಬಿಡೋದಿಲ್ಲ ಆಮೇಲೆ ಇವ್ರಿಗೆ ಅದರಿಂದ ಮುಕ್ತಿ ಅನ್ನೋದು ಸಿಗೋದೇ ಇಲ್ಲ ಎಷ್ಟೋ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ ನಾವು ಇಷ್ಟೋ ತರ ಮಾತನಾಡ್ತಾ ಇದ್ದೀವಿ ಹೌದು ಕೇಳಿಸ್ತಾ ಇದೆ ಮಾತಿನ ತರಂಗಗಳು ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡುತ್ತೆ ಮಂತ್ರಗಳು ಕೂಡ ಅದೇ ತರ ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡಿದಾಗ ಅದು ಯಾವ ಶಕ್ತಿಯನ್ನು ಅಥವಾ ಯಾವ ಪಾಯಿಂಟ್ ಜಾಗೃತಿ ಮಾಡುತ್ತೆ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆ ಮಂತ್ರದಲ್ಲಿ ಆ ಶಕ್ತಿ ಇರುತ್ತೆ ಅದು ಹಾಗಾಗಿ ಯಾವ ಫಲವನ್ನ ಬಯಸಿ ನಾನು ಮಂತ್ರವನ್ನು ಮಾಡ್ತೀನಿ ಅನ್ನೋದು ಅಲ್ಲಿ ಕನೆಕ್ಟಿಂಗ್ ಪಾಯಿಂಟ್ ಕೂಡ ಆಗುತ್ತೆ ಪ್ರತಿ ಒಂದು ಅಕ್ಷರವೂ ಹೆಚ್ ಫುಲ್ ಆಫ್ ಶಕ್ತಿ ಅದಕ್ಕೆ ಇದನ್ನು ಶಕ್ತಿ ಉಪಾಸನೆ ಉಗ್ರ ಉಪಾಸನೆಗಳಿದೆ ಕ್ಷುದ್ರ ಉಪಾಸನೆಗಳಿದೆ ಸಾತ್ವಿಕವಾದಿದೆ ತಾಮಸಿಕವಾದಿದೆ ಎಲ್ಲ ರೀತಿಯ ಅಂದರೆ ಯಾವುದೇ ಒಬ್ಬ ಸಾಧಕ ಮನಸ್ಸಿನಲ್ಲಿ ಒಂದು ಆಧ್ಯಾತ್ಮ ದಾರಿ ಇಳಿಬೇಕಂದಾಗ ಎರಡು ವಿಚಾರವನ್ನು ಗಮನದಲ್ಲಿಟ್ಕೋಬೇಕು ಯಾವುದು ಯಾವುದು ಒಂದು ಸಚ್ಚಿದಾನಂದ ಗುರಿ ಆಗಬೇಕು ಇಲ್ವೇ ಇದು ಸುಖವಾಗುತ್ತೆ ಎರಡನೇದು ಸರ್ವೇಪಿ ಸುಖಿನ ಸಂತು ಅನ್ನುವಂಥದ್ದು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಆಗಬಾರ್ದು ನಮ್ಮ ಸಾಧನೆಯಿಂದ ಅದನ್ನು ಇವತ್ತಿನ ಸಂದರ್ಭದಲ್ಲಿ ನಿರೀಕ್ಷೆ ಮಾಡೋದು ಜನರಿಂದ ತುಂಬ ಕಷ್ಟ ಯಾಕಂದರೆ ನಾನು ತುಂಬ ಹತ್ತಿರದಿಂದ ನೋಡ್ತೀನಲ್ವ ಈ ಆದರ್ಶಮಯವಾದ ಮಾತುಗಳಿದೆಯಲ್ಲ ಅದೇ ಒಂದು ವಿಷದತ್ತ ರೀತಿ ಕಾಣಿಸುತ್ತೆ ಜನರಿಂದ ಮಾತನ್ನು ನಾವೇನಾದರೂ ಹೇಳಿದ್ರೆ ಹಾಗಾಗಿ ಈ ಸ್ಥಾನದಲ್ಲಿ ನಾನು ಕೂತು ಯಾರಿಗಾದರೂ ಒಂದು ಉಪದೇಶದ ಮಾತನ್ನು ಹೇಳೋದರಲ್ಲಿ ನನಗೆ ನಂಬಿಕೆ ಇಲ್ಲವಾಗ್ಬಿಟ್ಟಿದೆ ಅವರಿಗೆ ಏನು ಬೇಕು ಆ ಕ್ಷಣದಲ್ಲಿ ಅವರ ಹಿತವನ್ನು ಬಯಸಿ ಅದನ್ನು ನಾನು ಕೊಡಬೇಕಷ್ಟೇ ಹೊರತು ನೀವು ಹೀಗಿರಿ ಹಾಗಿರಿ ಡೂಸ್ ಆ್ಯಂಡ್ ಡೋಂಟ್ಸನ್ನು ಹೇಳಿದರೆ ಅದು ಏನೂ ಉಪಯೋಗವನ್ನು ಮಾಡೋದಿಲ್ಲ ಅನ್ನೋದು ಇಟ್ಸ್ ಮೈ ಕನ್ಫರ್ಮ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಲ್ಲ ನಮ್ಮ ಗುರುಗಳು ಹೇಳ್ತಿದ್ದೆ ಅಂದರೆ ಒಬ್ಬ ಗುರು ಶಿಷ್ಯ ಏನು ಕೇಳಿದ್ರು ಕೊಡಿ ಹೆಂಗಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಒಂದು ಪೇಪರ್ ಮೀಟ ಚಾಕ್ಲೇಟ್ ಕೊಟ್ಟಂಗೆ ಅದು ಕೊಡೋದು ಯಾಕಂದ್ರೆ ಅವ್ರು ಸ್ಕೂಲ್ಗೆ ಹೋಗ್ಲಿ ಅಂತ ಅದನ್ನೇ ತಿನ್ಕೊಂಡಿರಲಿ ಅಂತಲ್ಲ ಆದರೆ ಅದನ್ನು ಕೊಡೋ ತನಕ ನಾನು ಒಳ್ಳೆ ಗುರು ಯಾವತ್ತು ನಾನು ಚಾಕ್ಲೇಟ್ ಕೊಡೋದಿಲ್ಲ ಅಯ್ಯೋ ನಾನು ವಿಂಡೋ ಶಾಪಿಂಗ್ ಮಾಡಿ ಇನ್ನೊಂದು ಗುರು ಹತ್ರ ಹೋಗ್ತೀನಿ ಅನ್ನುವ ಮಾನಸಿಕ ಸ್ಥರದ ಬದಲಾವಣೆ ಆಗಿಬಿಟ್ಟಿದೆ ಇವಾಗ ಇಟ್ಸ್ ಎ ವೆರಿ ಟೆರಿಫೈಯಿಂಗ್ ಸ್ಟೇಟ್ ಆಫ್ ಮೈಂಡ್ ಇದು ಬಹಳ ಗಂಭೀರವಾದಂತಹ ಸೋಷಿಯಲ್ ಇಶ್ಯೂ ಕೂಡ ಆಗಿದೆ ಅದಕ್ಕಾಗಿ ನಾನು ಯೋಚನೆ ಮಾಡಿ ನನ್ನೊಳಗಡೆಗೆ ಒಂದು ಬದಲಾವಣೆಯನ್ನು ತಂದುಕೊಂಡಿದ್ದೀನಿ ಏನು ಅಂತಂದರೆ ನಾನು ಸುಮ್ಮನೆ ಶ್ರೀವಿದ್ಯೆಯನ್ನು ಮಾಡಿ ನಿಮಗೆ ಯಾತ್ ಪಡುತ್ತೆ ಇದು ಸಿಕ್ಬಿಡುತ್ತೆ ಸರಿ ಸಿಗುತ್ತೆ ಆದರೆ ಅವರಿಗೆ ಈಗ ತಕ್ಷಣಕ್ಕೆ ಬೇಕಾಗಿರೋದು ಅದಲ್ಲ ಅದು ಎಲ್ಲೋ ಇದೆ ಇನ್ನೂ ಸಿಗೋದ್ರಲ್ಲಿದೆ ಈಗ ಅವರಿಗೆ ತಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಬೇಕು ಈಗ ಬ್ಲ್ಯಾಕ್ ಮ್ಯಾಜಿಕ್ಕು ಇಂಥದ್ದಿಂದ ಬಂದಿರ್ತಾರಲ್ಲ ಅವ್ರ ಪರ್ಸೆಂಟೇಜೇ ಜಾಸ್ತಿ ನನ್ನ ಹತ್ರ ಬರುವಾಗಲೇ ಅವರು ಹತ್ತು ಹನ್ನೆದು ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ ಪ್ರೋಗ್ರೆಸ್ ಅನ್ನೋದು ಇಲ್ಲವೇ ಇಲ್ಲ ಜೀವನದಲ್ಲಿ ಅವರ ಮುಖವನ್ನು ನೋಡಿದರೆ ಗೊತ್ತಾಗುತ್ತೆ ಒಂದು ರೀತಿ ಪ್ರೇತಗಳೇ ಇರುತ್ತೆ ಅವರ ಮುಖದಲ್ಲಿ ಗೊತ್ತಾಗುತ್ತೆ ನಮಗದು ಪಾಸಿಟಿವ್ ಎನರ್ಜಿ ಇಲ್ಲವೇ ಇಲ್ಲ ಅವರಲ್ಲಿ ಗೊತ್ತಾಗುತ್ತೆ ಅದು ಅದಕ್ಕೆ ನಾನು ಅಂದ್ಕೊಂಡು ಏನು ಮಾಡಿದೆ ಅಂದರೆ ನಾನು ಶ್ರೀವಿದ್ಯೆಯ ಜೊತೆಯಲ್ಲಿ ಶ್ರೀವಿದ್ಯ ಹೈಯೆಸ್ಟ್ ಪ್ರೊಟೆಕ್ಷನ್ ಅಂತ ಆದರೆ ಅದಕ್ಕೆ ಬೇಕಾಗಿರುವ ಮಂತ್ರಗಳು ಇದ್ದಾವೆ ಶ್ರೀವಿದ್ಯೆಯಲ್ಲಿ ಅದು ಪ್ರೊಟೆಕ್ಷನ್ನಿಗೆ ಇರುವಂಥ ಮಂತ್ರ ಅದನ್ನೆಲ್ಲ ನಾನು ತುಂಬ ಇಗ್ನೋರ್ ಮಾಡ್ತಿದ್ದೆ ಈಗ ಉದಾಹರಣೆಗೆ ದುರ್ಗಾ ಸಪ್ತಶತಿ ಅಂಥದ್ದು ಶ್ರೀವಿದ್ಯೆಯ ಒಂದು ಪ್ರಮುಖವಾದಂಥ ಟೆಕ್ಸ್ಟ್ ಅದು ಅದರ ಪಾರಾಯಣ ಎಷ್ಟು ಪಾಪ್ಯುಲರು ಅಂದರೆ ಜನರಿಗೆ ಅದು ಶ್ರೀವಿದೆಯ ಒಂದು ಭಾಗ ಅಂತ ಗೊತ್ತಿಲ್ಲ ಆಯಿತಾ ಆ ದುರ್ಗಾ ಸಪ್ತಶತಿಯಲ್ಲಿ ಮೂರು ಶಕ್ತಿಗಳು ಏನು ಕಾಳಿ ಸರಸ್ವತಿ ಮತ್ತು ಲಕ್ಷ್ಮಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಮೂರು ಶಕ್ತಿಗಳನ್ನು ಜಾಗೃತಗೊಳಿಸುವಂತಹ ಒಂದು ಪಾರಾಯಣ ಮತ್ತು ಅದರಲ್ಲಿರುವ ಸಪ್ತಶತಿ ಅಂದರೆ ಏಳು ನೂರು ಮಂತ್ರಗಳು ಏಳು ನೂರು ಮಂತ್ರಗಳು ಕೂಡ ವಾಕ್ಯಗಳಲ್ಲಿದೆ ಅದು ಪರಾಯಣ ಮಾಡೋಕ್ಕಾಗುವ ರೀತಿ ಡೈಲಾಗು ಕನ್ವರ್ಸೇಷನಲ್ಲಿದೆ ಆದರೆ ದೇವಿ ಉವಾಚ ದೇವಿ ಹೇಳ್ತಾಳೆ ಅಂತ ಬರುತ್ತೆ ಹೌದಾ ದೇವಿ ಉವಾಚ ಅನ್ನೋದು ಕೂಡ ಒಂದು ಮಂತ್ರ ದಿಸ್ ದ ಸೀಕ್ರೆಟ್ ಆಫ್ ದುರ್ಗಾ ಸಪ್ತಶಿ ಇದನ್ನು ನನಗೆ ಗುರುಗಳು ಹೇಳ್ಕೊಟ್ಟಂತಹ ಶ್ರೀವಿದ್ಯೆಯ ರಹಸ್ಯ ಯಾವಾಗಾದರೂ ನಿನಗೆ ಸಂದರ್ಭ ಬಂದಾಗ ಯಾರಿಗಾದರೂ ಇದರಲ್ಲಿರುವ ಯಾವ ಮಂತ್ರವನ್ನಾದರೂ ಕೊಡಬೇಕು ಅಂತಂದರೆ ಪರಂಪರೆಯಿಂದ ನಾನು ನಿನಗೆ ಈ ಎಲ್ಲ ಮಂತ್ರಗಳ ದೀಕ್ಷೆಯನ್ನು ಒಂದೇ ಕ್ಷಣದಲ್ಲಿ ಇದ್ದೀನಿ ಯಾವುದೇ ಮಂತ್ರವನ್ನು ನೀನು ಯಾರಿಗಾದರೂ ಕೊಟ್ಟರೆ ಅದು ಅವರಿಗೆ ವರ್ಕ್ ಆಗುತ್ತೆ ಇದು ನನಗೆ ನನಗೆ ಅವರು ಮಾಡಿದಂಥ ದೊಡ್ಡ ಸಿದ್ಧಿಯ ಕೃಪೆ ಅಂದರೆ ನಾನು ಸಿದ್ಧಿ ಮಾಡಿಕೊಳ್ಳಿಲ್ಲ ಅವರೇ ಆ ಸಿದ್ಧಿಯನ್ನು ಕೊಟ್ಬಿಟ್ರು ಹಾಗೇನೆ ಇದು ಬಂತು ಅಂಥೇಳಿ ಒಂದು ಕ್ಷಣದಲ್ಲಿ ಈಗ ಈ ಹಂತದಲ್ಲಿ ನನಗೆ ಗೊತ್ತಾಗ್ತಾ ಇದೆ ಆಗ ಗುರುಗಳು ನನಗೆ ಯಾಕೆ ಈ ಕೃಪೆಯನ್ನು ಮಾಡಿದರು ಇಂಥ ಜನ ಬರ್ತಾರೆ ಅವರಿಗೆ ಒಳ್ಳೆಯದಾಗಲಿ ಅಂತ ನೀನು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಟ್ ಈಸ್ ವರ್ಕಿಂಗ್ ಇನ್ ದ ಅದಕ್ಕೆ ವಿಶೇಷವಾಗಿ ಒಂದು ನಾನು ಜನವರಿ ತಿಂಗಳಲ್ಲಿ ಒಂದು ರಿಟ್ರೀಟನ್ನು ಹಮ್ಮಿಕೊಂಡಿದ್ದೀನಿ ಪುಸ್ತಕ ಒಂದು ಪುಸ್ತಕದ ಮೂಲಕ ಅವರಿಗೆ ಕೊಡುವ ಜ್ಞಾನ ರಿಟ್ರೀಟ್ಗಳಲ್ಲಿ ಏನಾಗುತ್ತೆ ಅಂದರೆ ಮೂರು ದಿವಸ ನಾಲ್ಕು ದಿವಸ ನಮ್ಮ ಜೊತೆಯಲ್ಲೇ ಇದ್ದು ಸಮಯವನ್ನು ಹೆಚ್ಚು ಕಳೆಯುವ ಅವಕಾಶ ಅವರಿಗಿರುತ್ತೆ ಅನೇಕ ವಿಷಯಗಳನ್ನು ಶ್ರೀವಿದ್ಯೆ ಬಗ್ಗೆ ಅವರಿಗೆ ಕಲಿಸಿಕೊಡ್ಬೋದು ಹಾಗಾಗಿ ಇಂತಹ ನೆಗೆಟಿವ್ ಎನರ್ಜಿಸ್ನ ಫಸ್ಟ್ ಗುರುತಿಸುವಂಥದ್ದು ತಮ್ಮ ಜೀವನದಲ್ಲಿ ಡಯಾಗ್ನೋಸಿಸ್ ಅದೆಷ್ಟು ಜನ ಗೊತ್ತಾಗಲ್ಲ ಯಾಕೆ ಹಿಂಗಾಗ್ತಿದೆ ಅಂತ ಅದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ವಿವರಣಾ ವಿವರಣಾತ್ಮಕವಾದಂತಹ ಟೀಚಿಂಗು ಮೇಲೆ ಯಾವ ಮಂತ್ರಗಳನ್ನು ನಿಮಗೆ ಕೊಟ್ಟಾಗ ನೀವು ಇದನ್ನು ಜಪ ಮಾಡಿದರೆ ಒಂದು ಕವಚವನ್ನು ನೀವು ನಿರ್ಮಾಣ ಮಾಡಿಕೊಳ್ಬೋದು ಇದನ್ನು ಮಾಡಿಕೊಂಡು ಅವರಿಗೆ ಜೀವನದಲ್ಲಿ ಒಂದು ನೆಮ್ಮದಿಯ ಸ್ಥಿತಿ ಬಂದರೆ ಆಮೇಲೆ ನಾನು ಶ್ರೀವಿದ್ಯೆಯನ್ನು ಹೇಳಿಕೊಟ್ರೆ ಅದನ್ನು ರಿಸೀವ್ ಮಾಡುವ ಸ್ಥಿತಿನಲ್ಲಿ ಇರ್ತಾರೆ ಅಂತ ಹೇಳಿ ಸೊ ಜನವರಿನಲ್ಲಿ ಪಾಂಡಿಚೇರಿನಲ್ಲಿ ನಾನು ಅದನ್ನು ಹಮ್ಮಿಕೊಂಡಿದ್ದೀನಿ ಮೂರು ನಾಲ್ಕು ದಿವಸದ್ದು ಇಂತಹ ರಿಟ್ರೀಟಿಗೆ ಬಂದಾಗ ಅವರಿಗೆ ಪ್ರಾಕ್ಟಿಕಲ್ಲಾಗಿ ಕಲಿಸ್ಲಿಕ್ಕಾಗತ್ತೆ ವೀಕ್ಷಕರೇ ಎಲ್ಲವನ್ನು ಯೂಟ್ಯೂಬ್ ಮೂಲಕ ಕಲಿಸೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಸಾಕಷ್ಟು ಬಾರಿ ನಿರ್ಧಾರಕ್ಕೆ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಪರೀಕ್ಷೆ ಆದರೂ ಮಾಡಬೇಕು ಅನುಭವವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಇದೆ ಅವ್ರಿಗೆ ದಾರಿ ಯಾವುದು ಅನ್ನೋದು ಅವರಿಗೆ ಗೋಚರವಾಗಬೇಕು ಅದಕ್ಕಾಗಿ ಈ ಮೂಲಕ ಅವರನ್ನು ಒಂದು ರೀತಿಯಲ್ಲಿ ಸಮಾಧಾನ ಪಡಿಸಿ ಸಾಂತ್ವನ ನೀಡುವ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳಿ ಇನ್ನು ಮುಂದಿನ ನನ್ನ ಎಲ್ಲ ರಿಟ್ರೀಟ್ಸು ಅದು ಎಲ್ಲಿ ಬೇಕಿದ್ದರೂ ಇರ್ಬೋದು ಮತ್ತೆ ಯೂಟ್ಯೂಬ್ ಮೂಲಕ ನಾನು ಮಾತಾಡುವುದು ಬರಬೇಕಂದ್ರೆ ಅಥವಾ ಯಾರಾದರೂ ಅಧ್ಯಾತ್ಮ ಮಾರ್ಗಕ್ಕೆ ಬರಬೇಕಂದ್ರೆ ಜಾತಿ ಮತ ಪಂಥ ಧರ್ಮ ಲಿಂಗ ಅಂತಸ್ತು ಏನಾದರೂ ನಾನು ಏನನ್ನೂ ಕೇಳೋದಿಲ್ಲ ಏನನ್ನೂ ಕೇಳೋದಿಲ್ಲ ಆಮೇಲೆ ಎಷ್ಟರ ಮಟ್ಟಿಗೆ ನಮ್ಮ ಶಿಷ್ಯರು ಕೂಡ ಈ ವೀಕ್ಷಣೆಯನ್ನು ಮಾಡೇ ಮಾಡ್ತಾರೆ ಅವರಿಗೂ ಗೊತ್ತು ಯಾವ ಜಾತಿ ಅಂತ ಕೇಳೋದಿಲ್ಲ ಬೇರೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನೀವು ಮಾಂಸ ತಿಂತೀರಾ ಅಂತ ಕೇಳಲ್ಲ ಮದ್ಯ ಕುಡಿತೀರಾ ಅಂತ ಕೇಳಲ್ಲ ಅಥವಾ ಬೇರೆಯವರ ಸಹವಾಸವನ್ನು ಮಾಡ್ತೀರಾ ಗಂಡ ಆದರೆ ಹೆಣ್ಣಿಂದು ಹೆಣ್ಣಿನ ಹೆಣ್ಣಾದರೆ ಗಂಡ ಔಟ್ ಆಫ್ ಮ್ಯಾರಿಟಲ್ ರಿಲೇಷನ್ಶಿಪ್ ಮಾಡ್ತೀರಾ ಅಂತಲೂ ನಾನು ಕೇಳಲ್ಲ ಯಾಕೆಂದರೆ ನಾನು ಇರುವಂಥ ದಾರಿ ತಾಂತ್ರಿಕವಾದ್ದು ತಂತ್ರ ಅಂತಂದರೆ ದಿ ತಾಂತ್ರಿಕ್ ಗುರು ಆಕ್ಸೆಪ್ಟ್ಸ್ ಯು ಆ್ಯಸ್ ಯು ಆರ್ ಹೌವರ್ ಯು ಆರ್ ವೇರೆವರ್ ಯು ಆರ್ ಅಲ್ಲಿಂದ ನಿಮ್ಮ ಮುಂದೆ ಕರ್ಕೊಂಡು ಹೋಗೋಕೆ ನೋಡಿ ಒಂದ್ಸರಿ ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ಸರಿಯಾಗಿ ಅವ್ರಿಗೆ ಯಾವ್ದ್ ಸರಿ ಅಭೂತಪೂರ್ಣವಾದಂತಹ ಮಾರ್ಪಾಡು ಟ್ರಾನ್ಸ್ಫಾರ್ಮೇಶನ್ ಹಾಗೆ ಆಗುತ್ತೆ ಅದು ಶ್ರೀವಿದ್ಯೆಗಿರುವ ಶಕ್ತಿ ಅಂತ ನಾನು ಭಾವಿಸ್ತಿರುವಂತ ಸಾಕಷ್ಟು ಸಮಯವನ್ನ ಕೊಟ್ಟಿದ್ದೀರಿ ಸಾಕಷ್ಟು ವಿಚಾರವನ್ನ ಮಾತನಾಡಿದಿರಿ ನಮ್ಮ ಟಾಕ್ ನಲ್ಲಿ ನಮ್ಮ ವೀಕ್ಷಕರಿಗೆ ಇಷ್ಟೆಲ್ಲ ವಿಷಯವನ್ನ ನಮಗೂ ಕೂಡ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಒಬ್ಬ ಜನಸಾಮಾನ್ಯನಾಗಿ ಒಂದು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟು ಇದೆ ಅಷ್ಟು ಪ್ರಯತ್ನವನ್ನು ಪಟ್ಟಿದ್ದೀನಿ ನಮ್ಮ ಕಾರ್ಯಕ್ರಮದಲ್ಲಿ ಭಾವಿಸೋದಕ್ಕೆ ಧನ್ಯವಾದಗಳು ನಮಸ್ಕಾರ ಜೈ ಗುರು ಭಗವತಿ ಈ ಪುಸ್ತಕವನ್ನು ಪ್ರೀತಿಪೂರ್ವಕವಾಗಿ ಕೊಡ್ತಾ ಇದ್ದೇನೆ ಹಿಮಾಲಯದ ಋಷಿಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಅಂತ ಇದು ಈಗಾಗಲೇ ಅಮೆಝಾನ್ಲಿ ನಂಬರ್ ಒನ್ ಜಾಗದಲ್ಲಿ ಇದೆ ಅಂತ ಕೇಳ್ಪಟ್ಟೆ ನಾನು ಅದನ್ನೆಲ್ಲ ನೋಡೋಕೆ ಹೋಗಲ್ಲ ಮತ್ತು ಇಂಗ್ಲೀಷ್ ಪುಸ್ತಕಕ್ಕೂ ಕನ್ನಡದಕ್ಕೂ ಎರಡಕ್ಕೂ ಕೂಡ ಪ್ರತಿಕ್ರಿಯೆಗಳು ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಇದು ಫೋರ್ ಪಾಯಿಂಟ್ ನೈನ್ ಲೆವೆಲ್ನಲ್ಲಿ ಈ ಪುಸ್ತಕ ಜನರನ್ನು ಇದೆ ನಾನು ಬರೆದ ಪುಸ್ತಕ ಅಲ್ಲ ಇದು ಗುರುಗಳು ಋಷಿ ಪರಂಪರೆ ನನ್ನಿಂದ ಬರೆಸ್ಕೊಂಡಿರುವಂಥ ಪುಸ್ತಕ ಇದನ್ನು ರಾಮ ಅವರು ಕೂಡ ವಾಟ್ ಎವರ್ ಯು ರೈಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಅಂತ ಹೇಳಿದ್ದಾರೆ ಇದು ಎಲ್ಲ ಕಾಲಕ್ಕೂ ಸಲ್ಲುವಂತಹ ಆಧ್ಯಾತ್ಮಿಕ ಅನುಭವಗಳನ್ನು ನೀಡುವಂಥ ಪುಸ್ತಕ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಸಾಂಕೇತಿಕವಾಗಿ ನಿಮಗೆ ಕೊಡ್ತಾ ಇರ್ತೀವಿ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತವರೆಗೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ ಸಕಲಮ್ಮ ಅವರು ಸಾಕಷ್ಟು ಪ್ರಶ್ನೆಗಳಿಗೆ ಯಾವೆಲ್ಲ ಸ್ಥಳದಲ್ಲಿ ಪ್ರಶ್ನೆಗಳಿತ್ತು ಹೇಗೆಲ್ಲ ಪ್ರಶ್ನೆಗಳಿತ್ತು ನೀವು ಕೂಡ ಗಮನಿಸಿದ್ದೀರಿ ಎಷ್ಟೇ ಕಠಿಣವಾದಂಥ ಪ್ರಶ್ನೆಗಳಿದ್ದರೂ ಕೂಡ ಅಥವಾ ಎಷ್ಟೇ ಬಾರಿಶ ಪ್ರಶ್ನೆಗಳಿದ್ದಾಗಲೂ ಕೂಡ ಅಷ್ಟೇ ಉತ್ಸಾಹದಿಂದ ಅವರು ಮಾತನಾಡ್ತಾ ಹೋಗಿದ್ದಾರೆ ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಹೋಗಿದ್ದಾರೆ ಇದು ಇವತ್ತಿನ ಟಾಕ್ ಟಾನಿಕ್ನ ವಿಶೇಷ ಆಗಿರುವಂಥದ್ದು ಮತ್ತೊಂದು ಬಾರಿ ಮತ್ತೊಬ್ಬ ವಿಶೇಷದಲ್ಲಿ ಟಾಕ್ ಟಾನಿಕ್ನಲ್ಲಿ ಭೇಟಿ ಮಾಡೋಣ ನೋಡ್ತೀರಿ ನ್ಯೂಸ್ ಏಯ್ಟೀನ್ ಕನ್ನಡ